ಎಲ್ಲರಿಗೆ ನಮಸ್ಕಾರ ನಿನ್ನೆ ದಿವಸ ಪ್ರೊಫೆಸರ್ ಎಂ ಹಿರಿಯಣ್ಣನವರ ಜೀವನದ ಬಗ್ಗೆ ಅಂತೆಯೇ ಅವರ ಗ್ರಂಥಗಳ ಹಾಗೂ ಅಧ್ಯಯನದ ಅನ್ವೇಷಣೆಯ ದೃಷ್ಟಿಕೋನದ ಬಗ್ಗೆ ಕೆಲವು ಮಾತುಗಳನ್ನು ಆಡಿದ್ದೆ ಇಂದು ಅದನ್ನು ಸ್ವಲ್ಪ ಮುಂದುವರಿಸಿ ತತ್ವಶಾಸ್ತ್ರದ ಕಡೆಗೆ ಹೊರಳೋಣ ಎಲ್ಲವೂ ಒಂದೇ ವಿಷಯ ಹಿರಿಯಣ್ಣನವರು ಹೊಸತಾದ ಫಿಲಾಸಫಿ ವಿತಿನ್ ದಿ ಈ ಕೋಟ್ಸ್ ಅಂತಾರಲ್ಲ ಹಾಗೆ ಹೊಸ ದರ್ಶನವನ್ನು ಏನನ್ನು ಕೊಟ್ಟಿಲ್ಲ ಏನಂದರೆ ಈಗ ಅರವಿಂದರದು ಒಂದು ಹೊಸತಾದ ಫಿಲಾಸಫಿ ಅಂತ ಕರಿತೀವಿ ಒಂದು ನಿಯೋ ಫಿಲಾಸಫಿ ಅಂತ ಕರೆಯುವಂಥದ್ದು ಅದೇ ರೀತಿ ರಾಧಾಕೃಷ್ಣನ್ ಅವರು ಒಂದು ಸ್ವಲ್ಪ ಮಟ್ಟಿಗೆ ಹೊಸತು ಅನ್ನುವಂಥ ರೀತಿಯದ ಒಂದು ಓಲು ಕಾಣಿಸುವಂತೆ ಇದೆ ಹಾಗೆ ಹಲವರು ಇನ್ನೂ ಕೊಟ್ಟಿದ್ದಾರೆ ಆ ತರಹ ಆದರೆ ಹಿರಿಯಣ್ಣನವರು ಮಾತ್ರ ತಾವು ತಮ್ಮದಾದ ಒಂದು ಹೊಸ ದರ್ಶನ ಅನ್ನುವಂಥದ್ದನ್ನು ಯಾವುದನ್ನು ಹೇಳೋದಕ್ಕೆ ಹೋಗಿಲ್ಲ ಕಾರಣ ಪರಂಪರೆಯಲ್ಲಿ ಬಂದಂತಹ ಸಿದ್ಧವಾದ ಮೌಲ್ಯ ಪರಂಪರೆ ಯಾವುದಿದೆ ಅದೇ ಚೆನ್ನಾಗಿದೆ ಅದು ಪರಿಪೂರ್ಣವಾಗಿದೆ ಅದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು ಜನರಿಗೆ ಅರ್ಥ ಮಾಡಿಸಿದರೆ ಸಾಕು ಅದನ್ನು ಅನುಷ್ಠಾನ ಮಾಡಿದರೆ ಸಾಕು ಅನ್ನುವಂಥ ದೃಷ್ಟಿ ಈ ಹೊಸತಾದ ಸಿದ್ಧಾಂತವನ್ನು ಹುಟ್ಟುಹಾಕಬೇಕು ಅನ್ನುವಂತಹ ತೆವಲು ವೆಸ್ಟರ್ನ್ ಫಿಲಾಸಫಿನಲ್ಲಿ ಬಹಳ ಆ ನೆಲದಲ್ಲಿಯೇ ಅದು ಜಾಸ್ತಿ ವಿಜ್ಞಾನದಲ್ಲಿ ಹೊಸ ಹೊಸತಾಗಿ ವಸ್ತುಗಳ ತಿಳಿವಳಿಕೆ ಬರ್ತಾ ಇರುತ್ತೆ ಅದಕ್ಕೆ ಹೊಸ ಹೊಸ ರೀತಿಯಾದಂತಹ ಒಂದು ವಿವರಣೆಗಳು ಬೇಕಾಗುತ್ತವೆ ಆದರೆ ಸಾಹಿತ್ಯದಲ್ಲಿ ಸಮಾಜದಲ್ಲಿ ಕಲೆಯಲ್ಲಿ ಸಂಸ್ಕೃತಿಯ ಬೇರೆ ಬೇರೆ ಮುಖಗಳಲ್ಲಿ ದರ್ಶನಶಾಸ್ತ್ರಗಳಲ್ಲಿ ಅವರು ಹೊಸ ಹೊಸದನ್ನು ಹುಟ್ಟಾಕುತ್ತಲೇ ಇರ್ತಾರೆ ಕಾರಣ ಬಹಳ ಸರಳ ಅನುಷ್ಠಾನ ರಹಿತವಾದದ್ದು ಪಾಶ್ಚಾತ್ಯ ದಾರ್ಶನಿಕರ ಬಹಳಷ್ಟು ಜನರ ಜೀವನ ಅದು ಒಂದು ರೀತಿಯಾದ ವೈಚಾರಿಕವಾದ ಚಿಂತನೆ ಮಾತ್ರವಾಗಿದೆ ಹೊರತು ಬೇರೆ ಯಾವ ರೀತಿಯಲ್ಲೂ ಅವರ ಬದುಕನ್ನು ಪ್ರಭಾವಿಸುವಂಥದ್ದಾಗಿಲ್ಲ ಇವತ್ತು ನಾವು ಡಿಕನ್ಸ್ಟ್ರಕ್ಷನ್ ತೀರಿ ಪೋಸ್ಟ್ ಕಲೋನಿಯಲ್ ತೀರಿ ಕಲೋನಿಯಲ್ ತೀರಿ ಅಂತೆಲ್ಲ ಹೇಳ್ತಾ ಹೋಗ್ತೀವಿ ಲಿಟ್ರರಿ ಕ್ರಿಟಿಸಮ್ನಲ್ಲಿ ಅದರೊಳಗೂ ಶಿಕಾಗೋ ಸ್ಕೂಲ್ ಆಫ್ ಕ್ರಿಟಿಸಮ್ ಅಂತನ್ನುವುದಂತೂ ತುಂಬ ದೊಡ್ಡ ಪಾಪಸ್ ಹಾಗೆ ಬೆಳೆದುಬಿಟ್ಟಿದೆ ಅದರಿಂದ ಪ್ರೇರಿತವಾಗಿ ಉತ್ತರೋತ್ತರವಾಗಿ ಬೇಕಾದಂತೆ ಸಾಹಿತ್ಯ ವಿಮರ್ಶೆ ಬೇಡವಾದಷ್ಟು ಬೆಳೆದಿದೆ ಅಲ್ಲಿ ಪ್ರತಿಯೊಬ್ಬ ಪ್ರೊಫೆಸರ್ ಕೂಡ ಅದನ್ನೇ ಮಾಡೋದಕ್ಕೆ ಹೊರಟಿರುವಂಥದ್ದು ಯಾರೇ ನಮ್ಮ ಭಾರತೀಯ ವಿದ್ಯಾರ್ಥಿಗಳು ಅಲ್ಲಿ ಸಾಹಿತ್ಯವನ್ನು ಸಮಾಜ ವಿಜ್ಞಾನವನ್ನು ಈ ಥರದನ್ನು ಓದೋಕ್ಕೆ ಹೊರಟವರು ಆ ಕಾಲದಲ್ಲಿ ತಮ್ಮ ಪ್ರೊಫೆಸರ್ ಯಾವ ಒಂದು ಜಾರ್ಗಾನ್ ಅಂತ ಏನಿದೆ ಅದನ್ನು ಚಲಾವಣೆಗೆ ತಂದಿದ್ದ ಅದನ್ನು ಇವರೂ ತಂದುಕೊಂಡು ತದೇಕ ಶ್ರದ್ಧೆಯಿಂದ ಇಲ್ಲಿ ಕೂಡ ಅಳವಡಿಸೋದು ಕಸಿ ಮಾಡೋದು ಆ ಪರಿಭಾಷೆಯಲ್ಲಿ ಮಾತನಾಡೋದು ಅಂದರೆ ಕಲ್ಟ್ ಅಂತ ಏನು ಹೇಳ್ತೀವಿ ಆ ರೀತಿಯಾದದ್ದು ಒಂದು ಮತಮಾತ್ರ ಶ್ರದ್ಧೆ ಇಂಥದ್ದಿರುತ್ತೆ ಆ ಮಟ್ಟಿನ ಶ್ರದ್ಧೆಯಿಂದ ರಿಲಿಜಿಯಸ್ ಫೀವರಿಂದ ಮಾಡುವಂಥದ್ದು ಫರ್ವರ್ ಅಲ್ಲ ಫೀವರಿಂದ ಮಾಡುವಂಥದ್ದು ಅಲ್ಲಿ ಕಾಣಿಸುತ್ತೆ ಇದು ಹಿರಿಯಣ್ಣನವರಲ್ಲಿ ಸರ್ವಥಾ ಇಲ್ಲದೇ ಇರುವಂಥದ್ದು ಈ ಥರದ ಒಂದು ಒಂದು ನಾನು ಅದನ್ನು ಒಂದು ಮಟ್ಟಿಗೆ ದೋಷ ಅಂತಲೇ ಹೇಳ್ತೀನಿ ಅರವಿಂದರಲ್ಲಿ ಕಾಣಿಸುತ್ತೆ ಯಾಕೆ ಅಂದರೆ ಅವರ ಮನೋಬುದ್ಧಿಗಳು ಭಾರತೀಯ ನೆಲದಲ್ಲಿ ರೂಪುಗೊಳ್ಳಲಿಲ್ಲ ಅಂತ ನನಗನ್ನಿಸುತ್ತೆ ಅವರು ತಮ್ಮ ಒಂದು ಐ ಸಿ ಎಸ್ ಪರೀಕ್ಷೆಯವರೆಗೂ ಕೂಡ ಇಂಗ್ಲೆಂಡ್ನಲ್ಲೇ ಓದಿದವರಲ್ಲ ಅದರಿಂದಲೇ ಹೆಚ್ಚು ಪ್ರಭಾವಿತರಾಗಿದ್ದರಿಂದ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆ ರೀತಿಯಾಗಿ ಬಂದಿದೆ ಮತ್ತು ನಮ್ಮ ಪರಂಪರೆ ಯೋಗಿ ಪ್ರತ್ಯಕ್ಷಕ್ಕೆ ಪರಮೋತ್ತಮ ಸ್ಥಾನವನ್ನು ಎಂದೂ ಕೊಟ್ಟಿಲ್ಲ ಯೋಗಿ ಪ್ರತ್ಯಕ್ಷಕ್ಕಿಂತ ನಿರ್ವಿಶೇಷ ಪ್ರತ್ಯಕ್ಷ ದೊಡ್ಡದು ಅಂತ ಹೇಳಿದೆ ಅವುಗಳ ವಿವರವನ್ನು ಮುಂದೆ ನಾನು ಕೊಡ್ತೀನಿ ಹಿರೇಣನವ್ರದ್ದು ಆ ದೃಷ್ಟಿಯಾಗಿತ್ತು ಮತ್ತು ಅವರದ್ದು ಅಪ್ಪಟ ಭಾರತೀಯ ಸಂಸ್ಕೃತಿಯ ದೃಷ್ಟಿ ಏನೆಂದರೆ ನಾವು ಮಾಡುವುದು ನಮ್ಮ ಚಿತ್ತಶುದ್ಧಿಗಲ್ಲದೆ ನಮ್ಮ ದೊಡ್ಡತನವನ್ನು ಸ್ಥಾಪನೆ ಮಾಡೋದಕ್ಕೆ ಅಲ್ಲ ನಾನು ಒಂದು ಹೊಸತನ್ನು ಹುಟ್ಟಾಕುವುದರ ಮೂಲಕವಾಗಿ ಏನನ್ನೂ ಮಾಡ್ತಾ ಇಲ್ಲ ಅಂತನ್ನುವುದು ಆನಂದವರ್ಧನ ಅಲಂಕಾರ ಶಾಸ್ತ್ರಜ್ಞರಲ್ಲಿ ಅಗ್ರೇಸರ ಆ ದೃಷ್ಟಿಕೋನ ಉಳ್ಳವನು ಹಾಗಾಗಿ ಸಿದ್ಧಾಂತವನ್ನು ಹೊಸದು ಅಂತಲ್ಲ ಅವನು ಹೇಳ್ತಾನೆ ಮೊದಲು ಅದು ಇದ್ದದ್ದೇ ಹೌದು ಆದರೆ ಅದನ್ನು ಹೊಸ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಕಾವ್ಯಸ್ಯಾತ್ಮ ಧ್ವನಿರ್ತಿ ಬುಧೈರ್ಯ ಸಮಾಮ್ನಾಥ ಪೂರ್ವ ಮೊದಲಿಂದಲೇ ಇದ್ದಂಥದ್ದು ನಾನದಕ್ಕೆ ವಿವರಣೆಯನ್ನು ವಿಶೇಷವಾಗಿ ಕೊಡ್ತಾ ಇದ್ದೀನಿ ಅಂತ ಆ ಮಾತನ್ನೇ ಆತನ ವ್ಯಾಖ್ಯಾನಕಾರನಾದ ಗುಪ್ತ ಹೇಳ್ತಾನೆ ರಸ ಅಂದರೆ ಯಾವುದು ತಳಹಿ ಕಿಂ ನಾಮ ರಸ ಅಂತಂದರೆ ಮುಕ್ತಯವ ಮುನಿ ನಾ ಭರತ ಮೊದಲೇ ಹೇಳಿಬಿಟ್ಟಿದ್ದಾನೆ ನ ಹಿರಸ ಕಶ್ಚಿದರ್ಥ ಪ್ರವರ್ತತೆ ಅಂತ ಅದೇ ದಾರಿಯಲ್ಲೇ ಶಂಕರಾದಿಗಳೆಲ್ಲ ಬಂದಂಥದ್ದು ಹೀಗೆ ಹಿರಿಯಣ್ಣನವರ ನವ ದರ್ಶನದ ಅತ್ಯುತ್ಸಾಹ ಇಲ್ಲದೇ ಇರುವಿಕೆ ದೊಡ್ಡ ಗುಣ ಅಂತ ನಾನು ಅಂದುಕೊಂಡಿದ್ದೀನಿ ಈಗ ಬ್ರಹ್ಮ ಸಮಾಜ ಇರ್ಬೋದು ಥಿಯಾಸಫಿ ಇರ್ಬೋದು ಇವೆಲ್ಲ ಆ ರೀತಿಯಾದಂಥ ಒಂದು ಡಿಸ್ಟಾರ್ಷನ್ಸ್ ಅಂತಲೇ ಹೇಳ್ತೀನಿ ಆಮ್ ವೆರಿ ಕ್ರಿಟಿಕಲ್ ಯಾರಾದರೂ ಅಲ್ಲಿಯ ಶ್ರದ್ಧಾಳುಗಳಿದ್ದಲ್ಲಿ ದಯಮಾಡಿ ಬೇಸರ ಮಾಡಿಕೊಳ್ಬೇಡಿ ಅವರಿಗೆ ತಾರ್ಕಿಕವಾದಂಥ ಉತ್ತರವನ್ನು ಕೊಡಬಲ್ಲೆ ಯಾಕೆ ಅಂತಂದರೆ ನಾವು ಒಂದು ಹೊಸ ಕಲ್ಟನ್ನು ಆರಂಭ ಮಾಡೋಕ್ಕೆ ಹೋದರೆ ಅದು ಎಲ್ಲರನ್ನು ಒಗ್ಗೂಡಿಸುವುದಕ್ಕಾಗೋದಿಲ್ಲ ಅದು ಇನ್ನೊಂದು ಕವಲಾಗಿ ಮಾತ್ರ ಒಡೆಯುತ್ತದಷ್ಟೆ ನೋಡಿ ಪರಂಪರೆಯಲ್ಲಿ ಯಾರು ಒಂದು ಹೊಸ ಪಂಥವನ್ನು ಹುಟ್ಟಾಕೋಕ್ಕೆ ಅಂತ ಹೋಗಿದ್ದಾರೆ ಎಲ್ಲರನ್ನ ಒಡಗೂಡಿಸೋದಕ್ಕೆ ಅಂತ ವಿಶ್ವಮಾನವ ದೃಷ್ಟಿ ಇಟ್ಕೊಂಡು ಜಗತ್ತನ್ನೆಲ್ಲ ಒಂದು ಮಾಡ್ತೀನಿ ಅಂತ ಒಂದು ಹೊಸ ಬ್ಯಾನರ್ ಇಟ್ಕೊಂಡು ಹೋದರೆ ಅದು ಒಂದು ಹೊಸ ಪಾರ್ಟಿಯೇ ಅಗತ್ಯ ಹೊರತು ಅದು ಎಲ್ಲವನ್ನ ನುಂಗಿ ಎಲ್ಲದರೊಳಗೆ ಸಾಕಲ್ಯವನ್ನು ಸ್ಥಾಪನೆ ಮಾಡಿಕೊಳ್ಳುವಂಥದ್ದು ಆಗೋದಿಲ್ಲ ಅದರಿಂದಲೇ ಅವ್ರು ಹೇಳ್ತಾರೆ ಮಾಡರ್ನಿಸಮ್ ಇನ್ ಎಕ್ಸ್ಪ್ರೆಷನ್ ನಾಟ್ ಮಾಡರ್ನಿಸಮ್ ಇನ್ ಸ್ಪಿರಿಟ್ ಅಂತನ್ನುವಂಥದ್ದು ಈಗಷ್ಟೇ ಒಂದು ಐದು ನಿಮಿಷ ಮುನ್ನ ರಾಮು ಅವರು ಕೇಳಿದ್ರು ಅವರು ನಮ್ಮ ಟ್ರೆಡಿಷನ್ ಜೊತೆಗೆ ಹೇಗೆ ಸಂವಾದಿಸ್ತಾರೆ ಹಿರಿಯಣ್ಣನವರು ಅನ್ನೋದನ್ನು ಹೇಳಿ ಅಂತ ಆಬ್ಸಲ್ಯೂಟ್ಲಿ ಅವರು ಟ್ರೆಡಿಷನಲ್ ಯಾವ ದೃಷ್ಟಿಯಲ್ಲಿ ಸ್ಪಿರಿಟ್ ಅಂದರೆ ಅದರ ತತ್ವದೃಷ್ಟಿಯಿಂದ ಸಂಪೂರ್ಣವಾಗಿ ಸಂಪ್ರದಾಯ ಬದ್ಧರಾದಂಥವರು ಆಕೃತಿಯ ದೃಷ್ಟಿಯಿಂದ ಸಂಪ್ರದಾಯ ಅನ್ನೋದು ಏನಿದೆ ಅದು ಬಹಳ ತತ್ಕಾಲೀನವಾದದ್ದು ಅದರೊಳಗೂ ಹಿರಿಯಣ್ಣನವರು ಅತಿಶಯವಾಗಿ ಎತ್ತಿ ಹಿಡಿದಂಥದ್ದು ಶಾಂಕರದ್ವೈತವನ್ನು ಅದನ್ನು ಕಂಡಾಗ ನಮಗೆ ಗೊತ್ತಾಗುತ್ತೆ ಎಲ್ಲ ಆಕಾರಗಳು ಸಾಪೇಕ್ಷ ಅಂತಸ್ತ್ವವೇ ಬಹಳ ಮೂಲಭೂತವಾದದ್ದು ಆಯಾ ದೇಶಕಾಲಗಳಿಗೆ ತಕ್ಕಂತೆ ಸಾಪೇಕ್ಷವಾದ ಆಕಾರಗಳು ಹೋಗುವ ಕಾರಣ ಅವುಗಳನ್ನು ಆಯಾ ಕಾಲಕ್ಕೆ ಬದಲಾಯಿಸಿಕೊಳ್ಳುವುದು ಅನಿವಾರ್ಯ ಬದಲಾವಣೆಯೇ ಆಕಾರದ ಸ್ವಭಾವ ಹೇಳೋದಕ್ಕೆ ಕಾರಣ ಜಗತ್ತು ಬದಲಾಗ್ತಾ ಇರೋದು ಅನ್ನೋ ದೃಷ್ಟಿಯಿಂದಲೇ ಎಲ್ಲ ಹರಡಿಕೊಂಡು ಹೋಗ್ತಾ ಇದೆ ಅನ್ನೋ ದೃಷ್ಟಿಯಿಂದಲೇ ಪ್ರಪಂಚ ಅಂತ ಹೇಳುವಂಥದ್ದು ಮತ್ತು ಅವರು ಇದನ್ನು ತಿಳ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಅವರು ಇಂಡಿಯನ್ ಕನ್ಸೆಪ್ಷನ್ ಆಫ್ ವ್ಯಾಲ್ಯೂಸಲ್ಲೇ ಹೇಳ್ತಾರೆ ಇಂಡಿಯನ್ ಕನ್ಸೆಪ್ಷನ್ ಆಫ್ ವ್ಯಾಲ್ಯೂಸ್ನ ಇಂಡಿಯನ್ ಫಿಲಾಸಫಿ ಮೇ ಬಿ ಡಿಸ್ಕ್ರೈಬ್ಡ್ ಆ್ಯಸ್ ಎಸೆನ್ಷಿಯಲಿ ಎ ಫಿಲಾಸಫಿ ಆಫ್ ವ್ಯಾಲ್ಯೂಸ್ ಅಂತ ಹಾಗಾಗಿ ಮೌಲ್ಯ ಮೀಮಾಂಸೆಗೆ ಹೊರಟಂಥವರು ಹೊಸತಾದ ಪ್ಯಾಕೇಜಲ್ಲಿ ಕೊಡಬೇಕು ಅನ್ನುವಂಥ ಅತ್ಯುತ್ಸಾಹ ತಾಳೋದಕ್ಕೆ ಸಾಧ್ಯ ಇಲ್ಲ ನೀವು ಮಾರ್ಕೆಟ್ನಲ್ಲಿ ಕಂಡಿರಬಹುದು ಹೊಸ ಪ್ರಾಡಕ್ಟನ್ನು ಹೊಸ ಹೊಸ ರೀತಿಯಲ್ಲಿ ತರೋಕ್ಕಾಗದೇ ಇದ್ದರೆ ಈ ನ್ಯೂ ಪ್ಯಾಕೇಜ್ ಅಂತಲ್ಲಾದರೂ ಹಾಕಿರ್ತಾರೆ ಆ ನೀವು ಅನ್ನೋದ್ರ ಕೆಳಗೆ ಒಂದು ಅಂಡರ್ಲೈನ್ ಮಾರ್ಕ್ ಮಾಡಿರ್ತಾರೆ ಅಂದರೆ ಅಷ್ಟರ ಮಟ್ಟಿಗೆ ಆಕೃತಿ ಮಾತ್ರ ಬದ್ಧವಾದದ್ದಾಗಿರುತ್ತೆ ಹಿರಿಯಣನವ್ರದು ಹಾಗಲ್ಲ ಮತ್ತು ಅವರು ಈ ದರ್ಶನಗಳ ಮುಖ್ಯೋದ್ದೇಶ ಏನು ಅಂತ ಹೇಳುವುದನ್ನು ತುಂಬ ಚೆನ್ನಾಗಿ ಮಿಷನ್ ಆಫ್ ಫಿಲಾಸಫಿಯಲ್ಲಿ ಆ ಒಂದು ಲೇಖನ ಬಹಳ ಸೊಗಸಾದದ್ದು

ಅಂದರೆ ಅವಿದ್ಯಾ ನಿವಾರಣ ಒಂದು ಮುಖ್ಯ ಅರ್ಥ ಆದರೆ ಮತ್ತೊಂದು ಹೃದಯ ವಿಸ್ತಾರ ಅಂತ ಕರೀಬೋದು ಇದು ಎರಡು ಓಪನ್ ಬುಕ್ ಆಗಿರುವಂಥವು ಇಲ್ಲಿ ಯಾವುದು ಗುಟ್ಟು ಗುಟ್ಟಲ್ಲಿ ನಡೆಯುವಂಥದ್ದು ಯಾವುದೇ ಒಂದು ಸೀಕ್ರೆಟ್ ಕಲ್ಟ್ ಕಲ್ಟಾಗಿ ಬರುವಂಥದ್ದು ಸಾಧ್ಯವೇ ಇಲ್ಲ ಮತ್ತು ಇನ್ಯಾವುದೇ ಹಸ್ತ ಸಂಯೋಗ ಮತ್ತು ಯಾವುದೇ ಗುಪ್ತ ಮಂತ್ರ ಅದು ಬೇರೆಯವರಿಗೆ ಕೊಡಬೇಕು ಇವರಿಗೆ ಕೊಡಲೇಬಾರದು ಈ ಥರದ್ದು ಯಾವುದೂ ಅಲ್ಲಿ ಕಾಣುವುದಿಲ್ಲ ಆಕಾಶವನ್ನು ನೋಡೋದಕ್ಕೆ ನೂಕುನುಗ್ಲು ಅಂತ ಅಜ್ಞಾನವನ್ನು ನಿವೃತ್ತಿ ಮಾಡಿಕೊಳ್ಬೇಕು ಸಂಕುಚಿತ ಬುದ್ಧಿಯನ್ನು ಬಿಡಬೇಕು ಇದು ಅಲ್ಲಿಯ ಮುಖ್ಯವಾದ ಉದ್ದೇಶ ದೀಸ್ ಟು ಏಮ್ಸ್ ಆರ್ ಡಿಸ್ಕ್ರೈಬ್ಡ್ ಆ್ಯಸ್ ದಿ ರಿಮೂವಲ್ ಆಫ್ ಅವಿದ್ಯಾ ಆ್ಯಂಡ್ ಓವರ್ಕಮಿಂಗ್ ಆಫ್ ಆಸಂಗ ಆಸಂಗ ಅಂದರೆ ಆಸಮಂತಾದ ಸಂಘ ಎಲ್ಲ ಕಡೆಯಿಂದಲೂ ಅಂಟು ಎಲ್ಲ ಕಡೆಯಲ್ಲಿರುವ ಅಂಟನ್ನು ಬಿಡಿಸಿಕೊಳ್ಳೋದು ಮತ್ತು ಮೂಲಭೂತವಾಗಿ ಅಂಟಿಕೊಂಡು ಬಂದ ಅವಿದ್ಯೆಯನ್ನು ನಿವಾರಣೆ ಮಾಡುವುದು ವೇದಾಂತ ವಸ್ತುತಾ ಇವೆರಡೂ ಒಂದೇ ಅಂತ ಹೇಳುತ್ತೆ ಇದನ್ನು ಕೇವಲ ವಿವರಣೆಯ ಸೌಲಭ್ಯಕ್ಕಾಗಿ ಎರಡು ಅಂತ ಅನ್ನೋದು ಅಜ್ಞಾನವೇ ಸಂಕುಚಿತ ಬುದ್ಧಿಯಿಂದ ಬರೋದು ಸಂಕುಚಿತ ಬುದ್ಧಿಯಾಗಿರುವುದೇ ಅಜ್ಞಾನ ಹಾಗಾಗಿ ಸಂಘದಿಂದಲೇ ಅಜ್ಞಾನ ಸಂಘವೇ ಅಜ್ಞಾನ ಆ ಸಂಘ ಹೊರಟೋದ ತಕ್ಷಣವೇ ನಿಸ್ಸಂಗತ್ವ ಬಂದ ತಕ್ಷಣವೇ ಜ್ಞಾನವೂ ಉಂಟಾಗುತ್ತದೆ ಇವು ಎರಡೂ ಪ್ರತ್ಯೇಕವಾದಂಥದ್ದು ಅಲ್ಲ ಅಂತ ಮುಂದೆ ನಮಗೆ ಗೊತ್ತಾಗುತ್ತೆ ಆ್ಯಂಡ್ ಇಟ್ ಈಸ್ ದೀಸ್ ಟು ಪರ್ಪಸಸ್ ದಟ್ ಹ್ಯಾವ್ ಗವರ್ನ್ ಫಿಲಾಸಫಿಕಲ್ ಎಂಡರ್ ಇನ್ ಇಂಡಿಯಾ ಫ್ರಮ್ ದಿ ವೆರಿ ಬಿಗಿನಿಂಗ್ ಅಂತ ಹೇಳ್ತಾರೆ ಹೀಗೆ ಇವರು ತತ್ವ ಅನುಷ್ಠಾನಗಳನ್ನು ಎರಡನ್ನೂ ನೋಡುವುದಕ್ಕೆ ಬಹಳ ಪ್ರಯತ್ನಪಟ್ಟದ್ದು ಮತ್ತು ತತ್ವ ಶ್ರವಣ ಮನನ ನಿಧಿಧ್ಯಗಳಿಂದ ಅನುಷ್ಠಾನ ಲೋಕ ಸಂಗ್ರಹದಿಂದ ಸಿದ್ಧವಾಗುತ್ತೆ ಅಂದರೆ ಹೃದಯ ವಿಸ್ತಾರ ಲೋಕ ಸಂಗ್ರಹದಿಂದ ಆಗಬೇಕು ನನ್ನ ಹೃದಯವನ್ನು ದೊಡ್ಡದು ಮಾಡ್ಕೊಳ್ಬೇಕು ಅಂದರೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸರ್ಜರಿ ಮಾಡಿಸ್ಕೊಂಡ್ರೆ ಆಗುವಂಥದ್ದಲ್ಲ ಲೋಕದಲ್ಲಿ ಬಂಧು ಬಾಂಧವರು ಸ್ನೇಹಿತರು ವೈರಿಗಳು ಇಂಥವರ ಮಧ್ಯದಲ್ಲಿ ಟಾಯ್ಲಿಂಗ್ ಅಂತ ಇದೆಯಲ್ಲ ಒದ್ದಾಟ ಅದು ಇದ್ದದ್ದೇ ಆ ಒದ್ದಾಟವನ್ನು ಒದ್ದಾಟ ಅಲ್ಲ ಅಂತ ಭಾವಿಸಿಕೊಂಡು ನಮಗಾಗಿ ಮತ್ತೊಬ್ಬರಿದ್ದಾರೆ ಹಾಗಾಗಿ ಅವರಿಗಾಗಿ ನಾವು ಇರಬೇಕು ಅನ್ನುವಂತಹ ಬಿಲಾಂಗಿಂಗ್ನೆಸ್ ಅದನ್ನು ಬೆಳೆಸಿಕೊಳ್ಳುವಂಥದ್ದು ಮತ್ತು ಈ ಶ್ರವಣ ಮನನ ನಿತ್ಯಾಸನಗಳು ತತ್ವ ನಿಶ್ಚಯಕ್ಕೆ ಬೇಕಾಗುವಾಗ ತತ್ವಶ್ರವಣ ಆಮೇಲಿಂದ ತಾರ್ಕಿಕವಾಗಿ ಅದರಲ್ಲಿರುವಂತಹ ಪೂರ್ವಾಪರ ವಿರೋಧಗಳನ್ನೆಲ್ಲ ನಿವಾರಿಸಿಕೊಂಡು ಸಮನ್ವಯ ಮಾಡಿಕೊಳ್ಳುವುದು ಮನನ ಹೀಗೆ ಸಮನ್ವಿತವಾದಂತಹ ಸಿದ್ಧಾಂತವನ್ನು ನಿರಂತರವಾಗಿ ಮನೋಭೂಮಿಕೆಯಲ್ಲಿ ತಂದುಕೊಂಡು ಆ ನೆಲೆಯಲ್ಲಿ ನಿಲ್ಲುವ ಪ್ರಯತ್ನ ಅದಕ್ಕೆ ತುಂಬ ದೊಡ್ಡ ಸಹಕಾರ ಲೋಕಸಂಗ್ರಹ ನಿಧಿತ್ಯಾಸನ ನಿರಾಲಂಬವಾಗಿ ನಡೆಯೋಕ್ಕೆ ಸಾಧ್ಯವೇ ಇಲ್ಲ ನಿಧಿತ್ಯಾಸನ ಶೂನ್ಯದಲ್ಲಿ ಹೇಗೆ ನಡೆಯೋಕ್ಕೆ ಸಾಧ್ಯ ನಾವು ಕೆಲಸ ಮಾಡಬೇಕು ಅಂದರೆ ದೇಶಕಾಲಗಳು ಇರಲೇಬೇಕು ನಿಧಿತ್ಯಾಸನವೂ ಒಂದು ಕೆಲಸ ಆ ದೇಶಕಾಲಗಳು ಯಾವುವು ಈ ಜಗತ್ತು ಡಿ ವಿ ಜಿಯವರು ತಮ್ಮ ಬರವಣಿಗೆಯಲ್ಲಿ ಮತ್ತೆ ಮತ್ತೆ ಹೇಳ್ತಾರೆ ಈ ಜಗತ್ತು ನಮಗೆ ಬಂಧಕ ಅಂತ ಒಂದು ದೃಷ್ಟಿಯಿಂದ ಮತ್ತೊಂದು ದೃಷ್ಟಿಯಿಂದ ತಾರಕವೂ ಹೌದು ಅಂತ ಅದನ್ನೇ ಬ್ರಹ್ಮಿಭೂತರಾದ ಚಂದ್ರಶೇಖರ ಸ್ವಾಮಿಗಳವರು ಹೇಳ್ತಾರೆ ಈ ಜಗತ್ತು ಅನ್ನೋದು ಇಲ್ಲದೇ ಇದ್ದ ಪಕ್ಷದಲ್ಲಿ ನಮಗೆ ಅವಿದ್ಯಾ ನಿವೃತ್ತಿ ಆಗುತ್ತಲೇ ಇರಲಿಲ್ಲ ಅಂತ ಅದು ಹೇಗೆ ಈಜಿನ ಉದಾಹರಣೆಯನ್ನು ನಾವು ಚೆನ್ನಾಗಿ ನೋಡಬಹುದು ಈಜಬೇಕು ಅಂತಂದರೆ ನೀರಿರಲೇಬೇಕು ನೀರಿಲ್ಲ ಅಂದರೆ ಈಜುವ ಪ್ರಕ್ರಿಯೆಯೇ ಇಲ್ಲ ಈಜೋದು ಬೇಡ ಅಂತಂದರೆ ಆಯ್ತಪ್ಪ ಹುಟ್ಟುವುದು ಬೇಡ ಅಂತನ್ಬೋದು ಯಾವಾಗ ಹುಟ್ಟೋದಕ್ಕೆ ಮುಂಚೆ ಹುಟ್ಟಿದ ಮೇಲಿಂದ ಹುಟ್ಟುವುದು ಬೇಡ ಅಂತ ಹೇಗೆ ಹೇಳೋಕ್ಕೆ ಸಾಧ್ಯ ಇನ್ನು ಮುಂದೆ ಹುಟ್ಟುವುದು ಬೇಡ ಅನ್ನಬೇಕು ಇನ್ನು ಮುಂದೆ ಹುಟ್ಟುವುದು ಬೇಡ ಅಂದರೆ ಈಗ ಸಿದ್ಧ ಮಾಡಿಕೊಳ್ಬೇಕು ನಾವು ಅದರಿಂದಲೇ ಸಾವಿರಬಾರದು ಅಂತ ಯೋಚನೆ ಮಾಡುವವರು ಹುಟ್ಟಿರಬಾರದು ಅಂತ ಮೊದಲು ಯೋಚನೆ ಮಾಡಬೇಕು ಇದು ಮುಕ್ತ ಬಾಣ ಬಾಣ ಬಿಟ್ಟ ಮೇಲಿಂದ ಅದನ್ನು ವಾಪಸ್ ಪಡೆಯುವಂತೆ ಇಲ್ಲವಾದ್ದರಿಂದ ಹುಟ್ಟನ್ನು ನಿವಾರಿಸಿಕೊಳ್ಳುವುದಕ್ಕೆ ಈಗಿರುವ ಬದುಕಿನಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಬೇಕಾದದ್ದು ಹೀಗಾಗಿ ನಮಗೆ ವೈಯಕ್ತಿಕವಾದ ಜವಾಬ್ದಾರಿ ಕೂಡ ಅಲ್ಲಿ ಉಂಟಾಗುತ್ತೆ ಅಂತ ಇದನ್ನು ಅವರು ಇಟ್ಟುಕೊಂಡು ಮತ್ತೆ ಇನ್ನೊಂದು ಕಡೆ ಅವರು ಹೇಳ್ತಾರೆ ಈ ಶುಡ್ ಡಿಟರ್ಮಿನ್ ದಿ ಪ್ರಿಸೈಸ್ ಪ್ಲೇಸ್ ವೇರ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ನ್ಯಾಚುರಲ್ ಇಂಪಲ್ಸಸ್ ಶುಡ್ ಆಕ್ಯುಪೈ ಇನ್ ರಿಲೇಷನ್ ಟು ಮ್ಯಾನ್ಸ್ ಹೈಯರ್ ಆಸ್ಪಿರೇಷನ್ಸ್ ಆ್ಯಂಡ್ ಡಿಫೈನ್ ದಿ ರಿಲೇಷನ್ ಬಿಟ್ವೀನ್ ಎಂಪೆರಿಕಲ್ ಆ್ಯಂಡ್ ಸ್ಪಿರಿಚುಯಲ್ ವ್ಯಾಲ್ಯೂಸ್ ದಸ್ ಫಿಲಾಸಫಿ ಈಸ್ ಮಿಯರ್ಲಿ ಕಾಮನ್ ಸೆನ್ಸ್ ರ್ಯಾಷನಲೈಸ್ಡ್ ಎಯಮ್ ಈಸ್ ಲೇಟೆಂಟ್ ಇನ್ ಕಾಮನ್ ಲೈಫ್ ಬಟ್ ಬಿಕಮ್ಸ್ ಮೋರ್ ಆ್ಯಂಡ್ ಮೋರ್ ಎಕ್ಸ್ಪ್ರೆಸಿಟ್ ಆಸ್ ಫಿಲಾಸಫಿ ಸಕ್ಸೀಡ್ಸ್ ಇನ್ ಇಟ್ಸ್ ಇನ್ವೆಸ್ಟಿಗೇಷನ್ಸ್ ಅಂತ ಮತ್ತೆ ಮಿಷನ್ ಆಫ್ ಫಿಲಾಸಫಿ ಅಂದಲೇನೆ ಅಲ್ಲಿ ಅವರು ವಿಜ್ಞಾನ ಮತ್ತು ಮತ ಈ ಎರಡನ್ನ ತೆಗೆದುಕೊಂಡು ಹೇಳ್ತಾರೆ ವಿಜ್ಞಾನ ಒಂದು ಅರ್ಥದಲ್ಲಿ ಬಹಳ ಸಂಕುಚಿತವಾದದ್ದು ಅಂತ ಅದು ಯಾತಕ್ಕೆ ಅಂತಂದರೆ ವಿಜ್ಞಾನವು ವ್ಯಷ್ಟಿ ರೂಪದಿಂದಲೇ ಜಗತ್ತನ್ನು ನೋಡುತ್ತೆ ಹೊರತು ಸಮಷ್ಟಿ ರೂಪದಿಂದ ನೋಡುವುದಿಲ್ಲ ಅಂದರೆ ಜಗತ್ತನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ನೋಡಿಯೇ ಅದು ಅನಲೈಸ್ ಮಾಡೋದಕ್ಕೆ ಸಾಧ್ಯ ವೇದಿಕರಣ ಅದು ಅನಾಲಿಸಿಸ್ ಅಲ್ವೇ ಅನಲೈಸ್ ಅಂತಂದರೆ ಬಿಡಿಸಿ ನೋಡುವುದು ಬಿಡಿಸಿ ನೋಡಬೇಕು ಅಂದರೆ ಪ್ರತ್ಯೇಕ ಮಾಡಿಕೊಳ್ಳಲೇಬೇಕು ಪ್ರತ್ಯೇಕ ಮಾಡಿಕೊಂಡಾಗ ಪರಿಪೂರ್ಣವಾಗಿ ಕಾಣುವುದು ಅಲ್ಲ ಅಂತ ಅರ್ಥ ಪರಿಪೂರ್ಣವಾಗಿ ಕಾಣುವುದಲ್ಲ ಅಂದರೆ ನಿಜವಾಗಿ ಕಾಣುವುದೇ ಅಲ್ಲ ಕಂಡವಿ ಅಂತ ನಂಬುವುದಷ್ಟೇ ಆ ದೃಷ್ಟಿಯಿಂದ ಬಂದಾಗ ವಿಜ್ಞಾನ ನಿಜವಾಗಿ ನಾನು ಕಾಣ್ತಾ ಇದ್ದೀನಿ ಅಂತ ನಂಬಿಕೊಂಡಿರುವಂಥದ್ದು ಈ ಬಗ್ಗೆ ಮಹಾವಿಜ್ಞಾನಿಗಳೆಲ್ಲ ಹೇಳ್ಕೊಂಡಿದ್ದಾರೆ ಯಾಕೆ ಪೂರ್ಣವಾಗಿ ಕಾಣಬೇಕು ಅಂದರೆ ನಾವು ಇಡೀ ವಿಶ್ವದ ಭಾಗವಾಗಿರೋದ್ರಿಂದ ನಮ್ಮನ್ನೂ ಸೇರಿಸಿಕೊಂಡು ನಾವು ಕಾಣಬೇಕು ನಮ್ಮನ್ನು ಪ್ರತ್ಯೇಕ ಮಾಡಿಕೊಂಡು ಈ ವಿಶ್ವವನ್ನೆಲ್ಲ ಕಾಣುವುದಕ್ಕೆ ಹೇಗೆ ಸಾಧ್ಯವಾಗುತ್ತೆ ಅದು ಧ್ಯಾನದಿಂದ ಮಾಡಬಹುದೇ ಹೊರತು ಅವಸ್ಥಾತ್ರಯ ಮೀಮಾಂಸೆಯಿಂದ ಮಾಡಬಹುದೇ ಹೊರತು ಭೌತಿಕವಾಗಿ ಹೊರಗಿನಿಂದ ಆಗುವಂಥದ್ದಲ್ಲ ಹೀಗಾಗಿ ಸ್ಥೂಲ ದೃಷ್ಟಿಯಿಂದ ಈಗಷ್ಟೇ ಒಬ್ಬರು ಮಹನೀಯರ ಹತ್ರ ಸೇನ್ ಅವರ ಸಂಶೋಧನೆಗಳ ಅವರ ಬರವಣಿಗೆಗಳ ಬಗ್ಗೆ ಮಾತನಾಡ್ತಾ ಇದ್ದಾಗ ಹೇಳಿದ್ದಿದೇ ಮಾತು ಸೈನ್ಸ್ ಅಟ್ ದಿ ಬೆಸ್ಟ್ ಈಸ್ ಸಕ್ಸಸ್ಫುಲ್ ಇನ್ ಕಾಸ್ಮಿಕ್ ಲೆವೆಲ್ ಮೈಕ್ರೋಕಾಸ್ಮಿಕ್ ಮತ್ತು ಕಾಸ್ಮಿಕ್ ಲೆವೆಲಲ್ಲಿ ಅಲ್ಲ ಯಾಕೆ ಸೈನ್ಸೇ ಒಪ್ಪಿಕೊಳ್ತಾ ಇದೆ ಕ್ವಾಂಟಮ್ ಥಿಯರಿ ದೃಷ್ಟಿಯಿಂದ ನೋಡಿದಾಗ ಸಬ್ಬಟಾಮಿಕ್ ಲೆವೆಲ್ನಲ್ಲಿ ನಮ್ಮ ಎಲ್ಲ ತರ್ಕಗಳು ಎಲ್ಲ ಸೈನ್ಸ್ನ ಪಾಸ್ಟ್ಯುಲೇಟ್ಸು ಎಗರೆ ಬಿದ್ದು ಹೋಗ್ತಾ ಇವೆ ಅಂತ ಬ್ಲ್ಯಾಕ್ ಹೋಲ್ಸಲ್ಲಿ ಏನಾಗ್ತಾ ಇದೆ ಕ್ವಾಂಟಮ್ ಲೆವೆಲ್ನಲ್ಲಿ ಏನಾಗ್ತಾ ಇದೆ ಸೈನ್ಸ್ ಅಂತ ನೋಡಿದಾಗ ಗೊತ್ತಾಗುತ್ತೆ ಅದು ಹೀಗಾಗತ್ತೆ ಹಾಗೂ ಆಗುತ್ತೆ ಅಂತ ಪ್ರಾಬಬಿಲಿಟಿ ಪ್ರಾಬಬಿಲಿಟಿ ಬಂದ ತಕ್ಷಣವೇ ತರ್ಕಕ್ಕೆ ತಿಲಾಂಜಲಿ ಕೊಟ್ಟಂತೆ ಆಯಿತು ವಿಕಲ್ಪ ತರ್ಕದ ಲಕ್ಷಣ ಅಲ್ಲ ನಿಶ್ಚಯವೇ ತರ್ಕದ ಲಕ್ಷಣ ಹಾಗಾಗಿ ವಿಕಲ್ಪಕ್ಕೆ ಎಡೆ ಕೊಟ್ಟ ತಕ್ಷಣವೇ ಅದು ಹಾಗೂ ಇರ್ಬೋದು ಹೀಗೂ ಇರ್ಬೋದು ಅಂದ ತಕ್ಷಣ ನನ್ನ ಬುದ್ಧಿ ಓಡ್ತಾ ಇಲ್ಲ ಅಂತ ಆಯಿತಷ್ಟೇ ಹಾಗಾಗಿ ಅದು ಮೈಕ್ರೋ ಮತ್ತು ಕಾಸ್ಮಿಕ್ ಲೆವೆಲ್ನಲ್ಲಿ ಕೆಲಸ ಮಾಡುವಂಥದ್ದಲ್ಲ ಕಾಸ್ಮಿಕ್ ಲೆವೆಲ್ನಲ್ಲಿ ಅಂತೂ ಅಲ್ಲವೇ ಅಲ್ಲ ಇನ್ನು ಸ್ಥೂಲವಾದ ದೃಷ್ಟಿಗೆ ನಡೆಯುವಂಥದ್ದು ಅಟಾಮಿಕ್ ಲೆವೆಲ್ನಲ್ಲಿ ನೀವು ಹೊತ್ತು ಮಾಡ್ತಾ ಇರುವಂಥದ್ದಷ್ಟೇ ಅಂದರೆ ದೃಶ್ಯ ಮತ್ತು ದೃಕ್ಗಳ ವ್ಯವಸ್ಥೆ ಇರುವಲ್ಲಿ ಮಾತ್ರ ತ್ರಿಪುಟಿ ಇರುವಂಥ ಜಾಗದಲ್ಲಿ ಅಬ್ಸರ್ವರ್ ಅಬ್ಸರ್ವ್ಡ್ ಆ್ಯಂಡ್ ಅಬ್ಸರ್ವೇಷನ್ ಅಂತ ಏನಿದೆ ದೃಕ್ ದೃಶ್ಯ ದರ್ಶನಗಳ ಪ್ರತ್ಯೇಕತೆಯ ವ್ಯವಸ್ಥೆಯಲ್ಲಿ ವಿಜ್ಞಾನ ತರ್ಕ ಎಲ್ಲ ಕೆಲಸ ಮಾಡ್ತಾ ಇದೆ ಹಾಗೆಯೇ ಮತ ರಿಲಿಜನ್ ಅದು ಏನು ಮಾಡ್ತಾ ಇದೆ ಅದು ಶ್ರದ್ಧೆಯನ್ನು ನಂಬಿಕೆಯನ್ನು ಬೆಳೆಸ್ತಾ ಇದೆ ಆದರೆ ಅದಷ್ಟೇ ಸಾಕಾಗೋದಿಲ್ಲ ಅವರು ಮಿಷನ್ನ ಫಿಲಾಸಫಿಯಲ್ಲಿ ಮುಖ್ಯವಾಗಿ ತೆಗೆದುಕೊಳ್ಳುವಂಥದ್ದೇ ಇದು ಈ ಹೊತ್ತು ನಮಗೆ ಫಿಲಾಸಫಿ ಬೇಕಾಗಿದೆಯೇ ರಿಲಿಜನ್ ವಿಲ್ ಡೂ ಸಮಥಿಂಗ್ ಆ್ಯಂಡ್ ಸೈನ್ಸ್ ವಿಲ್ ಡೂ ಸಮ್ ಥಿಂಗ್ ಹಾಗಾಗಿ ಫಿಲಾಸಫಿ ಡಿಪಾರ್ಟ್ಮೆಂಟನ್ನು ಮುಚ್ಚಾಕ್ಬಿಡೋಣ ಅಂತ ಈಗ ಎಷ್ಟೋ ಯೂನಿವರ್ಸಿಟಿಗಳಲ್ಲಿ ಆಗೋ ಬಿಟ್ಟಿದೆ ಸೈನ್ಸ್ ಡಿಪಾರ್ಟ್ಮೆಂಟ್ಸ್ ಇವೆ ಮತ್ತು ದೇವಸ್ಥಾನಗಳು ಪೂಜೆ ಪುನಸ್ಕಾರಗಳು ಎಲ್ಲ ಇವೆ ಹಾಗಾಗಿ ನಾವು ಫಿಲಾಸಫಿ ಡಿಪಾರ್ಟ್ಮೆಂಟ್ ಮುಚ್ಚಾಕ್ಬಿಡ್ಬೋದು ಅಂತ ಅದಕ್ಕೆ ಅವರು ಅಲ್ಲ ಅದು ಎಂದಿಗೂ ಸಾಧ್ಯ ಇಲ್ಲ ಯಾಕೆ ಅಂದರೆ ದರ್ಶನಶಾಸ್ತ್ರಗಳ ದೃಷ್ಟಿಕೋನ ವಿಜ್ಞಾನ ಮತ್ತು ಮತ ಎರಡೂ ಆಂಶಿಕವಾಗಿ ಸಾಧಿಸುವುದನ್ನು ಇದು ಪೂರ್ಣವಾಗಿ ಹೇಗೆ ಮಾಡಬಹುದು ಅಂತ ತೋರ್ಪಡಿಸಿಕೊಡುತ್ತೆ ಅಂತ ವಿಜ್ಞಾನದ್ದು ನಾನು ಹೇಳಿದೆ ಮಿತಿ ಇನ್ನು ಮತಾಚಾರದಲ್ಲಿ ಬರುವಂಥದ್ದು ರಿಲಿಜನ್ನಲ್ಲಿ ಅವರೇ ಒಂದು ಕಡೆ ಹೇಳ್ತಾರೆ ರಿಲಿಜನ್ ಅನ್ನೋ ಶಬ್ದ ಕೂಡ ತಪ್ಪು ಸರಿಯಾಗಿ ಬಳಸೋದಂಥದ್ದಲ್ಲ ಅರೆ ಗತ್ಯಂತರ ಇಲ್ಲದೆ ಬಳಸ್ತಾ ಇದ್ದೀವಿ ಅಂತ ನನ್ನ ಪರಿಚಿತರಾದೊಬ್ಬರು ಮಹನೀಯರು ಹೇಳಿದರು ಭಾರತೀಯ ಭಾಷೆಗಳಲ್ಲಿ ಇಂಗ್ಲೀಷ್ನ ರಿಲಿಜನ್ಗೆ ಸರಿಯಾಗಿರುವಂಥ ಶಬ್ದ ಇಲ್ಲ ಹಾಗೆಯೇ ವಿದೇಶಿ ಭಾಷೆಗಳಲ್ಲಿ ಧರ್ಮ ಅನ್ನೋದಕ್ಕೆ ಸರಿಯಾದ ಶಬ್ದ ಇಲ್ಲ ಅಂತ ಇವೆರಡೂ ತುಂಬ ತುಂಬ ತಪ್ಪು ತಪ್ಪಾಗಿ ಸಮೀಕೃತವಾಗ್ತಾ ಇರುವಂಥದ್ದು ಒಂದು ದೊಡ್ಡ ಉತ್ಪಾತ ಈ ಕಾಲದಲ್ಲಿ ಇರಲಿ ಇನ್ನು ನಾವು ಮತಾಚಾರಗಳ ಸಂಬಂಧಪಟ್ಟಂತೆ ಬಂದಾಗ ಮತಾಚಾರಗಳಲ್ಲಿ ನಂಬುಗೆಯ ಅಂಶ ಜಾಸ್ತಿ ಇರುತ್ತೆ ಅದು ತರ್ಕಕ್ಕೆ ಹೆಚ್ಚಿನ ಅವಕಾಶವನ್ನು ಕೊಡೋದಿಲ್ಲ ಅದರಿಂದ ಏನಾಯಿತು ನಮ್ಮ ಬೌದ್ಧಿಕವಾದಂಥ ಕುತೂಹಲ ತಡೆಯುವುದಿಲ್ಲ ಮತ್ತು ನಂಬಿಕೆ ಯಾವತ್ತೂ ಅನುಭವಕ್ಕೆ ಸಿಗದೇ ಇರುವಂಥ ವಿಷಯಗಳಲ್ಲಿರುವ ಅಂಗೀಕಾರವಾದ ಕಾರಣ ಅನುಭವದಿಂದಲೂ ನಾವು ಇದ್ದೀವಿ ಆದರೆ ಅವುಗಳು ಮಾಡುವಷ್ಟು ಕೆಲಸ ಮಾಡ್ತಾ ಇದೆ ವಿಜ್ಞಾನ ತಾರ್ಕಿಕವಾಗಿ ಯೋಚನೆ ಮಾಡುವುದನ್ನು ಕಲಿಸಿದರೆ ಮತಾಚಾರ ಭಾವನಾತ್ಮಕವಾಗಿ ಅಂಗೀಕರಿಸುವುದನ್ನು ಕಲಿಸ್ತಾ ಇದೆ ಆದರೆ ಇವೆರಡೂ ಒಂದೊಂದನ್ನೇ ಮಾಡೋದಕ್ಕೆ ಹೊರಟಿದ್ದರಿಂದ ಅದು ಪೂರ್ತಿ ಅಲ್ಲ ಅದು ಯಾವ ರೀತಿಯಾಗಿ ಅಂತಂದರೆ ಉಪ್ಪು ಅನ್ನೋದು ಸಿದ್ಧ ಆಗಬೇಕು ಅಂದರೆ ಸೋಡಿಯಮ್ಮು ಕ್ಲೋರಿನ್ನು ಎರಡೂ ಕೂಡ ಸೇರಬೇಕಾಗತ್ತೆ ಒನ್ ಮಾಲಿಕ್ಯುಲ್ ಆಫ್ ಕ್ಲೋರಿನ್ ಆ್ಯಂಡ್ ಒನ್ ಮಾಲಿಕ್ಯುಲ್ ಆಫ್ ಸೋಡಿಯಂ ಎರಡೂ ಸೇರಿದಾಗ ಎನ್ ಎ ಸಿ ಎಲ್ ಸೋಡಿಯಂ ಕ್ಲೋರೈಡ್ ಅಂತ ಬರುತ್ತೆ ಹಾಗಲ್ಲದೆ ಸೋಡಿಯಮ್ಮೇ ಆಗಿ ಪ್ರತ್ಯೇಕವಾಗಿ ನಿಲ್ಲೋದು ಕ್ಲೋರಿನ್ ಆಗಿಯೇ ನಿಲ್ಲುವುದು ನಿಂತು ಇದು ಕಡೆಯಲ್ಲಿ ಉಪ್ಪಾಗುತ್ತೆ ಅಂತಂದರೆ ಅದು ಹೇಗೆ ಸಾಧ್ಯವಾಗುತ್ತೆ ಅವೆರಡೂ ಸೇರಿ ಅವುಗಳ ಸ್ವರೂಪವನ್ನು ಬಿಡಬೇಕು ನೋಡಿ ಸೋಡಿಯಂ ಮುಟ್ಟಿದರೆ ಕೈ ಸುಟ್ಟು ಹೋಗುವಂತಹ ಒಂದು ಆಲ್ಕಲಿ ಮೆಟಲ್ ಅಂತ ಏನು ಕರೀತಾರೆ ಕ್ಷಾರೀಯವಾದಂಥ ಲೋಹ ಕ್ಲೋರಿನ್ ಆಲೋಜನ್ಸ್ ಆ ಒಂದು ಗುಂಪಿಗೆ ಸೇರುವಂಥದ್ದು ಇದು ಪೀರಿಯಾಡಿಕ್ ಟೇಬಲ್ನ ಈ ತುದಿಯಲ್ಲಿದ್ದರೆ ಅದು ಪೀರಿಯಾಡಿಕ್ ಟೇಬಲ್ನ ಆ ತುದಿಯಲ್ಲಿ ಬರುವಂಥದ್ದು ಆದರೆ ಹತ್ತಿರಕ್ಕೆ ಹೋದರೆ ಮೂಗು ಒಡೆದು ಹೋಗುತ್ತೆ ಶ್ವಾಸಕೋಶಗಳು ಸೀಳು ಹೋಗುತ್ತವೆ ಅನ್ನುವಷ್ಟು ಪಂಜೆಂಟ್ ಆಗಿರುವಂಥದ್ದು ಬಹಳ ಇರಿಟೇಟಿಂಗ್ ಆದದ್ದು ಆದರೆ ಸೋಡಿಯಂ ಕ್ಲೋರೈಡಲ್ಲಿ ಉಪ್ಪಿನಲ್ಲಿ ಈ ಎರಡು ಗುಣಗಳು ಇಲ್ಲ ಆದರೆ ಇವೆರಡೂ ಇವೆ ಇವೆ ಆದರೆ ಅವು ಅವಾಗಿ ಇಲ್ಲ ಅಂತ ಈ ರೀತಿಯಾದ ಈ ಟ್ರಾನ್ಸ್ಫಾರ್ಮೇಷನ್ ಇದೆಯಲ್ಲ ಅದು ಸಾಧಿತವಾಗೋದು ಫಿಲಾಸಫಿಯಲ್ಲಿ ಇದೇ ಅದರ ಕೆಲಸ ಮಾಡುತ್ತೆ ಅದೇ ಇದರ ಕೆಲಸ ಮಾಡುತ್ತೆ ಅಂತ ಅಲ್ಲ ಇವೆರಡೂ ಸೇರಬೇಕು ಸೇರಿ ಇವು ಆಗಿರಬಾರ್ದು ಅದು ಮತ್ತೊಂದು ಮೂರನೇ ವಸ್ತು ಸೋಡಿಯಂ ಬೇರೆ ಕ್ಲೋರಿನ್ ಬೇರೆ ಸೋಡಿಯಂ ಕ್ಲೋರೈಡ್ ಬೇರೆ ಹಾಗೆ ಸೈನ್ಸ್ ಬೇರೆ ರಿಲಿಜನ್ ಬೇರೆ ಫಿಲಾಸಫಿ ಬೇರೆ ಇದು ಹಿರಿಯಣ್ಣನವರ ದೃಷ್ಟಿಕೋನ ಅದು ಬಹಳ ಸಮನ್ವಯ ಮತ್ತು ತುಂಬ ಚೆನ್ನಾಗಿರುವಂತಹ ಸ್ವಾಗತವನ್ನು ಅಪೇಕ್ಷೆ ಮಾಡುತ್ತೆ ಅದ್ಭುತವಾದಂಥ ಸಮನ್ವಯ ಅಲ್ಲಿ ಸಿಕ್ಕಿದೆ ಅದು ಯಾವ ಕಾಲಕ್ಕೂ ಕೂಡ ನಿರಾಬಾಧಿತವಾಗಿ ನಿಲ್ಲುವಂಥದ್ದು ಮತ್ತು ಇದು ವಿಚಾರಕ್ಕೆ ವಿದಾಯ ಹೇಳಬೇಕು ಅಂತಲೂ ಹೇಳೋದಿಲ್ಲ ಭಾವುಕತೆಯನ್ನು ಬತ್ತಿಸಬೇಕು ಅಂತಲೂ ಹೇಳೋದಿಲ್ಲ ಇವು ಎರಡರ ಹದವನ್ನು ಕಾಯ್ದುಕೊಳ್ಳುತ್ತೆ ಯಾಕೆ ಅವರು ಮೊದಲೇ ಹೇಳಿದ್ದಾರೆ ಏನದು ಅವಿದ್ಯಾ ನಿವೃತ್ತಿ ಮತ್ತು ಹೃದಯ ವಿಸ್ತಾರ ಅಂತ ಹೃದಯ ವಿಸ್ತಾರ ಮತಾಚಾರಗಳಿಂದ ಬರಬೇಕಾದಂಥದ್ದು ಅವಿದ್ಯಾ ನಿವೃತ್ತಿ ವಿಜ್ಞಾನದಿಂದ ಬರಬೇಕಾದದ್ದು ಅದು ಯಾವ ರೀತಿ ಕ್ವಾಂಟಿಫೈಡ್ ಆಗಿ ಸವಿಶಿಷ್ಟವಾಗಿ ಬರುತ್ತೆ ಕ್ವಾಲಿಫೈಡ್ ಆಗಿ ಬರುವಂಥದ್ದು ಇದು ಆದರೆ ಫಿಲಾಸಫಿಗೆ ಬಂದಾಗ ಎರಡು ನಿರ್ವಿಶಿಷ್ಟವಾಗಿ ಬರುತ್ತೆ ಅಂದರೆ ಸೈನ್ಸಿನ ಮೂಲಕ ಆಗುವ ಅವಿದ್ಯಾ ನಿವೃತ್ತಿ ಸವಿಶಿಷ್ಟವಾದ ನಿವೃತ್ತಿ ನಿರ್ವಿಶಿಷ್ಟವಾದಂಥದ್ದಲ್ಲ ಹಾಗೆ ಮತಾಚಾರದಿಂದ ಉಂಟಾಗುವಂಥ ಹೃದಯ ವಿಸ್ತಾರ ಅನ್ನುವಂಥದ್ದು ಸವಿಶಿಷ್ಟವಾದ ಹೃದಯ ವಿಸ್ತಾರವೇ ಹೊರತು ನಿರ್ವಿಶಿಷ್ಟವಾದದ್ದಲ್ಲ ಅದು ಏನು ವಿಜ್ಞಾನದಿಂದ ಉಂಟಾಗುವ ಅವಿದ್ಯಾ ನಿವೃತ್ತಿ ವಸ್ತುಜ್ಞಾನ ಇದೆಯೇ ಹೊರತು ಜ್ಞಾನ ಇಲ್ಲ ಎಲ್ಲ ಪ್ರಮೇಯಗಳ ವಿಷಯದಲ್ಲಿ ಜ್ಞಾನ ಬಂತೆ ಹೊರತು ಪ್ರಮಾತೃವಿನ ವಿಷಯದಲ್ಲಿ ಜ್ಞಾನ ಬರಲಿಲ್ಲ ಸೈನ್ಸ್ ಎಲ್ಲವನ್ನೂ ತಿಳಿಸುತ್ತೆ ಹೊರತು ನಮ್ಮನ್ನು ತಿಳಿಸೋದಿಲ್ಲ ಅಲ್ವೇ ನಮ್ಮ ಬ್ರೈನ್ ಬಗ್ಗೆ ತಿಳಿಸುತ್ತೆ ನಮ್ಮ ಸೆಲ್ಸ್ ಬಗ್ಗೆ ತಿಳಿಸುತ್ತೆ ನಮ್ಮ ರಕ್ತದ ಬಗ್ಗೆ ತಿಳಿಸುತ್ತೆ ಎಲ್ಲ ತಿಳಿಸುತ್ತೆ ಅರೆ ನಾನು ಅನ್ನೋದ್ರ ಬಗ್ಗೆ ತಿಳಿಸೋದಿಲ್ಲ ಹಾಗಾಗಿ ಅದು ಸವಿಶಿಷ್ಟವಾಗಿ ನಮ್ಮ ಅಜ್ಞಾನ ನಿವಾರಣೆ ಮಾಡುತ್ತೆ ಅದೇ ರೀತಿ ಮತಾಚಾರಗಳನ್ನು ನೋಡಿದ್ರೆ ಅವು ನಮ್ಮ ಮತದವನನ್ನು ಮಾತ್ರ ನೀನು ಪ್ರೀತಿಸುವಂಥ ಬೋಧಿಸುತ್ತೆ ಹೊರತು ಬೇರೆಯವರನ್ನು ಅಲ್ಲ ಇಸ್ಲಾಂ ಜಗತ್ತಿಗೆಲ್ಲ ಬಾಂಧವ್ಯವನ್ನು ಸಾರಿದ ಮತ ಅಂತ ನಮ್ಮ ನಾಯಕರು ನಿರ್ಲಜ್ಜರಾಗಿ ಉದ್ಘೋಷಣೆ ಮಾಡ್ತಾರೆ ಅರೆ ಇಸ್ಲಾಮಿಗೆ ಸೇರಿದವನಿಗೆ ಮಾತ್ರ ಎಲ್ಲ ಮತಗಳ ಪಾಡು ಅದೇ ತರಹನೇ ವೀರಶೈವರು ಬಸವಣ್ಣನವರು ಎಲ್ಲರನ್ನೂ ಕೂಡ ಸಮುದಾಯಕ್ಕೆ ಸೇರಿಸಬೇಕು ಅಂತ ನೋಡಿದ್ರು ಭವಿ ಅಂತ ಅಲ್ಲಿ ಬಂದು ಒಂದು ಶಬ್ದ ಇದೆಯಲ್ಲ ವೀರಶೈವ ಅಲ್ಲದೇದು ಭವಿ ಅದಕ್ಕಿಂತ ದೊಡ್ಡ ಬೈಗಳು ಯಾವುದೂ ಇಲ್ಲ ಕಾಫಿರ್ ಭವಿ ಎರಡೂ ಒಂದೇ ಆ ಥರ ಇವರು ಅಷ್ಟೇ ವೈದಿಕರು ಅಂತ ಅನಿಸಿಕೊಂಡವರು ಅಷ್ಟೇ ಪಾಷಂಡ ಅಂತ ಹೇಳುವಂಥ ಶಬ್ದ ಇದೆಯಲ್ಲ ಅದು ಅದೇ ತರಹನೇ ಅಂದರೆ ನಾನ್ ಬಿಲೀವರ್ ಬಗ್ಗೆ ಆಲ್ ಬಿಲೀವಿಂಗ್ ರಿಲಿಜನ್ಸ್ ಆರ್ ವೈಲೆಂಟ್ ಹಾಗಾಗಿ ಹೃದಯ ವಿಸ್ತಾರ ಎಲ್ಲಿ ಬಂತು ವೈರವನ್ನೇ ಪೋಷಿಸ್ತಾ ಇವೆ ನನ್ನ ಬಗ್ಗೆ ಪರಿಪೂರ್ಣವಾದ ಅಜ್ಞಾನ ಇಟ್ಟುಕೊಂಡು ಸುತ್ತಲಿನ ಪ್ರಪಂಚದ ಬಗ್ಗೆ ಏನೆಲ್ಲ ತಿಳಿದ್ರು ಅದು ಎಷ್ಟು ಮಟ್ಟಿಗೆ ಜ್ಞಾನವಾಯಿತು ಹಾಗಾಗಿ ಸೋಡಿಯಮ್ಮೇ ಸೋಡಿಯಂ ಕ್ಲೋರೈಡ್ ಆಗುವುದು ಹೇಗೋ ಕ್ಲೋರಿನ್ನೇ ಸೋಡಿಯಂ ಕ್ಲೋರೈಡ್ ಆಗುವುದು ಹೇಗೋ ಹಾಗೆ ವಿಜ್ಞಾನ ತನ್ನಂತೆಯೇ ಅದು ವೇದಾಂತವಾಗುವುದು ಹಾಗೆ ಮತಾಚಾರವು ತನ್ನಂತೆ ತಾನು ವೇದಾಂತ ಆಗೋದು ಫಿಲಾಸಫಿ ಆಗೋದು ಅಷ್ಟು ರಿಮೋಟ್ ಪಾಸಿಬಿಲಿಟಿ ಅದು ಒಂದು ರೀತಿಯಾಗಿ ಶಶಶೃಂಗ ಮಲದ ಕೊಂಬಿದ್ದಂತೆ ಹಾಗಾಗಿ ಬೇರೊಂದು ಶಾಸ್ತ್ರ ಬೇಕೇ ಬೇಕಾಗುತ್ತೆ ಅದು ಫಿಲಾಸಫಿ ಎನ್ನುವುದನ್ನು ಅತ್ಯದ್ಭುತವಾಗಿ ತಿಳಿಸ್ತಾರೆ ಈ ದೃಷ್ಟಿಕೋನದಿಂದ ತತ್ವಶಾಸ್ತ್ರದ ದರ್ಶನದ ಅನಿವಾರ್ಯತೆಯನ್ನು ಅನನ್ಯತೆಯನ್ನು ತಿಳಿಸಿದವರು ನಾನು ಓದಿದಂತೆ ಯಾವ ಲೇಖಕರೂ ಇಲ್ಲ ಈ ಒಂದು ಲೇಖನಕ್ಕೆ ಹಿರಿಯಣ್ಣನವರು ಶಾಶ್ವತವಾದಂತಹ ಸ್ಥಾನವನ್ನು ಪಡೀತಾರೆ ಮತ್ತು ಅವರು ಇನ್ನೊಂದು ಹೇಳ್ತಾರೆ ಪಾಪ್ಯುಲರ್ ಅಸೀಸ್ ಇನ್ ಇಂಡಿಯನ್ ಫಿಲಾಸಫಿ ಗ್ರಂಥದಲ್ಲಿ ವಿ ಮೇ ಡಿಸ್ಕ್ರೈಬ್ಡ್ ಇನ್ ಇಂಡಿಯನ್ ಫಿಲಾಸಫಿ ಟು ಬಿ ಆ್ಯಸ್ ಮಚ್ ಎ ಕ್ರಿಟಿಸಿಸಮ್ ಆಫ್ ಲೈಫ್ ಅಂತ ಅದು ಜೀವನ ವಿಮರ್ಶೆ ಆಗಿದೆ ಹೊರತು ಮತ್ತಿನ್ಯಾವುದೂ ಅಲ್ಲ ಅವಿದ್ಯಾ ಕಾಮ ಕರ್ಮ ಅಂತನ್ನುವ ಮೂರನ್ನು ನಾವು ತೊಳೆದುಕೊಳ್ಳಬೇಕು ಅದು ವೇದಾಂತದಿಂದ ಅಂದರೆ ದರ್ಶನಶಾಸ್ತ್ರಗಳಿಂದ ಆಗುವಂತಹ ಮುಖ್ಯವಾದ ಪರಮೋತ್ತಮ ಉದ್ದೇಶ ಅಂತ ಹೇಳ್ತಾರೆ ಅದೇ ಸಂದರ್ಭದಲ್ಲಿ ಭಾರತೀಯ ದರ್ಶನಗಳು ಮತಾಚಾರಗಳನ್ನು ಒಂದಷ್ಟು ಬೆರೆಸಿಕೊಂಡಿವೆ ಪಾಶ್ಚಾತ್ಯರಲ್ಲಿ ಹಾಗಿಲ್ಲ ರಿಲಿಜನ್ನೇ ಸಪರೇಟು ಫಿಲಾಸಫಿಯೇ ಸಪರೇಟ್ ಈ ದೃಷ್ಟಿಯಿಂದ ಅದು ಒಳ್ಳೆಯದಲ್ವಾ ಅಂತ ಹೌದು ಅದು ನಿಜ ಆದರೆ ಅದಕ್ಕೆ ಕೆಲವು ತೊಡಕಗಳು ಇವೆ ಹಿರಿಯಣ್ಣನವರು ತಮ್ಮ ಗ್ರಂಥಗಳಲ್ಲಿ ಎಲ್ಲಿಯೂ ರಿಲಿಜಿಯಸ್ ಫ್ಲೇವರ್ನ ತಂದು ಕೊಟ್ಟಿಲ್ಲ ಮತಾಚಾರಗಳನ್ನು ತಂದುಕೊಟ್ಟಿಲ್ಲ ಯಾಕೆ ಅಂದರೆ ಆಧುನಿಕ ಮನಸ್ಸಿಗೆ ಅದನ್ನು ಸೇರಿಸಿದ ತತ್ಕ್ಷಣವೇ ಒಂದು ರೀತಿಯಾದ ವೈಮುಖ್ಯ ಬರುತ್ತೆ ವಿಲ್ ಬಿ ರಿಪಲ್ಡ್ ಅಂತ ಅನ್ನೋ ದೃಷ್ಟಿಯಿಂದ ಅಂತ ಮತ್ತು ಆ ಪರಿಭಾಷೆಯನ್ನು ಬಳಸಲಿಲ್ಲ ಮತಾಚಾರದ ಪರಿಭಾಷೆಯನ್ನು ಅದು ಅವರಿಗೆ ಮತಶ್ರದ್ಧಾ ವಿಮುಖತೆ ಅಂತ ಅಲ್ಲ ಕಾರಣ ಅವರ ಉದ್ದೇಶ ಬೇರೆಯಾಗಿತ್ತು ಮತಾಚಾರಗಳೆಲ್ಲ ಕೂಡ ದೇಶಕಾಲಗಳಿಗೆ ತಕ್ಕಂತೆ ಬದಲಾಗ್ತಾ ಹೋಗುತ್ತವೆ ಅವೆಲ್ಲ ಪುರುಷತಂತ್ರಕ್ಕೆ ಸೇರುವಂಥದ್ದು ನಾವು ಮಾಡಿಕೊಂಡಂತೆ ಆದರೆ ದರ್ಶನಶಾಸ್ತ್ರಗಳ ಮುಖ್ಯ ಪ್ರಮೇಯಗಳು ಯಾವುದಿವೆ ಅವು ವಸ್ತುತಂತ್ರಕ್ಕೆ ಸೇರಿದ್ದು ತ್ರಿಕಾಲ ಬಾಧಿತವಾದಂಥ ಸತ್ಯ ಅದರಿಂದಲೇ ಉಪನಿಷತ್ತಿನಲ್ಲಿ ಒಂದು ಸತ್ಯವನ್ನು ಸುಮಾರು ಉಪಾಸನಾ ಕಾಲ ಇದು ಮಾ ಮಾರ್ಗಗಳಿಂದ ಉಪಾಸನಾ ಮಾಧ್ಯಮಗಳಿಂದ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಉಂಟು ಅಂತ ಹೇಳಿದ್ದು ಅಂದರೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಅಂದರೆ ಏನು ಅದಕ್ಕೆ ಬೇಕಾಗುವಂಥ ಚಿತ್ತ ಪರಿಪಾಕ ಬರುತ್ತೆ ಅಂತ ಅದನ್ನೆಲ್ಲ ವಿವರಿಸಕ್ಕೆ ಹೋಗೋದು ಅಂದರೆ ತುಂಬ ಕಷ್ಟವಾಗುತ್ತೆ ನಾನು ಮತ್ತೆ ಮತ್ತೆ ಹಿರಿಯಣ್ಣದವರನ್ನು ವಿವರಿಸುವಾಗ ಸೌಂದರ್ಯಶಾಸ್ತ್ರದ ಅಲಂಕಾರ ಶಾಸ್ತ್ರದ ಒಂದು ವಿವರಗಳನ್ನು ತೆಗೆದುಕೊಳ್ಳೋದು ಅನಿವಾರ್ಯವಾಗುತ್ತೆ ಅವರು ಕೂಡ ಆ ದೃಷ್ಟಿಯವರೇನೆ ಇದು ನನಗೆ ನೆನಪಿಗೆ ಬಂದ ತಕ್ಷಣವೇನೆ ಅಭಿನವಗುಪ್ತರೇ ನನ್ನ ಮನಸ್ಸಿನಲ್ಲಿ ಸುಳಿದಾಡುವಂಥದ್ದು ಇಲ್ಲಿ ಒಂದು ಕಡೆ ಅದನ್ನು ಹೇಳಿಯೂ ಇದ್ದೀನಿ ನಾನು ಹಿರಿಯಣ್ಣನವರು ಕಲೆಗೆ ನೀಡಿದ ಪ್ರಾಶಸ್ತ್ಯವನ್ನು ಬಹುಶಃ ಅಭಿನವಗುಪ್ತರಿಗೆ ಮಾತ್ರ ಹೋಲಿಸಬಹುದು ಒಬ್ಬಿಬ್ಬರ ಹೊರತಾಗಿ ನಾವುದೇ ಪ್ರಾಚೀನ ಹಾಗೂ ನವೀನ ಭಾರತೀಯ ವಿದ್ವಾಂಸರು ಈ ಎರಡೂ ಕ್ಷೇತ್ರಗಳಲ್ಲಿ ಈ ಪರಿಯಾದ ಮಹತ್ವದ ಸಂಗತಿಗಳನ್ನು ನಿರೂಪಿಸಿಲ್ಲ ಯಾಕೆ ಅಂದರೆ ಕಲಾತತ್ವವನ್ನು ತಿಳ್ಕೊಂಡವರಿಗೆ ವೇದಾಂತ ತತ್ವ ತಿಳ್ಕೊಳ್ಳೋದು ತುಂಬ ಸುಲಭ ನಿಜವಾಗಿ ವೇದಾಂತ ತತ್ವ ಗೊತ್ತಾದವರೆಗೂ ಕಲಾತತ್ವ ಬಹಳ ಸುಲಭವಾಗುತ್ತೆ ದಂಡಿ ಕಾವ್ಯಾದರ್ಶದಲ್ಲಿ ಹೇಳ್ತಾನೆ ಅಲಂಕಾರಗಳನ್ನು ಒಂದಷ್ಟು ವಿವರಿಸಿದ ಮೇಲೆ ಇವೆಲ್ಲ ಅನಂತವಾದಂಥದ್ದು ಬಹಳ ಬಹಳ ಸಂಖ್ಯೆಯಲ್ಲಿ ಅಲಂಕಾರಗಳಿವೆ ಕಸ್ತಾನ್ ಕಾರ್ಸ್ನೇನ ವಕ್ಷತಿ ಅಂತ ಅನಂತಾವೈ ವಾಗ್ವಿಕಲ್ಪ ವಾಗ್ವಿಕಲ್ಪ ಮಾತಿನ ರೀತಿಗಳು ಅನಂತ ಅವುಗಳನ್ನೆಲ್ಲ ಹೇಗೆ ಹೇಳೋಕ್ಕಾಗುತ್ತೆ ಹಿರಿಯಣ್ಣನವರು ತಮ್ಮ ಬರವಣಿಗೆಗೆ ಚಿಂತನೆಗೆ ಆದರ್ಶ ಅಂತ ಭಾವಿಸಿದಂತಹ ಇಬ್ಬರು ಮಹೋನ್ನತರಾದ ಶಾಸ್ತ್ರಜ್ಞರು ಅಂತಂದರೆ ಸೌಂದರ್ಯ ಮೀಮಾಂಸೆಯಲ್ಲಿ ಆನಂದವರ್ಧನ ಮತ್ತು ಜೀವನ ಮೀಮಾಂಸೆಯಲ್ಲಿ ವೇದಾಂತ ದರ್ಶನದಲ್ಲಿ ಶಂಕರ ಹಾಗಾಗಿ ಆನಂದವರ್ಧನ ಧ್ವನಿಯಾಲೋಕದಲ್ಲಿ ಗುಣ ರೀತಿ ಅಲಂಕಾರಗಳ ಬಗ್ಗೆ ಏನನ್ನೂ ಜಾಸ್ತಿ ವಿವರಿಸೋಕ್ಕೆ ಹೋಗೋಲ್ಲ ಅವನು ಏನಿದ್ರೂ ಧ್ವನಿಯ ಬಗ್ಗೆ ಅದು ಮಿನಿಮಮ್ ಪ್ರಭೇದಗಳನ್ನು ಇಟ್ಟುಕೊಂಡು ಮಾತ್ರ ಹೇಳ್ತಾನೆ ರಸಧ್ವನಿಗಳ ಬಗ್ಗೆ ಔಚಿತ್ಯದ ಬಗ್ಗೆ ಮಾತ್ರ ಹೇಳ್ತಾನೆ ಯಾಕೆ ಅಂದರೆ ಅದು ಹೃದಯ ಭಾಗವಾದದ್ದು ಅದನ್ನು ಹೇಳಿದ ಮೇಲೆ ಮಿಕ್ಕದ್ದು ಆಯಾ ದೇಶಕಾಲಾನುಸಾರವಾಗಿ ಬದಲಾಗುತ್ತೆ ಈಗ ಅನ್ನವನ್ನು ಮಾಡೋದು ಹೇಗೆ ಅಂತ ಹೇಳಿಕೊಡಬೇಕೆ ಹೊರತುನೂ ನೀವು ಒಂದು ಹಂಡೇನಲ್ಲಿ ಮಾಡಬೇಕೆ ಒಂದು ಕಂಚಿನ ಪಾತ್ರೆಯಲ್ಲಿ ಮಾಡಬೇಕೆ ಒಂದು ಸ್ಟೀಲಿನ ಬೋಗುಣಿನಲ್ಲಿ ಮಾಡಬೇಕೆ ಅನ್ನುವಂಥದ್ದಲ್ಲ ಎಷ್ಟು ಜನಕ್ಕೆ ಮಾಡಬೇಕು ಅನ್ನೋದು ಬೇರೆ ಎಷ್ಟು ಜನಕ್ಕೆ ಮಾಡಬೇಕಾದರೂ ಇಡಬೇಕಾದ ನೀರಿನ ಅಳತೆ ಇರಬೇಕಾದ ಕಾವಿನ ರೀತಿ ಮತ್ತು ತೆಗೆದುಕೊಳ್ಳುವ ಕಾಲ ಪ್ರಮಾಣ ಅನ್ನುವುದೆಲ್ಲ ಒಂದೇ ರೀತಿಯಾಗಿರುತ್ತೆ ಹೀಗಾಗಿ ಅವರು ದ್ರವ್ಯ ಮೀಮಾಂಸೆಗೆ ಹೊರಟದ್ದೇನೆ ಹೊರತುನೂ ಅದರ ಒಂದು ಪಾತ್ರ ಮೀಮಾಂಸೆಗೆ ಅಲ್ಲ ಹೀಗೆ ಕಂಡಾಗ ಹಿರಿಯಣ್ಣನವರ ಗ್ರಂಥಗಳು ಚಿಕ್ಕವಾಗಿರೋದಕ್ಕೆ ಸಂಕ್ಷಿಪ್ತವಾಗಿರೋದಕ್ಕೂ ಕಾರಣ ಏನು ಅಂತ ಗೊತ್ತಾಗುತ್ತೆ ಆ ಕಾಲದ ಮಿಕ್ಕ ವಿದ್ವಾಂಸರೆಲ್ಲ ಈ ಫಾರ್ಮ್ಗಳ ಬಗ್ಗೆ ತುಂಬ ಯೋಚನೆ ಮಾಡಿದವರು ದಾಸಗುಪ್ತರು ಸೇರಿದಂತೆ ರಾಧಾಕೃಷ್ಣನವರು ಸೇರಿದಂತೆ ತುಂಬ ಜನ ಈ ಫಾರ್ಮ್ ಬಗ್ಗೆ ಅರವಿಂದ್ರಂಥವ್ರು ಬಹಳ ಬಹಳ ತಲೆ ಕೆಡಿಸ್ಕೊಂಡ್ರು ಫಾರಮ್ನಲ್ಲಿಯೇ ಕೊನೆಗಾಣಬಿಟ್ರು ಆದರೆ ಹಿರಿಯಣ್ಣನವರು ಮಾತ್ರ ಆ ರೀತಿಯಾಗಿ ಎಂದೂ ಅಲ್ಲ ಕಾರಣ ಅವರ ಮುಖ್ಯೋದ್ದೇಶ ಎಲ್ಲರಿಗೂ ಅನ್ವಯಿಸಬೇ ಅನ್ವಯಿಸಬೇಕು ಅಂತ ಎಲ್ಲರಿಗೂ ಅನ್ವಯಿಸಬೇಕು ಅಂದರೆ ಅದು ದ್ರವ್ಯಾತ್ಮಕವಾಗಿಯೇ ಇರಬೇಕಾಗತ್ತೆ ಅಂದರೆ ತತ್ವ ಇರಬೇಕು ಅದು ಬಿಟ್ಟು ಪಾತ್ರಗಳ ಬಗ್ಗೆ ಹೋಗುವಂಥದ್ದಲ್ಲ ಹಾಲು ಕೊಡ್ತೀನಿ ಅಂತಂದರೆ ನಾವು ಪಾತ್ರೆಯನ್ನು ಇಮ್ಯಾಜಿನ್ ಮಾಡ್ಕೋತೀವ ಯಾವುದೋ ಒಂದು ಪಾತ್ರೆಯಲ್ಲಿ ಇರುತ್ತೆ ಅಂತ ಅಂದ್ಕೋತೀವಿ ಅದು ಇಂಥದ್ದೇ ಪಾತ್ರ ಅಂಥದ್ದೇ ಪಾತ್ರ ಅಂತ ಅಂದುಕೊಳ್ಳೋದಿಲ್ಲ ಹೀಗೆ ಹಿರಿಯಣ್ಣದವರ ದೃಷ್ಟಿ ಬಹಳ ಬಹಳ ಮೌಲ್ಯಾತ್ಮಕವಾದದ್ದು ಪ್ರಯೋಜನಾಪೇಕ್ಷೆಯಾದಂಥದ್ದು ಆದರೂ ಅವರು ರಿಲಿಜನನ್ನು ಬೆರೆಸುವಂಥದ್ದು ಮತಾಚಾರಗಳನ್ನು ದರ್ಶನಗಳ ಜೊತೆಗೆ ಸೇರಿಸಿರುವುದು ಒಳ್ಳೆಯದು ಅಂತಲೇ ನಂಬಿದಂಥವರು ತಾವು ಮಾತ್ರ ವಿವರಣೆ ಕೊಡುವಾಗ ಅದು ಅಷ್ಟು ಬೇಕಿಲ್ಲ ಅಂದರೆ ನನ್ನ ಉದ್ದೇಶಕ್ಕೆ ಬೇಕಿಲ್ಲ ಅಂತ ನೆನ್ನೆಯೇ ನಾನು ಹೇಳಿದೆ ಅವರು ಎಲ್ಲವನ್ನ ಆಚರಣೆ ಮಾಡ್ತಾ ಇದ್ದರು ಆದರೆ ಅದು ಲೋಕದ ತೋರಿಕೆಗೆ ಅಲ್ಲ ಇವತ್ತು ಅವರದು ಟ್ರೈನಿಂಗ್ ಆಫ್ ಎ ವೇದಾಂತ ಎನ್ನವ ಲೇಖನದ ಮೂಲಕ ಮತ್ತಷ್ಟು ಸ್ವಲ್ಪ ವಿವರಿಸ್ತೀನಿ ಅವರೊಂದು ಕಡೆ ಹೇಳ್ತಾರೆ ರಿವ್ಯೂಸ್ ಪುಸ್ತಕದಲ್ಲಿ

ಪ್ರಾಯೋಗಿಕವಾಗಿ ತಿಳಿಯದೆ ಪುಸ್ತಕಗಳಿಂದ ತಿಳ್ಕೊಂಡು ವಿಮರ್ಶೆ ಮಾಡುವಂತೆ ಆಗಿಬಿಡುತ್ತೆ ತಪ್ಪೋ ಸರಿಯೋ ಸುಸ್ವರವೋ ಅಪಸ್ವರ್ವೋ ಒಂದಷ್ಟು ಕಿರ್ಚಿರಬೇಕು ಸಾಪಾಸನ ಆಗ ಮಾತ್ರ ಅವನಿಗೆ ಒಂದು ಪ್ರಯೋಜನ ಬರುತ್ತೆ ಈ ದೃಷ್ಟಿಯಿಂದ ಕಂಡಾಗ ನಾನು ಸದಾ ಹೇಳ್ತಿರ್ತೀನಿ ವಿದೇಶಿ ವಿದ್ವಾಂಸರನ್ನು ನಾವು ಯಾವತ್ತೂ ಎರಡನೇ ದರ್ಜೆಯಂತೆ ಸ್ವೀಕರಿಸಬೇಕು ಅದು ಹೈಯೆಸ್ಟ್ ಮಾರ್ಕ್ಸ್ ಅಂದರೆ ಅವರಿಗೆ ಸೆಕೆಂಡ್ ಕ್ಲಾಸ್ ಯಾಕೆಂದರೆ ನಾವು ಯಾವಾಗ ಇಂಗ್ಲೀಷನ್ನು ಡಿಸ್ಕವರ್ ಮಾಡಿದ್ವೋ ಅವರು ಆಗಲೇ ಸಂಸ್ಕೃತವನ್ನು ಡಿಸ್ಕವರ್ ಮಾಡಿದ್ರು ಆದರೆ ಒಬ್ಬನಾದರೂ ಸಂಸ್ಕೃತದಲ್ಲಿ ಒಂದು ಕಾವ್ಯ ಬರೆದನೆ ಒಂದು ಲೇಖನ ಬರೆದನೆ ಒಂದು ಗ್ರಂಥ ಬರೆದನೆ ನೋಡಿ ಅಂದರೆ ಅವರಿಗೆ ಆ ಭಾಷೆಯನ್ನು ಜೈವಿಕವಾಗಿ ಬಳಸಬೇಕು ಅಂತಲೇ ತೋರಲಿಲ್ಲ ಅಂತಂದರೆ ಅದು ಎಷ್ಟು ಮಟ್ಟಿಗೆ ಶುಷ್ಕ ಕುತೂಹಲ ಅಂತ ಅನಿಸುತ್ತೆ ಇಲ್ಲ ಅದರ ಪರ್ಪಸ್ ಬೇರೆ ಇದ್ದಿರ್ಬೋದು ಹಿರಣ್ಣನವ್ರು ಯಾಕೆ ಬರೀಲಿಲ್ಲ ಅನ್ಬೋದು ಹಿರಿಯಣ್ಣನವ್ರು ಬರೀಬೇಕಾಗಿಲ್ಲ ಕಾರಣ ಅವರು ಬದುಕ್ತಾ ಇದ್ದಾರೆ ಆದರೆ ಅವರು ಬದುಕ್ತಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಏನು ಅವರ ಬರವಣಿಗೆಗಳಲ್ಲಿ ಬೇಕಾದಷ್ಟು ವಿಸಂಗತಿ ಕಾಣಿಸುತ್ತಲ್ಲ ಹಾಗಾಗಿ ಆಚರಣೆಗೆ ಬರಬೇಕು ಅಂತಂದರೆ ಒಂದು ಸ್ವಲ್ಪವಾದರೂ ಅದು ಅನುಕರಣೆಯಿಂದ ಅನುಸರಣೆಯಿಂದ ಮತ್ತು ಆಚರಣೆ ಆಗಬೇಕು ಈ ದೃಷ್ಟಿಯಿಂದ ಕಂಡಾಗ ಅವ್ರು ಹೇಳುವಂಥ ಮಾತು ತುಂಬ ಮಹತ್ವದ್ದು ಹಿರಿಯನವರು ಬಟ್ ಆದರೆ ಹವೆವ್ ಆರ್ ಯೂಸ್ಫುಲ್ ದಿಸ್ ಇಂಟರ್ಮಿಕ್ಸ್ಚರ್ ಬೇಬಿ ಇನ್ ಲೈಫ್ ಫಾರ್ ಪರ್ಪಸ್ ಆಫ್ ಪ್ರೆಸೆಂಟೇಷನ್ ದಿ ಟೂ ಶುಡ್ ಬಿ ಸೆಪರೇಟೆಡ್ ಆದರೆ ಪ್ರತಿಪಾದನಾನುಕೂಲತೆಗಾಗಿ ಇವನ್ನ ಪ್ರತ್ಯೇಕ ಮಾಡಬೇಕು ನೋಡಿ ಒಂದು ಉದಾಹರಣೆ ಕೊಡ್ತೀನಿ ಭಗವದ್ ರಾಮಾನುಜಾಚಾರ್ಯರು ದ್ರವಡ ಪ್ರಬಂಧಗಳನ್ನು ಅಂದರೆ ದಿವ್ಯ ಪ್ರಬಂಧಗಳು ಅಂತ ಯಾವುದು ಹನ್ನೆರಡು ಜನ ಆಳ್ವಾರರುಗಳು ಒಬ್ಬರು ಅದರಲ್ಲಿ ಆಂಡಾಳ್ ಇವರೆಲ್ಲರೂ ಬರೆದಿರ್ತಕ್ಕಂತಹ ಹೇಳಿರುವ ಭಗವದ್ಭಕ್ತಿಯ ಮಹೋದ್ಗಾರಗಳನ್ನು ತುಂಬ ಗೌರವದಿಂದ ಕಂಡು ಅದನ್ನು ಭಗವಂತನ ಆರಾಧನೆಯಲ್ಲಿ ಅನಿವಾರ್ಯವಾದ ಅಂಗ ಅಂತ ಮಾಡಿದ್ರು ಅವರ ಜೀವನದ ಪರ್ಪಸ್ಸಲ್ಲಿ ಇದು ಒಂದಾಗಿತ್ತು ಅಂತ ಗೊತ್ತಾಗುತ್ತೆ ಯಾವನ ಮುನಿಗಳು ತೀರ್ಕೊಳ್ಳುವಾಗ ಆದರೆ ಅವರು ತಮ್ಮ ಭಾಷ್ಯ ಗ್ರಂಥಗಳಲ್ಲಿ ಒಂದೇ ಒಂದು ಕಡೆಯೂ ಕೂಡ ಈ ದಿವ್ಯ ಪ್ರಬಂಧಗಳ ಸೊಲ್ಲನ್ನು ಎತ್ತುವುದಿಲ್ಲ ಯಾಕೆ ಅಂತಂದರೆ ಇದೇ ಉದ್ದೇಶಕ್ಕೆ ಅವುಗಳು ಮತಾಚಾರದ ವಿವರಗಳಿಗೆ ಸಂಬಂಧಪಟ್ಟದ್ದು ಇದು ದರ್ಶನಶಾಸ್ತ್ರ ಪ್ರಮಾಣ ಪ್ರಮೇಯ ವ್ಯವಹಾರಗಳಿಗೆ ಸಂಬಂಧಪಟ್ಟಿದ್ದು ಈ ಪ್ರತಿಪಾದನಾ ಕ್ರಮದಲ್ಲಿ ಅದನ್ನು ತೆಗೆದುಕೊಂಡಾಗ ಒಂದು ಭೌತಿಕವಾದಕ್ಕೆ ಮತ್ತೊಂದು ಭಾವಕವಾದದ್ದನ್ನು ಸೇರಿಸುವಾಗ ಎಲ್ಲಿಯಾದರೂ ಸ್ವತೋವ್ಯಾಘಾತವಾಗಿ ಅಂದರೆ ಒಂದು ಇನ್ನೊಂದನ್ನು ಕ್ಯಾನ್ಸಲ್ ಮಾಡುವಂತೆ ಆಗಿ ತೊಂದರೆ ಆದೀತೋ ಏನೋ ಅನ್ನುವಂಥ ಒಂದು ಕಾಳಜಿಯಿಂದ ಅದರಿಂದಲೇ ತುಂಬ ಜನಕ್ಕೆ ಇವತ್ತು ಶಂಕರರ ಸ್ತೋತ್ರಗಳನ್ನೇ ಬರೆಯಲಿಲ್ಲ ಯಾಕೆಂದರೆ ಅವರ ಭಾಷೆಗಳಲ್ಲಿ ಎಲ್ಲಿಯೂ ಕೂಡ ದೇವರ ನಮಸ್ಕಾರ ಮಾಡುವಂಥ ಒಂದು ಶ್ಲೋಕವನ್ನು ಹೇಳಿಲ್ಲ ಅಂತೆಲ್ಲ ಹೇಳುವುದುಂಟು ಅವರು ಒಂದು ಸ್ಪೆಸಿಫಿಕ್ ಆದ ಉದ್ದೇಶಕ್ಕೆ ಪ್ರತ್ಯೇಕ ಮಾಡಿದ್ದಾರೆ ಅಷ್ಟೇ ಅವರು ಬರದೇ ಇಲ್ಲ ಅಂತ ನಾವು ಘಂಟಾಘೋಷವಾಗಿ ಹೇಳೋದಕ್ಕೆಲ್ಲ ಸಾಧ್ಯ ಇಲ್ಲ ನಾವು ಏನು ಕಂಡು ಬಂದಿದ್ದೀವ ಅವರು ಬರೆಯೋದಕ್ಕೆ ಖಂಡಿತ ಅವರ ಮನೋಧರ್ಮ ವಿಮುಖವಲ್ಲ ಅಂತನ್ನೋದನ್ನು ಹೇಳಬಹುದು ಹೀಗೆ ಹಿರಿಯಣ್ಣನವರ ಒಂದು ಶ್ರದ್ಧೆ ಮತಾಚಾರ ಶ್ರದ್ಧೆ ಈ ಬರವಣಿಗೆಯಲ್ಲಿ ಅದು ತೋರಬೇಕಿಲ್ಲ ಬರವಣಿಗೆಯ ಹಿಂದೆ ಅದು ರಚನಾ ಶಕ್ತಿಯಲ್ಲಿ ಬಂದಿರುತ್ತೆ ಆದರೆ ಅದನ್ನು ಇಟ್ಟುಕೊಂಡರೆ ಪ್ರತಿಪಾದನಾ ಕ್ರಮದಲ್ಲಿ ಒಂದು ತೊಡಕ ಆಗುತ್ತೆ ಅಂತ ಅದನ್ನು ಅವರು ಹೇಳ್ತಾರೆ ಅದರ್ವೈಸ್ ಅವರ್ ಫಿಲಾಸಫಿ ವಿಲ್ ನಾಟ್ ಅಪೀಲ್ ಟು ಮಾಡರ್ನ್ ಮೈಂಡ್ ವಿತ್ ಸಫಿಷಿಯೆಂಟ್ ಫೋರ್ಸ್ ಆ್ಯಂಡ್ ಇಟ್ಸ್ ವರ್ಕ್ ವಿಲ್ ಎವರ್ ರಿಮೈನ್ ಅಂಡರ್ ರೇಟೆಡ್ ಭಾರತೀಯ ವೇದಾಂತವನ್ನು ತುಂಬ ಜನ ತಾತ್ಸಾರ ಮಾಡೋದಕ್ಕೆ ಮುಖ್ಯ ಕಾರಣ ಇಲ್ಲಿ ಏನು ಮತ್ತೆ ದೇವರು ದಿಂಡರು ಇವೆಲ್ಲರೆಲ್ಲ ಬಂದುಬಿಡ್ತಾರೆ ಇದನ್ನೆಲ್ಲ ಕಳೆ ಈ ಕೊಳೆ ಇದನ್ನೆಲ್ಲ ಕಿತ್ತಾಕಬೇಕು ಅಂತನ್ನುವಂಥದ್ದು ಅವುಗಳಿಗೆ ಅದರದೇ ಆದ ಮಹೋನ್ನತ ಪ್ರಯೋಜನ ಇದೆ ಅನ್ನೋದನ್ನು ತೋರ್ಪಡಿಸ್ಬೇಕಲ್ವ ಆ ಒಂದು ಜಾರ್ಗ ಆಧುನಿಕವಾದಂಥ ಜನರಿಗೆ ಸ್ವಲ್ಪ ಬೇಕಾಗದಷ್ಟು ಕೊಡಬೇಕು ಆದರೆ ನಾಟ್ ಅಟ್ ದಿ ಕಾಸ್ಟ್ ಆಫ್ ಸ್ಪಿರಿಟ್ ಅದು ಬಹಳ ಮುಖ್ಯ

ಈ ಸಂದರ್ಭದಲ್ಲಿ ಈ ತರಹ ಮಾಡುವಂಥದ್ದು ಬೇರೆಯವರಿಗೆ ಅಪೀಲ್ ಮಾಡೋದಕ್ಕೆ ನಾವು ಯಾಕೆ ಹೋಗಬೇಕು ಅಂತ ಅನ್ಬೋದು ನಮ್ಮಲ್ಲಿಯೇ ಅವರ ಹತ್ರ ಆಗೋ ಬಿಟ್ಟಿದ್ದಾರಲ್ಲ ಕನ್ವರ್ಟ್ಸ್ ಆರ್ ಮೋರ್ ಡೇಂಜರಸ್ ದ್ಯಾನ್ ದೋಸ್ ಆರ್ ಬಾರ್ನ್ ಇನ್ ದಟ್ ಫೈತ್ ಅಂತಾರಲ್ಲ ಹಾಗೆ ನಮ್ಮಲ್ಲಿ ಪಾಶ್ಚಾತ್ಯ ಮತಿ ಮತಕ್ಕೆ ಕನ್ವರ್ಟ್ಸ್ ಆಗಿಬಿಟ್ಟಿದ್ದಾರೆ ಅಂಥವ್ರನ್ನ ತಿದ್ದದೇ ಇದ್ದರೆ ನಮಗೆ ಗತ್ಯಂತರವೇ ಇಲ್ಲ ಅದಕ್ಕಾಗಿ ನಾವು ಇದನ್ನು ಮಾಡಲೇಬೇಕಾಗಿದೆ ಅಂತ ಕೆಲವರು ಹೇಳೋದುಂಟು ಶಂಕರ ಯಾತಕ್ಕೆ ಬೇರೆ ಬೇರೆ ಇತಿಹಾಸ ಪುರಾಣ ಇತ್ಯಾದಿಗಳ ಬಗ್ಗೆ ಬರೀಲಿಲ್ಲ ಕರ್ಮಕಾಂಡದ ಬಗ್ಗೆ ವಿವರಣೆ ಮಾಡಲಿಲ್ಲ ಅಂತೆಲ್ಲ ಯಾಕೆ ಅಂದರೆ ಇದೇ ಕಾರಣಕ್ಕೆ ಒಂದು ಅವರ ತುರ್ತು ಅವರಿಗಿದ್ದ ಅವಧಿ ಅಲ್ಪ ಮಾಡಬೇಕಾದ ಕೆಲಸ ದೊಡ್ಡದು ಹಾಗಾಗಿ ಏಕನಿಷ್ಠೆಯಿಂದ ತತ್ವಕ್ಕೆ ಮಾತ್ರ ಕೇಂದ್ರೀಕರಿಸಿದ್ದಾರೆ ಉಪನಿಷತ್ತಿನ ಭಾಷೆಗಳಲ್ಲಿ ಎಲ್ಲಿಯೂ ಕೂಡ ಉಪಾಸನೆಗಳ ಬಗ್ಗೆ ವಿಸ್ತಾರವಾದ ವಿವರವೇ ಇಲ್ಲ ಮೂವತ್ತೆರಡು ಉಪಾಸನೆಗಳು ಪ್ರಸಿದ್ಧವಾಗಿವೆ ಉಪನಿಷತ್ತುಗಳಲ್ಲಿ ಅವುಗಳ ಬಗ್ಗೆ ಉಪಾಸಿತ ಉಪಾಸಿತ ಅಂತ ಅಷ್ಟೇ ಬರೀತಾರೆ ಹೊರತು ಅದು ಕಥಮ್ ಕಿಮಿವ ಏನನ್ನು ಹೇಳೋದಿಲ್ಲ ಆದರೆ ಅದು ಮಾಡಲೇಬಾರದು ಅಂತಲೇ ತಾತ್ಪರ್ಯ ಅದಕ್ಕೆ ಆಮೇಲೆ ಬೇಕಾದಷ್ಟು ಗ್ರಂಥಗಳು ಬಂದಿವೆ ಹಿಂದಿಯೂ ಬಂದಿವೆ ಮುಂದೆಯೂ ಬಂದಿವೆ ಶಂಕರರದೇ ಒಂದು ಮಾತನ್ನು ತೆಗೆದುಕೊಂಡ್ರೆ ಅನುಮತಂ ಅನುಮತಂಭತಿ ಅನೂಕ್ತಂ ಅನ್ಯತೋಗ್ರಾಹ್ಯಂ ಅಂತ ಪ್ರಸಿದ್ಧವಾಗಿದೆಯಲ್ಲ ಇದನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ ಆಧುನಿಕ ಮನಸ್ಸನ್ನು ಒಪ್ಪಿಸಬೇಕು ಯಾಕೆ ನಮ್ಮ ಕೈಲಿ ಆಗೋಲ್ಲ ಅಂತ ಕೈ ಕಟ್ಟಿಕೊಂಡು ಕೂತ್ಕೊಳ್ಬಾರ್ದು ಇಲ್ಲವಾದರೆ ಇಂಥ ಮೌಲ್ಯದಿಂದ ಇಂಥ ಸದವಕಾಶದಿಂದ ವಂಚಿತರಾಗ್ತಾರೆ ಅನ್ನುವಂಥದ್ದು ಈ ಬಗ್ಗೆ ಹಿರಣ್ಯನವ್ರನ್ನ ಕುರಿತು ತುಂಬ ಚೆನ್ನಾಗಿರುವಂಥ ನಾನು ಕಂಡಂತೆ ಅತ್ಯುತ್ತಮವಾದ ಗ್ರಂಥ ಅಂತ ಹೇಳ್ಬೋದಾದದ್ದು ಮುನ್ಶಿರಾಮ್ ಮನೋಹರ್ ಲಾಲ್ ಅವರು ಒಂದು ಬಿಲ್ಡರ್ಸ್ ಆಫ್ ಇಂಡಿಯನ್ ಫಿಲಾಸಫಿ ಅನ್ನುವಂಥ ಸೀರೀಸ್ನಲ್ಲಿ ತಂದಿರುವಂಥ ಒಂದು ಪುಸ್ತಕ ಟಿ ಪಿ ರಾಮಚಂದ್ರನ್ ಅವರು ಬರೆದಿರುವಂಥದ್ದು ತುಂಬ ಶ್ರದ್ಧೆಯಿಂದ ಬಹಳ ಅಧ್ಯಯನಶೀಲವಾಗಿ ಬರೆದಿದ್ದಾರೆ ತುಂಬ ಕಷ್ಟ ಇದೆ ಆ ಥರದ ಬರವಣಿಗೆ ಅವರು ಒಂದು ಕಡೆ ಹೇಳ್ತಾರೆ ಇನ್ ಇಸ್ ಅಸೆಸ್ಮೆಂಟ್ ಆಫ್ ದಿ ಸ್ಕೂಲ್ಸ್ ಆಫ್ ಇಂಡಿಯನ್ ಫಿಲಾಸಫಿ ಹಿರಿಯರ್ಣ ಸ್ಟ್ಯಾಂಡ್ ಪಾಯಿಂಟ್ ವಾಸ್ ಅದ್ವೈತ ಎಬೌಟ್ ದ ಸ್ಟೆಡ್ ಫಾಸ್ಟೆಡ್ನೆಸ್ ಆಫ್ ವಿಚ್ ಹಿ ವಾಸ್ ಹಿ ವಾಸ್ ಫರ್ಮ್ಲಿ ಕನ್ವಿನ್ಸ್ಡ್ ಹಿ ಲುಕ್ಡ್ ಅಪಾನ್ ವೇದಾಂತ ಆ್ಯಸ್ ದಿ ಕಲ್ಮಿನೇಷನ್ ಆಫ್ ಇಂಡಿಯನ್ ಫಿಲಾಸಫಿ ಆ್ಯಂಡ್ ಅಪಾನ್ ಅದ್ವೈತ ಆ್ಯಸ್ ದಿ ಫುಲ್ಫಿಲ್ಮೆಂಟ್ ಆಫ್ ವೇದಾಂತ He saw in Advaita not a school among schools, but the wholeness and completion of all the partial points of view represented by other schools. At the same time, he was not dogmatic about Advaita, nor blind to its own difficulties in meeting the criticism of other schools. His support for Advaita was thoroughly rational. He was never carried away by the emotional fervour for the school in his criticism of other schools the standpoint of advaita is clearly discernible but the criticism was never superficial and groundless his criticism was based on clear understanding of the schools for he always took pains to go to the original sources of every school or position his fairness to schools which he expounded and evaluated was thus unmistakable ವಿವರ್ತವಾದದಲ್ಲಿ ಆತ್ಯಂತಿಕ ತಾತ್ಪರ್ಯ ದರ್ಶನಗಳಿಗೆ ಸಂಬಂಧಪಟ್ಟಂತೆ ಮತ್ತು ಸೌಂದರ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತೆ ವ್ಯಂಜನಾ ವ್ಯಾಪಾರ ಅಂತ ಹೇಳಿದೆ ವ್ಯಂಜನಾ ವ್ಯಾಪಾರದಿಂದಲೇ ರಸ ವಿವರ್ತವಾದದಿಂದಲೇ ಬ್ರಹ್ಮಾತ್ಮೈಕ ಭಾವ ಹೀಗಾಗಿ ಅವರು ಶಂಕರರನ್ನು ಅದ್ವೈತವನ್ನು ಹಿಡಿದ್ರು ಆದರೆ ಅದು ಬೇರೆ ಯಾವುದನ್ನು ತಿರಸ್ಕರಿಸಿ ಅಲ್ಲ ಅನ್ನೋದು ನಾವು ನೋಡಬೇಕು ಮತ್ತು ಪ್ರತಿಯೊಂದರ ಉದ್ದೇಶವೂ ವ್ಯಕ್ತಾವ್ಯಕ್ತವಾಗಿ ಇದು ಆಗಿದೆ ಎನ್ನುವುದನ್ನು ಹಠವಿಲ್ಲದೆ ಹಿಸುಕಿ ತಿಣುಕಿ ಸೆಣಸಾಡದೆ ತೋರ್ಪಡಿಸ್ಕೊಡ್ತಾರೆ ಇದು ಅವರ ದಾರ್ಶನಿಕ ವಿವರಗಳಲ್ಲಿ ಕಾಣುವಂಥ ದೊಡ್ಡ ಮಹತ್ವದ ಅಂಶ ಅಂತ ನನಗನ್ನಿಸುತ್ತೆ ಯಾಕೆ ಸಮನ್ವಯವನ್ನು ಸಕಲ ಸಿದ್ಧಾಂತಗಳಿಗೂ ಮಾಡೋಕ್ಕೆ ಸಾಧ್ಯ ಇರುವಂಥದ್ದು ಶಾಂಕರ ದರ್ಶನದಲ್ಲಿ ಮಾತ್ರ ಕಾರಣ ಇಷ್ಟೇ ದ್ವೈತಿನೋಹಿ ವಿರುದ್ಧಂತೆ ತೈರಯಂನ ವಿರುದ್ಧತೆ ಅಂತ ಇಲ್ಲಿ ದ್ವೈತ ಅಂದರೆ ಮಧ್ವಾಚಾರ್ಯರ ದ್ವೈತ ಅಂತಲ್ಲ ಯಾವುದೇ ಒಂದು ಎಕ್ಸ್ಕ್ಲೂಸಿವಿಟಿ ಪ್ರತ್ಯೇಕತೆಯನ್ನು ಪ್ರತಿಪಾದಿಸುವಂಥ ದರ್ಶನದ ವಿಧಾನಗಳು ಕೂಡ ಬೇರೊಂದನ್ನು ಸಮನ್ವಯ ಮಾಡಿಕೊಳ್ಳೋದಕ್ಕೆ ಆಗುವುದಿಲ್ಲ ಸಮನ್ವಯ ಮಾಡದೆ ಆಚೆಗಿಡತ್ವೆ ಹಾಗೆಯೇ ಅಲಂಕಾರವೇ ಪ್ರಧಾನ ಗುಣವೇ ಪ್ರಧಾನ ರೀತಿಯೇ ಪ್ರಧಾನ ವಕ್ರತೆಯೇ ಪ್ರಧಾನ ಅಂತ ಹೇಳುವೆಲ್ಲ ಕೂಡ ಸಮನ್ವಯ ಮಾಡಿಕೊಂಡು ಸಕಲ ಸಿದ್ಧಾಂತಗಳನ್ನು ಕೂಡ ಒಂದು ಕಡೆ ಮಾಡೋಕ್ಕಾಗೋಲ್ಲ ಆದರೆ ರಸ ಮಾತ್ರ ಇದನ್ನು ಮಾಡಿಕೊಡುತ್ತೆ ಅದ್ವೈತದ ಈ ಒಂದು ವಿವರ್ತವಾದ ಇದನ್ನು ಮಾಡಿಕೊಡುತ್ತೆ ಯಾಕೆ ಅಂದರೆ ಅವು ಎರಡೂ ಇಲ್ಲಿಯೇ ಈಗಲೇ ಸಿಕ್ಕಬಹುದಾದಂಥ ಪೂರ್ಣಾನುಭವದ ಮೇಲೆ ಇವೆ ಮಿಕ್ಕ ದರ್ಶನಗಳಲ್ಲಿ ಆಗುವಂಥದ್ದು ಏನೆಂದರೆ ಒಂದು ಭಾಗ ನಮಗೆ ಯಾವ ಕಾಲಕ್ಕೂ ಈ ಜಗತ್ತಿನಲ್ಲಿ ಮುಚ್ಚಲ್ಪಟ್ಟದ್ದೇ ಆಗಿ ಉಳಿಯುತ್ತದೆ ಯಾಕೆ ಮಿಕ್ಕ ಎಲ್ಲ ದರ್ಶನಗಳು ಒಂದಲ್ಲ ಒಂದು ರೀತಿಯಲ್ಲಿ ವಿದೇಹ ಮುಕ್ತಿಯನ್ನು ಹೇಳುತ್ತವೆ ಜೀವನ್ಮುಕ್ತಿಯ ಅಂಶಗಳು ಅಲ್ಲ ಲಿವೆಯಾದರೂ ಜೀವನ್ಮುಕ್ತಿಯನ್ನು ಪ್ರಧಾನ ಮುಕ್ತಿ ಅಂತ ಹೇಳೋದಿಲ್ಲ ಅದನ್ನು ಮುಕ್ತಿ ಅಂತ ಹೇಳತ್ವೆ ಮುಕ್ತಿಯನ್ನೇ ಪ್ರಧಾನವಾಗಿ ಹೇಳುತ್ತವೆ ಆದರೆ ಶಂಕರಾದ್ವೈತ ಮಾತ್ರ ವಿದೇಹ ಮುಕ್ತಿಗಿಂತ ಮಿಗಿಲಾಗಿ ಮುಕ್ತಿಯನ್ನು ಹೇಳುತ್ತೆ ಹಿರಿಯಣ್ಣನವರದು ಉಸಿರಾಟದಂತೆ ಇದ್ದಂಥದ್ದು ಪದ ಮುಕ್ತಿ ಎನ್ನುವಂಥದ್ದು ಹಾಗಾಗಿ ಅವರಿಗೆ ಇಲ್ಲಿ ಈಗ ಆಗಬೇಕಾದದ್ದು ಯಾಕೆಂದರೆ ಕಲೆಯಾಗಲಿ ವೇದಾಂತವಾಗಲಿ ಯಾವುದೇ ಆಗಲಿ ನಮ್ಮ ಬದುಕಿಗೆ ಮುಖ್ಯ ನಮ್ಮ ಬದುಕಿಗೆ ಈಗ ಅನುಭವಕ್ಕೆ ಬರಬೇಕು ನೀನು ನಾಳೆ ಊಟ ಹಾಕ್ತೀನಿ ಇವತ್ತು ಉಪವಾಸ ಇರು ಅಂತಂದರೆ ಇವತ್ತಿನ ಗತಿ ಏನು ನಾಳೆ ಯಾರು ಕಂಡಿದ್ದಾರೆ ಇದಲ್ವೇ ಹಾಗಾಗಿ ನಾಳೆಗಳ ಊಹೆ ನೆನ್ನೆಗಳು ನೆನಪು ಈ ಹೊತ್ತು ಮಾತ್ರ ಇರುವಂಥದ್ದು ಅನುಭವ ಈ ದೃಷ್ಟಿಯಿಂದ ಸಾರ್ವತ್ರಿಕ ಅನುಭವ ಪೂರ್ಣ ಅನುಭವವನ್ನು ಹಿಡ್ಕೊಂಡು ಹೋದಾಗ ಅಲ್ಲಿ ಮಾತ್ರ ಸಮನ್ವಯ ಸಾಧ್ಯ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕು ನಾನು ಷಡ್ದರ್ಶನ ಸಂಗ್ರಹ ಅಂತ ಒಂದು ಪುಸ್ತಕ ಬರೆದಿದ್ದೆ ಅದರ ಒಂದು ಅಧ್ಯಾಯ ಸರ್ವದರ್ಶನ ಸಮನ್ವಯ ಅಂತ ಇತ್ತು ಆ ಪುಸ್ತಕದ ಉದ್ಘಾಟನೆಯನ್ನು ಮಾಡೋದಕ್ಕೆ ಲೋಕಾರ್ಪಣೆ ಮಾಡೋದಕ್ಕೆ ರಂಗನಾಥ್ ಶರ್ಮಾ ಅವರು ಬಂದಿದ್ದರು ಅವರು ಅದನ್ನು ಉದ್ಘಾಟನೆ ಮಾಡಿದ್ರು ಮಾತಾಡಿದ್ರು ಅದರ ಬಗ್ಗೆ ಮುಗೀತು ಮತ್ತು ಅವರಿಗೆ ದರ್ಶನಶಾಸ್ತ್ರಗಳಲ್ಲಿ ತುಂಬ ಶ್ರಮ ಮಾಡಿದಂಥ ಅವರು ಮನೆ ಹತ್ತಿರದ್ದೇ ಮತ್ತೊಬ್ಬರು ವಿದ್ವಾಂಸರು ಇದ್ದರು ಅವರು ಸಂಜೆ ವಾಕಿಂಗ್ ಸಿಕ್ಕಿದ್ರು ನೆನ್ನೆ ಕಾಣಿಸ್ಲಿಲ್ವಲ್ಲ ನೀವು ಅಂದರೆ ಹಿಂಗೆ ಒಂದು ಪುಸ್ತಕದ ಬಿಡುಗಡೆ ಇತ್ತು ಅದಕ್ಕೆ ಹೋಗಿದ್ದೆ ಅಂತಂದರು ಏನು ಆ ಪುಸ್ತಕ ಅದರ ವಿವರ ಏನು ಅಂತ ಹೀಗೆ ಅಂತ ಆ ಸಮನ್ವಯ ಅನ್ನೋದು ಹೇಗೆ ಮಾಡಿದ್ದಾರೆ ಅಂತ ಹೀಗೆ ಮಾಡಿದ್ದಾರೆ ಅದ್ವೈತ ದೃಷ್ಟಿಯಿಂದ ಅಂತ ಅದೇ ನೋಡಿ ದೊಡ್ಡ ತಪ್ಪು ನೀವುಗಳು ಅದ್ವೈತಿಗಳದು ಇರುವಂಥ ಮತಭ್ರಾಂತಿ ನಿಮ್ಮ ಮೂಗಿನೇರಕ್ಕೆ ಎಲ್ಲ ಸರಿ ಅಂತ ಅಂತ ಆಗ ರಂಗನಾಥ ಶರ್ಮರು ಹೇಳಿದ್ರಂತೆ ನಿಮ್ಮ ದರ್ಶನ ದೃಷ್ಟಿಯಿಂದ ಸಮನ್ವಯ ಮಾಡಿ ನೋಡೋಣ ಮಿಕ್ಕ ದರ್ಶನಗಳಿಗೆ ಮಿಕ್ಕ ದರ್ಶನಗಳನ್ನು ತಿರಸ್ಕರಿಸದೆ ಅವುಗಳನ್ನು ಒಳಗೊಳ್ಳಿ ನೋಡೋಣ ಅಂತಂದರು ಸಾಧ್ಯವಿಲ್ಲ ನಾನು ಶಂಕರನ್ನು ಒಪ್ಪಿದ್ದೀನಿ ನಾನು ಅದ್ವೈತ ಅಂತ ಭಾವಿಸ್ಕೊಂಡಂಥ ಕುಟುಂಬದಲ್ಲಿ ಹುಟ್ಟಿದ್ದೀನಿ ಅನ್ನೋ ಅಭಿನಿವೇಶದಿಂದ ಇದನ್ನು ಹೇಳ್ತಾ ಇಲ್ಲ ತಟಸ್ಥನಾಗಿ ಆಚೆ ನಿಂತು ನೋಡಿ ಹೇಳ್ತಾ ಇದ್ದೀನಿ ರಸದಲ್ಲಿ ಎಲ್ಲ ದರ್ಶ ಎಲ್ಲ ಸಾಹಿತ್ಯ ದರ್ಶನಗಳು ಐಕ್ಯವಾಗುವಂತೆ ಆತ್ಮೈಕತ್ವದಲ್ಲಿ ಎಲ್ಲ ಐಕ್ಯವಾಗುತ್ತೆ ಅದನ್ನು ಯಾವುದೇ ವಿಶಿಷ್ಟಾದ್ವೈತ ದ್ವೈತ ಎಲ್ಲಿಯೂ ಕೂಡ ಶ್ರೀಹರಿ ಅಂತ ಹೇಳುವಂಥದ್ದು ಮಹಾವಿಷ್ಣು ಅಂತ ಹೇಳುವಂಥದ್ದು ಸರ್ವಶೇಷಿ ಅಂತ ಹೇಳುವಂಥದ್ರಲ್ಲಿ ಇದೇ ಅಡಗಿದೆ ಅಂತ ಹಿರಣ್ಣನವರು ತೋರಿಸ್ತಾರೆ ಹಿರಿಯಣ್ಣನವರ ವಿಶೇಷ ಇರುವುದೇನೆಂದರೆ ವೇದ ಅಂತ ಮಾನೋಶ ಇದು ಅದು ಏಕತ್ವ ಏಕಾತ್ಮವಾದವನ್ನು ಹೇಳುವಂಥದ್ದಾಗಿದೆ ಒಂದು ನಿರ್ವಿಶಿಷ್ಟವಾದ ಏಕಾತ್ಮತ ಇನ್ನೊಂದು ಸವಿಶಿಷ್ಟವಾದ ಏಕಾತ್ಮತಾವಾದ ಒಂದು ಮಾನೋಯಿಸಮ್ ಅಂತಂದರೆ ಮತ್ತೊಂದು ಕ್ವಾಲಿಫೈಡ್ ಮಾನೋಯಿಸಮ್ ಅಥವಾ ಮಾನೋಥೀಸಮ್ ಅಂತ ಮಿಕ್ಕ ಸಾಂಖ್ಯದಲ್ಲಿ ಪ್ರಕೃತಿ ಪುರುಷ ಅಂತ ಎರಡು ತತ್ವಗಳು ಬರ್ತವೆ ನ್ಯಾಯ ವೈಶೇಷಿಕಗಳಲ್ಲಿ ಅನೇಕ ಬರ್ತವೆ ಅವೆರಡರ ಪದಾರ್ಥ ಮೀಂಸೆ ತೊಗೊಂಡ್ರೆ ಸಪ್ತ ಪದಾರ್ಥಗಳು ಅಂತ ಆಗಿ ಏಳಕ್ಕೆ ಬಂದು ನಿಲ್ಲತ್ತೆ ವೈಶೇಷಿಕದಲ್ಲಿ ಯೋಗದಲ್ಲಿ ತೆಗೆದುಕೊಂಡರೆ ಇಪ್ಪತ್ತೈದು ತತ್ವಗಳಿಗೆ ಬರುತ್ತೆ ಸಾಂಖ್ಯೆ ಇಪ್ಪತ್ನಾಲ್ಕು ಅಂತ ಹೇಳುತ್ತೆ ಒಟ್ಟಿನಲ್ಲಿ ಕಡೆಗೆಲ್ಲ ಕೂಡ ನೀವು ಪ್ರಕೃತಿ ಪುರುಷದಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಜೈನದಲ್ಲಿ ಅನೇಕ ಅಂಶಗಳು ಬರ್ತವೆ ಆದರೆ ವೇದಾಂತ ಅಂತ ಹೇಳಿಕೊಳ್ಳುವಂಥ ಶಂಕರ ರಾಮಾನುಜ ಮಧ್ವ ವಲ್ಲಭ ನಿಂಬಾರ್ಕ ಅಂತ ಎಲ್ಲ ಇದೆಯಲ್ಲ ಇವೆಲ್ಲ ಕೂಡ ಪರಮಾತ್ಮ ಅಂತ ಅನ್ನೋದ್ರೊಳಗೆ ಬಂದಿರುತ್ತೆ ಅವನಿಗೆ ಅಧೀನ ಅಂತ ಹೇಳಿ ಅವನ ಆಶ್ರಿತ ಅಂತ ಹೇಳಿ ಅಬ್ಸಲ್ಯೂಟ್ ಎರಡಿಲ್ಲ ಮಧ್ವಾಚಾರ್ಯರು ದ್ವೈತ ಅಂತ ಹೇಳಿದ್ರು ಟೂ ಆಬ್ಸಲ್ಯೂಟ್ ಥಿಂಗ್ಸ್ ಅಂತ ಹೇಳೋದಿಲ್ಲ ಒನ್ ಈಸ್ ಇಂಡಿಪೆಂಡೆಂಟ್ ಆ್ಯಂಡ್ ಅದರ್ ಈಸ್ ಡಿಪೆಂಡೆಂಟ್ ಅಂತ ಹೇಳ್ತಾರೆ ಹೀಗಾಗಿ ವ್ಯಾಪ್ಯ ವ್ಯಾಪಕ ಭಾವ ಅನ್ನೋದು ಉಂಟೇ ಉಂಟು ಹಾಗೆ ಕಂಡಾಗ ಈ ಸಮನ್ವಯಕ್ಕೆ ಏಕತೆಯನ್ನು ತರಬೇಕಾಗುತ್ತೆ ಅನ್ನುವುದು ಹಿರಣ್ಣನವರ ದೃಷ್ಟಿ ಇದನ್ನು ಅವರು ಮಾಡೋಕ್ಕೆ ಹೊರಟಿದ್ದರಿಂದಲೇ ಯಾರ ಜೊತೆಯೂ ವಿರೋಧ ಬರುವುದಿಲ್ಲ ಮತ್ತು ಇನ್ನೊಂದು ಆ ಭಿನ್ನಾಭಿಪ್ರಾಯ ಇರುವುದಾದರೂ ಎಲ್ಲಿ ವಿದೇಹ ಮುಕ್ತಿಯ ಅವಸರದಲ್ಲಿ ಜೀವನ್ಮುಕ್ತಿಯ ಸ್ಥಿತಿಯವರೆಗೆ ಯಾರಿಗೂ ಭಿನ್ನಾಭಿಪ್ರಾಯ ಇಲ್ಲ ಹಾಗೆ ಕಂಡಾಗ ದ್ವೈತ ವಿಶಿಷ್ಟಾದ್ವೈತ ಶಕ್ತಿ ವಿಶಿಷ್ಟಾದ್ವೈತ ಅಚಿಂತ್ಯ ಭೇದ ಭೇದ ಶುದ್ಧಾದ್ವೈತ ಮೊದಲಾದ ಸಕಲ ವೇದಾಂತ ದರ್ಶನ ಪ್ರಭೇದಗಳು ಕೂಡ ಬದುಕಿರುವಾಗ ಅವನು ಮುಕ್ತನಂತೆ ಇರುವಾಗ ಎಂಥ ಗುಣದಾನ್ ಗುಣವನ್ನು ಹೊಂದಿರ್ತಾನೆ ಎಂಥ ಮಹತ್ವವನ್ನು ಹೊಂದಿರ್ತಾನೆ ಅನ್ನೋದಕ್ಕೆ ಯಾವ ಎರಡು ಅಭಿಪ್ರಾಯವೂ ಇಲ್ಲ ವೇದಾಂತ ದೇಶಿಕರು ಅವರ ಅಚ್ಯುತ ಶತಕದಲ್ಲಿ ಒಂದು ಕಡೆ ಮುಕ್ತ ಸರಸ ಅಚ್ಚುತ ಅಂತ ಮುಕ್ತ ಸದೃಶಃ ಅಚ್ಯುತ ಅಥವಾ ಭಕ್ತ ಅನ್ನುವ ಮಾತನ್ನು ಹೇಳ್ತಾರೆ ನಿನ್ನ ಭಕ್ತರು ಜೀವನ್ ಮುಕ್ತ ಸದೃಶರಾಗ್ತಾರೆ ಅಂತ ಸದೃಶ ಅನ್ನುವುದು ಇದೆ ನಿಜ ಆದರೂ ಜೀವನ್ ಮುಕ್ತಿ ಅನ್ನುವುದು ಅಂದರೆ ಏನು ಮಾಡಬೇಕಾದದ್ದು ಏನೂ ಇಲ್ಲ ಆದರೆ ಮಾಡುವಂಥದ್ದೆಲ್ಲ ಸಂತೋಷದಿಂದ ಮಾಡ್ತೀನಿ ಅಂತ ಆಟ ಆಡುವಂತೆ ಆಟ ಆಡುವಾಗ ನಮಗೆ ವ್ಯಾಯಾಮದ ಶ್ರಮ ಇರೋಲ್ಲ ಆದರೆ ಆಟದ ಉಲ್ಲಾಸ ಇದೆ ವ್ಯಾಯಾಮದ ಪ್ರಯೋಜನವೂ ಇದೆ ಇದು ಜೀವನ್ಮುಕ್ತನ ರೀತಿ ಲೋಕವತ್ತು ಲೀಲಾ ಕೈವಲ್ಯಂ ಅನ್ನುವ ಬ್ರಹ್ಮಸೂತ್ರದ ಸ್ವಾರಸ್ಯವೇ ಇದಾಗಿರುವಂಥದ್ದು ಇದನ್ನು ಹಿರಿಯಣ್ಣನವರು ಹೇಳ್ತಾ ಹೋಗ್ತಾರೆ ಮತ್ತು ಇನ್ನೊಂದು ಕಡೆಗೆ ರಾಮಚಂದ್ರನವರು ಮತ್ತೆ ಹೇಳ್ತಾರೆ ಹಿಸ್ ಅಪ್ರೋಚ್ ಟು ಸ್ಕೂಲ್ಸ್ ಆಫ್ ಇಂಡಿಯನ್ ಫಿಲಾಸಫಿ ಈಸ್ ಮೋರ್ ದ್ಯಾನ್ ಹಿಸ್ಟಾರಿಕಲ್ ಇಟ್ ಮೇ ಬಿ ಡಿಸ್ಕ್ರೈಬ್ಡ್ ಆ್ಯಸ್ ಮೆಟಾ ಫಿಲಾಸಫಿಕಲ್ he did not he does not stop with identifying the stages of growth of indian philosophy from early times making the roots of its uh, diversification into different schools tracing the phases in development of each school through its successive thinkers and assessing the impact of one school upon another in the course of history even in this regard his service is significant but his more important contribution in respect of schools though it is not easily perceivable is that he enters into the merits of each school and on the basis conceives of a conceptual hierarchy of doctor, doctoral positions of uh, doctrinal positions which for him culminates in advaita ಅಂದರೆ ಇದೆ ಸೋಪಾನ ಕ್ರಮದಿಂದ ಸಮನ್ವಯ ನಾವು ಸೋಪಾನ ಕ್ರಮ ಅಂತ ತಕ್ಷಣವೇ ಇದು ಕೀಳು ಅದು ಮೇಲು ಅಂತ ಅಂದುಕೊಳ್ತೀವಿ ಮೊದಲನೇ ಮೆಟ್ಲಿಲ್ಲದೆ ಇದ್ದರೆ ಕೊನೆ ಮೆಟ್ಲು ಹತ್ತೋಕ್ಕೆ ಸಾಧ್ಯವ ಅಕ್ಷರಾಭ್ಯಾಸ ಇಲ್ಲದೇ ಇದ್ದರೆ ಪಿ ಎಚ್ ಡಿ ಮಾಡೋದಕ್ಕೆ ಆಗತ್ಯ ಹೀಗಾಗಿ ಕ್ರಮ ಅಂತಂದರೆ ನೀಚೋಚ್ಚ ಭಾವ ಅಂತ ಅಲ್ಲ ಪರಸ್ಪರ ಪೂರಕ ಭಾವ ಅಂತ ಅಂದುಕೊಳ್ಬೇಕು ಆ ರೀತಿಯಲ್ಲಿ ಕಂಡಾಗ ದೇಹಾತ್ಮ ಭಾವವನ್ನು ಹೇಳುವ ಮೂಲಕ ಗೌಣಾತ್ಮನನ್ನು ಹೇಳುವ ಚಾರ್ವಾಕರಿಂದ ಮೊದಲುಗೊಂಡು ಎಲ್ಲರೂ ಕೂಡ ವೇದಾಂತದವರೆಗೆ ಉಪಾಧೇಯರೇ ಆಗ್ತಾರೆ ಎನ್ನುವಂಥದ್ದು ಇದು ಮಹಾ ಸಮನ್ವಯ ದೃಷ್ಟಿ ಆಮೇಲೆ ಅವರು ಪ್ರತಿಯೊಂದು ದರ್ಶನ ಪರಸ್ಪರ ಪ್ರಭಾವಿತವಾಗ್ತಾ ಇದೆ ಅಂತ ಹೇಳ್ತಾರೆ ನೆನ್ನೆ ಒಬ್ಬರು ಮಹನೀಯರು ಕೇಳಿದರು ನಮಗೆ ವೇದಾಂತ ಇರುವಾಗ ಮಿಕ್ಕ ಸಾಂಖ್ಯ ನ್ಯಾಯ ವೈಶೇಷಿಕ ಇತ್ಯಾದಿಗಳು ಬೇಕಾದೀತೆ ಅಂತ ಹೇಳಿಬಿಟ್ಟು ಖಂಡಿತ ಬೇಕಾಗುತ್ತೆ ಯಾಕೆಂದರೆ ನಮಗೆ ವಿಟಮಿನ್ಗಳಿರುವಾಗ ವಿಟಮಿನ್ ಮಾತ್ರೆಗಳಿರುವಾಗ ಊಟ ತಿಂಡಿ ಎಲ್ಲ ಯಾಕೆ ಅಂತ ಕೇಳಿದಂತೆ ಆಗುತ್ತೆ ನಾಲಿಗೆ ರುಚಿಗೆ ಬೇಕು ಅಂತ ಮಾತ್ರವೇ ಅಲ್ಲ ವಿಟಮಿನ್ಗಳನ್ನು ವಿಟಮಿನ್ ಮಾತ್ರೆ ರೂಪದಲ್ಲಿ ತೆಗೆದುಕೊಂಡ್ರೆ ಅವು ಮೈಗೆ ಹಿಡಿಯುವಲ್ಲ ಅವು ಯಥಾವತ್ತಾಗಿ ತೊಗೋಬೇಕು ಐರನ್ ಡಿಫಿಷಿಯನ್ಸಿ ಇದೆ ಅಂತ ಬಿಟ್ಟಿದನು ಕಬ್ಬಿಣದ ತುಂಡುಗಳನ್ನು ತೆಗೆದುಕೊಂಡು ಫೈಲಲ್ಲಿಟ್ಟು ಅದನ್ನೆಲ್ಲ ನುಣುಪಿಗೆ ಪುಡಿ ಮಾಡಿಬಿಟ್ಟು ಅದನ್ನು ನೀರೊಳಗೋ ಹಾಲೊಳಗೋ ಕಾಫಿ ಒಳಗೋ ಕುಡಿದ್ರೆ ಏನಾಗುತ್ತೆ ಸೊಪ್ಪು ಸದೆ ತಿನ್ನಬೇಕು ಅಲ್ಲಿರುವಂತಹ ಯಾವ ಒಂದು ಬೇರೆ ಬೇರೆ ಕಾಂಪೌಂಡ್ ಫಾರ್ಮಲ್ಲಿರುವಂಥ ಆಯರ್ನ್ ಕಂಟೆಂಟ್ ಕಬ್ಬಿಣದ ಕಂಟೆಂಟು ದೇಹಕ್ಕೆ ಹೋಗಿ ಅಲ್ಲಿ ವಿಘಟಿತವಾಗಿ ಸೇರಬೇಕು ದೇಹದ ಜೀವಕೋಶಗಳಿಗೆ ಆ ವಿಘಟನೆ ಮಾಡುವಂಥ ಕೆಲಸ ಇರಬೇಕು ಅದು ಅವುಗಳ ವ್ಯಾಯಾಮ ಅವುಗಳ ಸ್ವಾಸ್ಥ್ಯ ಅಲ್ಲಿರುವಂಥದ್ದು ಪ್ರತಿಯೊಂದು ಅಂಗವೂ ಕೂಡ ಉಳಿಯೋದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ಆಗಬೇಕು ಹಾಗಾಗಿ ಇವೆಲ್ಲ ಬೇಕಾಗುತ್ತೆ ಮತ್ತು ಯಾರೋ ಅಸಾಧಾರಣವಾದ ಜೀವಿಗಳಿಗೆ ಉದಾಹರಣೆಗೆ ರಮಣ ಮಹರ್ಷಿಗಳಂತವರಿಗೆ ಯಾವ ಒಂದು ಸಾಧನ ಮಾರ್ಗ ಸಂಪತ್ತಿಯೂ ಇಲ್ಲದೆ ನೇರವಾಗಿ ತತ್ವದರ್ಶನ ಆಗ್ಬೋದು ಶಾಸ್ತ್ರ ಇರೋದು ಸಾಮಾನ್ಯರಿಗೆ ಅಸಾಮಾನ್ಯರಿಗೆ ಅಲ್ಲ ವ್ಯವಸ್ಥೆ ಇರುವುದು ಸಾಮಾನ್ಯರಿಗೋಸ್ಕರವಾಗಿ ಆಹಾರ ಇರುವುದು ಹಸದವರಿಗೆ ನಾವು ಗಾಳಿ ಕುಡ್ಕೊಂಡೇ ಇರ್ತೀವಿ ಅನ್ನುವಂಥ ಯೋಗಶಕ್ತಿ ಇದ್ದವ್ರು ಯಾರಾದರೂ ಇದ್ದರೆ ಅವರಿಗಲ್ಲ ಆದರೆ ಎಲ್ಲರಿಗೂ ಅವರು ಯೋಗಶಕ್ತಿಯನ್ನು ಹೇಳ್ಕೊಡಬೇಕು ಹೇಳಿಕೊಟ್ಟಿದ್ದು ಸಿದ್ಧಿಸಬೇಕು ಸಿದ್ಧಿಸಿದ ಮೇಲೆ ಮಾತೇ ಹೊರ್ತುನಬೇ ಸಿದ್ಧಿಸದೇ ಇದ್ದರೆ ಮತ್ತೆ ಹಳೆಗಂಡನ ಅಂತ ಆಹಾರಕ್ಕೆ ಬರಬೇಕಲ್ಲ ಆದ್ದರಿಂದ ಈ ರೀತಿಯಾದಂತಹ ದಾರ್ಶನಿಕ ಸೋಪಾನ ಪ್ರಕ್ರಿಯೆ ಸಾಮಾನ್ಯರಿಗೆ ಅನಿವಾರ್ಯವಾದದ್ದು ನ್ಯಾಯ ವೈಶೇಷಿಕ ಸಾಂಖ್ಯ ಯೋಗ ಮೀಮಾಂಸ ಮತ್ತು ವೇದಾಂತ ಅಥವಾ ಪೂರ್ವೋತ್ತರ ಮೀಮಾಂಸ ಅಂತ ಯಾವುದಿವೆ ಷಡ್ ದರ್ಶನಗಳು ಹಾಗೆ ಚಾರ್ವಾಕ ಜೈನ ಬೌದ್ಧ ಅಂತ ಯಾವುದೇ ನಾಸ್ತಿಕ ಅಂತ ಹೇಳ್ತೀವಿ ಎಲ್ಲ ತುಂಬ ಸಾಪೇಕ್ಷವಾದದ್ದು ಅಂತ ಹೇರೇಣ್ಣನವ್ರು ಹೇಳ್ತಾ ದೇ ಆರ್ ವೆರಿ ವೆರಿ ಟೆಂಟೇಟಿವ್ ಆ್ಯಂಡ್ ಆರ್ಬಿಟ್ರಲಿ ಅಂತೆ ಕಾರಣ ಯಾಕೆ ಯಾವುದು ನಾಸ್ತಿಕ ಯಾವುದು ಆಸ್ತಿಕ ಅಂತ ಹೇಳೋಣ ಸಾಂಖ್ಯವನ್ನು ನೋಡಿದಾಗ ಒಂದು ದೃಷ್ಟಿಯಿಂದ ಅದು ನಾಸ್ತಿಕವೇ ಆಗುತ್ತೆ ಮೀಮಾಂಸೆಯನ್ನು ನೋಡಿದಾಗ ಅದು ಒಂದು ದೃಷ್ಟಿಯಲ್ಲಿ ನಾಸ್ತಿಕವೇ ಆಗಿಬಿಡುತ್ತೆ ಅವನ್ನೆಲ್ಲ ಆಸ್ತಿಕ ದರ್ಶನಗಳಲ್ಲಿ ಸೇರಿಸಿದ್ದಾರಲ್ಲ ಮತ್ತೆ ಜೈನರು ಅರ್ಹಂತನನ್ನು ನಂಬುತ್ತಾರೆ ಅರ್ಹಂತನನ್ನ ದೇವರು ಅನ್ನುವಂತೆಯೇ ಪೂಜೆ ಮಾಡ್ತಾರೆ ಅಂದರೆ ಒಂದು ಭಗವತ್ ಶ್ರದ್ಧೆ ಗೌರವ ಶ್ರದ್ಧೆ ಇದೆ ಅದನ್ನು ಆಸ್ತಿಕ ಅಂತ ಕೈ ಯಾಕೆ ಕರೆಯಬಾರದು ಬೌದ್ಧರಲ್ಲಿ ಮಹಾಯಾನದವರು ಬುದ್ಧನನ್ನೇ ಪರತತ್ವ ಅನ್ನುವಂಥ ರೀತಿಯಲ್ಲಿ ಪೂಜೆ ಮಾಡ್ತಾರೆ ಅಂದರೆ ಅಷ್ಟು ಮಟ್ಟಿಗೆ ಅದು ಅಸ್ತಿವಾದವೇ ಅಲ್ಲವೇ ಇಲ್ಲ ಆತ್ಮಾಸ್ತಿತ್ವ ಅಂದರೆ ಜೈನರು ಆತ್ಮವನ್ನು ಒಪ್ಪುತ್ತಾರಲ್ಲ ಹಾಗಾಗಿ ಅವರು ಆತ್ಮಾಸ್ತಿವಾದಿಗಳಾಗಲೇಬೇಕಲ್ವ ಮತ್ತು ಶರೀರ ಇರುವವರೆಗೂ ಆತ್ಮ ಇರುತ್ತೆ ಅನ್ನುವ ಮಟ್ಟಕ್ಕೆ ಒಪ್ಪುವಂಥ ಸುಶಿಕ್ಷಿತ ಚಾರವಾಕರಿದ್ದಾರಲ್ಲ ಅಂಥವರಲ್ಲಿ ಅವರು ಕೂಡ ಆಸ್ತಿಕರೇ ಆಗ್ತಾರಲ್ವ ಹೀಗೆ ಕಂಡಾಗ ನಮಗೆ ಗೊತ್ತಾಗುತ್ತೆ ಇವು ಯಾವುದೋ ಒಂದು ವ್ಯಾಸಂಗದ ಅನುಕೂಲತೆಗೆ ಮಾಡಿಕೊಂಡಂಥ ಸ್ಥೂಲ ವಿಭಾಗಗಳು ಪರಮಾರ್ಥದಲ್ಲಿ ನೋಡ್ತಾ ಹೋದರೆ ಬಹಳ ಕಷ್ಟ ಈಗ ನಾವು ಇದು ಒಂದು ನಗರ ಅದು ಒಂದು ನಗರ ಇದು ರಾಜಾಜಿನಗರ ಇದು ಜಯನಗರ ಇದು ಮಲ್ಲೇಶ್ವರಂ ಅಂತ ವಿಭಾಗ ಮಾಡುವಲ್ಲಿ ಯಾವ ಗೆರೆಯನ್ನು ಎಳೆಯೋಕ್ಕೆ ಸಾಧ್ಯ ಏನೋ ಅಪ್ರಾಕ್ಸಿಮೇಟಾಗಿ ಈ ರೈಲ್ವೆಲಿನಿಂದ ಆಚೆಗೆ ಅಂತಿವೆ ಯಾಕೆ ಆಗಬಾರ್ದು ಆ ಕಡೆ ರಸ್ತೆಯನ್ನು ಸೇರಿಸ್ಕೊಂಡ್ರೆ ಏನು ಪ್ರಾಣವ ಹೋಗುತ್ತೆ ಅಲ್ಲ ಒಂದು ವ್ಯವಸ್ಥೆ ಎಲ್ಲ ವಿಭಾಗಗಳು ಕೂಡ ನಮ್ಮ ಮನಸ್ಸಿನಿಂದ ಆದದ್ದು ಅನುಕೂಲತೆಗಾದದ್ದು ಅದು ಮತ್ತು ಅನನುಕೂಲತೆಯನ್ನೇ ಮಾಡೋದಾದರೆ ಆ ವಿಭಾಗವನ್ನು ಒದಕಿತ್ತೆಸೆಯಬೇಕಾಗುತ್ತೆ ಅಷ್ಟೇ ಈ ಜಾತಿ ಮತ ಇತ್ಯಾದಿಗಳೆಲ್ಲ ಇದೇ ರೀತಿಯಲ್ಲಿ ಬರುವಂಥದ್ದು ಬೇರೆ ಯಾವುದೂ ಅಲ್ಲ ಅಲ್ಲಿ ಹಾಗಾಗಿ ಈ ವಿಭಾಗಕ್ರಮಗಳು ಪರಸ್ಪರ ಪ್ರಭಾವಿತವೂ ಆಗ್ತಾ ಇವೆ ಅಂತ ಉಪನಿಷತ್ತುಗಳಿಂದ ಬಂದಂತಹ ಆ ದರ್ಶನ ವೇದಾಂತ ಅನೇಕ ಕವಲಾಗಿ ಒಡೆಯಿತು ಪರಸ್ಪರ ಪ್ರಭಾವಗಳಿವೆ ಈ ಉದಾಹರಣೆಗೆ ಶಂಕರನ್ನು ಪ್ರಚ್ಛನ್ನ ಬೌದ್ಧರು ಅಂತ ಆಕ್ಷೇಪ ಮಾಡ್ತಾರೆ ಅಲ್ಲವೇ ಅಲ್ಲ ಅವರು ಬೌದ್ಧರಿಂದ ಒಂದು ಏನನ್ನೂ ಸ್ವೀಕರಿಸಿಲ್ಲ ಅಂತ ಕಚ್ಚೆ ಕಟ್ಟಿ ವೀರಾವತಾರವನ್ನು ತಾಳಿ ಪ್ರತಿಪಾದನೆ ಮಾಡುವಂಥ ಹಠ ಯಾಕೆ ಬೌದ್ಧದಲ್ಲಿ ಯಾವುದೋ ಒಳ್ಳೆಯ ಅಂಶ ಇದ್ದರೆ ಯಾತಕ್ಕೆ ತೆಗೆದುಕೊಳ್ಳಬಾರದು ಅದು ತೆಗೆದುಕೊಂಡ ತಕ್ಷಣ ಇವರ ಮತ ಸ್ವರೂಪವೇ ನಾಶ ಮಾಡಿಕೊಳ್ಳೋದಾದರೆ ಅದಷ್ಟು ವೀಕ್ನೆಸ್ಸೇ ಅದಕ್ಕೆ ಜೀರ್ಣ ಮಾಡಿಕೊಳ್ಳಲಿ ನೋಡೋಣ ಮತ್ತು ಬೌದ್ಧರು ಕೂಡ ಏನು ಆಕಾಶದಿಂದ ಶೂನ್ಯದಿಂದ ಅದು ಬಂದುಬಿಟ್ಟಿದ್ದೇನು ಅಲ್ಲವಲ್ಲ ಬುದ್ಧನಿಗೆ ಹಿನ್ನೆಲೆಯಾಗಿದ್ದು ವೇದ ಉಪನಿಷತ್ತು ಬ್ರಾಹ್ಮಣ ಇತ್ಯಾದಿಗಳೇ ಅಲ್ಲವೇ ಹಾಗಿದ್ದರೆ ಬುದ್ಧನನ್ನ ಪ್ರಚ್ಛನ್ನ ವೇದಾಂತಿ ಅಂತ ಯಾತಕ್ಕೆ ನಾವು ಕರೀಬಾರದು ದ್ವೈತದಲ್ಲಿ ಜೈನಾಂಶಗಳು ಬೇಕಾದಷ್ಟು ಉಂಟು ಮಧ್ವಾಚಾರ್ಯ ದ್ವೈತದಲ್ಲಿ ಅದಕ್ಕೆ ಅದನ್ನು ಪ್ರಚ್ಛನ್ನ ಜೈನ ಅಂತ ಯಾತಕ್ಕೆ ಕರೀಬೇಕು ನ್ಯಾಯವೈಶೇಷಿಗಳು ಬಹಳಷ್ಟು ಪ್ರಭಾವ ಮಾಡಿದೆ ಅದಕ್ಕೆ ಪ್ರಚ್ಛನ್ನ ನ್ಯಾಯವೈಶೇಷಿಕ ಅಂತ ಕರೀಬೇಕಾದೀತೆ ಈಗ ವೀರಶೈವ ಸಿದ್ಧಾಂತ ಅಂತ ಯಾವುದಿದೆ ಶಕ್ತಿ ವಿಶಿಷ್ಟಾದ್ವೈತ ಅದು ಬಹಳಷ್ಟು ರೀತಿಯಿಂದ ನೋಡಿದರೆ ರಾಮಾನುಜರ ವಿಶಿಷ್ಟಾದ್ವೈತವೇ ಆಗಿ ಕಾಣಿಸುತ್ತೆ ತತ್ವದೃಷ್ಟಿಯಿಂದ ದೈವ ದೇವರು ಅಂದರೆ ಶಕ್ತಿ ಇತ್ಯಾದಿ ದೃಷ್ಟಿಯಿಂದ ಅದು ಅಂದರೆ ಮತಶ್ರದ್ಧೆಯಿಂದ ಬೇರೆಯಾಗಿರಬಹುದು ಅದರಿಂದಲೇ ಕೆಲವರು ಹೇಳೋದು ಉಂಟು ಈ ಶ್ರೀಕರ ಶ್ರೀಪತಿ ಇತ್ಯಾದಿಗಳೆಲ್ಲರೂ ಕೂಡ ಶ್ರೀಕಂಠ ರಾಮಾನುಜ ಚೌರಹ ಅಂತೆಲ್ಲ ಹೇಳೋದು ಉಂಟು ಹಳೆಯ ಗ್ರಂಥಕಾರರೆಲ್ಲರೂ ಆದರೆ ಏನು ಕೊಡುಕೊಳ್ಳುವಿಕೆ ತನ್ನಂತೆ ತಾನು ದೋಷವೇ ಒಂದು ಮತ್ತೊಂದರ ಪ್ರಭಾವದಿಂದಲೇ ಬದುಕ್ತಾ ಇರುವಂಥದ್ದಾಗಿದೆ ನ್ಯಾಯ ವೈಶೇಷಿಕ ಮೊದಲು ಬೇರೆ ಇದ್ದದ್ದು ಆಮೇಲೆ ಎರಡೂ ಸೇರಿ ತರ್ಕ ಅಂತಾಯಿತು ಸಾಂಖ್ಯ ನಿರೀಶ್ವರ ಅಂತದ್ದಿದ್ದು ಆಮೇಲೆ ಸೇೇಶ್ವರ ಸಂಖ್ಯೆ ಅಂತ ಆಯಿತು ಅಂತಾರೆ ಇಲ್ಲ ಸೇಶ್ವರ ಸಂಖ್ಯೆ ಇದ್ದಿದ್ದು ನಿರೀಶ್ವರ ಸಂಖ್ಯೆ ಆಯಿತು ಅಂತಾರೆ ವಿಜ್ಞಾನ ಭಿಕ್ಷು ಹದಿನಾರನೇ ಶತಮಾನದಲ್ಲಿ ಶಕ ಹದಿನಾರನೇ ಶತಮಾನದಲ್ಲಿ ವೇದಾಂತ ಮತ್ತು ಸಾಂಖ್ಯೆಗಳನ್ನು ಮದುವೆ ಮಾಡುವಂಥ ಒಂದು ಹೊಸ ಪ್ರಯತ್ನವನ್ನು ಕೈಗೊಂಡ ಹೀಗೆ ಬೇಕಾದಂತೆ ಪರಸ್ಪರ ಪ್ರಭಾವಗಳು ಕಾಣಿಸ್ತಲೇ ಇರುತ್ತದೆ ಜೈವಿಕವಾದ ಜೀವಂತವಾದಂತಹ ವ್ಯವಸ್ಥೆಯಲ್ಲಿ ಆಗುವುದೇ ಅದು ಸಂಗೀತದ ರಾಗಗಳನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ ಯಾವ ಕಾಲದಲ್ಲಿ ಯಾವ ರಾಗ ಎಷ್ಟು ಶುದ್ಧವಾಗಿತ್ತು ಅಂತ ಹೇಗೆ ಹೇಳೋಣ ಭರತ ಹೇಳಿದಂಥ ಜಾತಿಗಳು ಮತಂಗ ಹೇಳಿದಂಥ ರಾಗಗಳು ವೆಂಕಟಮಖಿ ಕಾಲಕ್ಕೆ ಏನೆಲ್ಲ ಆಗಿ ಬದಲಾವಣೆ ಹೊಂದಿದೆ ಆ ರಾಗಗಳಿಗೆ ಗೊತ್ತಾಗ್ತಾ ಇಲ್ಲ ನಾವು ಏನಾಗಿದ್ದೀವಿ ಅಂತ ಆದರೆ ರಂಜನಾ ಅನ್ನುವುದು ಇದೆಯಲ್ಲ ರಂಜನಾದ ರಾಗ ಅದು ಮೂಲಭೂತವಾಗಿ ಉಳದೇ ಇದೆಯಲ್ಲ ಇದನ್ನು ಕಾಣಬೇಕು ಶಂಕರರಲ್ಲಿಯೇ ನೋಡಿದ್ರೆ ಗೊತ್ತಾಗುತ್ತೆ ಅವರು ಕನಸು ಮನಸ್ಸಲ್ಲೂ ಕಾಣದೇ ಇದ್ದಂತಹ ಬಿಂಬ ಪ್ರತಿಬಿಂಬವಾದ ಅವಚ್ಛೇದ ಅವಚ್ಛಿನ್ನವಾದ ದೃಷ್ಟಿ ಸೃಷ್ಟಿವಾದ ಸೃಷ್ಟಿ ದೃಷ್ಟಿವಾದ ಬಾಮತಿ ಪ್ರಸ್ಥಾನ ವಿವರಣ ಪ್ರಸ್ಥಾನ ಪಂಚಪದಿಕಾ ಪ್ರಸ್ಥಾನ ಎಷ್ಟು ಪ್ರಸ್ಥಾನಗಳು ಆಮೇಲೆ ಕೋಲಾಹಲವಾಗಿ ಮೂಡಿ ಬಂದಂಥದ್ದು ರಾಮಾನುಜರು ಊಹೆಯೇ ಮಾಡದೇ ಇದ್ದಂಥ ಸಂಪ್ರದಾಯ ಭೇದಗಳು ತೆಂಗಲೆ ಬಡಗಲೆ ಅಂತ ಮಧ್ವಾಚಾರ್ಯರು ಕನಸದಲ್ಲೂ ಕಾಣದೇ ಇದ್ದಂಥ ಉತ್ತರಾದಿ ಮಠ ರಾಯರ ಮಠ ಮತ್ತು ಘಟ್ಟದ ಕೆಳಗಿನ ಮಠಗಳು ಈ ಇಂಥೆಂಥದ್ದೆಲ್ಲ ಎಷ್ಟೋ ಪ್ರಭೇದಗಳು ಕಾಣುವಂಥದ್ದು ಇದು ಆಗುವಂಥದ್ದೇನೆ ಇವುಗಳಲ್ಲಿ ತನ್ನಂತೆ ತಾನು ಯಾವುದೂ ಕೂಡ ಸುಮ್ಮನೆ ಸೃಷ್ಟಿಯಾದದ್ದಲ್ಲ ಯಾವುದೋ ಒಂದು ಕಾಲದ ಬೇಡಿಕೆಗೆ ಬಂತು ಮತ್ತು ಯಾವುದೋ ಒಂದು ಕಾಲದ ಬೇಡಿಕೆ ಮುಗಿದ ಮೇಲೆ ಸಾಯ್ತಾ ಇದೆ ಹಾಗಾಗಿ ಹಿರಿಯಣ್ಣನವರು ಹೇಳುವಂತೆ ಅದು ಆಯಾ ಕಾಲಾನುಸಾರವಾಗಿ ಪ್ರಭಾವಿತವಾಗಿ ಆ ಪ್ರಭಾವಗಳನ್ನು ಜೀರ್ಣಿಸಿಕೊಂಡು ಸತ್ವಯುಕ್ತವಾದ ಮತ ಬದುಕಿರುತ್ತೆ ಅಂತ ನೋಡಿ ಬೌದ್ಧವನ ಶಂಕರ ಓಡಿಸ್ಬಿಟ್ರು ಅಂತ ಹೇಳ್ತಾರೆ ಅದು ಎಲ್ಲಿ ಓಡೋಗಿದೆ ಭಾರತ ದೇಶದಲ್ಲಿ ಇದೆಯಲ್ಲ ಹೊಸ ರೀತಿಯಲ್ಲಿ ಮತ್ತೂ ಬದುಕಿಗೆ ಬಂದಿದೆಯಲ್ಲ ಇವತ್ತಿಗೂ ಪ್ರಭಾವಶಾಲಿಯಾಗಿ ಕಾಣಿಸತ್ತಲ್ಲ ಅವರು ಹೇಳ್ತಾರೆ ವೇದಾಂತವನ್ನು ನ್ಯಾಷನಲ್ ರಿಲಿಜನ್ ಅಂತ ಬೌದ್ಧವನ್ನು ಇಂಟರ್ನ್ಯಾಷನಲ್ ರಿಲಿಜನ್ ಅಂತ ಕರೀತಾರೆ ಭಾರತ ಕೊಟ್ಟಂಥ ಕೊಡುಗೆಗಳು ಎರಡು ಜಗತ್ತಿಗೆ ಒನ್ ಈಸ್ ಹಿಂದೂಯಿಸಮ್ ನ್ಯಾಷನಲ್ ರಿಲಿಜನ್ ಆ್ಯಂಡ್ ಬುದ್ಧಿಸಮ್ ಈಸ್ ಇಂಟರ್ನ್ಯಾಷನಲ್ ರಿಲಿಜನ್ ಅಂತ ಹೇಳ್ತಾರೆ ಹಾಗೆ ಇಲ್ಲಿಯೇ ಉಳಿಬೇಕು ಅಂತ ಏನೂ ಇಲ್ವಲ್ಲ ಎಲ್ಲಿಯಾದರೂ ಉಳಿದಿರಬಹುದಲ್ವ ಮತ್ತು ಇಲ್ಲಿಯೂ ಕೂಡ ಲಡಾಖ್ ಮೊದಲಾದಂಥ ಪ್ರಾಂತ್ಯಗಳಲ್ಲಿ ಇದ್ದದ್ದೇ ಆಗಿತ್ತು ಇದೆ ಅದು ನಾಶವಾಗಿದ್ದು ಶಂಕರಿಂದಲೂ ಅಲ್ಲ ಮುಸಲ್ಮಾನರಿಂದ ಅಂತ ನಮಗೆ ಗೊತ್ತಿದೆ ಇತಿಹಾಸದಲ್ಲಿ ಹಾಗೆ ರಾಮಾನುಜರು ಬಂದ ತಕ್ಷಣ ಶಂಕರಲ್ಲರೂ ಅಸ್ತಂಗತ ಆಗಿ ಹೋಗ್ಬಿಟ್ರೆ ಮಧ್ವಾಚಾರ್ಯರು ಮಧ್ವಾಚಾರ್ಯ ಬಂದ ತಕ್ಷಣ ರಾಮಾನುಜೀರೆಲ್ಲ ಇಲ್ಲವಾಗ ಹಾಗೆ ಹಾಗೇನೂ ಇಲ್ಲ ಮತ್ತೊಂದು ಮಗದೊಂದು ಉಳಿದೇ ಉಳಿಯುತ್ತೆ ನಾನು ಮೊದಲೇ ಹೇಳಿದಂತೆ ಯಾವುದೊಂದು ಬಂದು ಎಲ್ಲವನ್ನ ವೈಟ್ ವಾಶ್ ಮಾಡೋದಕ್ಕೆ ಆಗುವಂಥದ್ದಲ್ಲ ಕಾರಣ ಏನಂದರೆ ಅದಕ್ಕದಕ್ಕೆ ಅಧಿಕಾರಿಗಳಾಗಿ ಇದ್ದೇ ಇರ್ತಾರೆ ತನ್ಮೂಲಕ ಶಾಂತಿ ಸಮಾಧಾನಗಳನ್ನು ಬದುಕಿನ ಮೌಲ್ಯಗಳನ್ನು ರೂಪಿಸಿಕೊಳ್ಳುವಂಥವರು ಇದ್ದೇ ಇರ್ತಾರೆ ಹಾಗಾಗಿ ಆ ಪ್ರಭೇದಗಳು ಉಳಿದೇ ಉಳಿಯುತ್ತವೆ ನೋಡಿ ನಾವು ಎಲ್ಲರಿಗೂ ಒಂದೇ ಭಾಷೆಯನ್ನು ಮಾಡ್ತೀವಿ ಅಂತ ಹೇಳೋಕ್ಕೋದ್ರೆ ಅಗತ್ಯ ಮಕ್ಕಳಿಗೆ ನಮ್ಮ ಪ್ರಬುದ್ಧರಾದಂಥವರ ಭಾಷೆಯನ್ನು ಕಲಿಸ್ಕೊಡೋಕೆ ಅವತ್ತು ಅವು ತೊದಲು ಮಾತನ್ನೇ ಮಾತಾಡುವಂಥದ್ದಾಗಿರುತ್ತೆ ಪ್ರಾಕೃತಾದಿ ಅಪಭ್ರಂಶಗಳು ಹಾಗೆ ತಾನೇ ಆಗಿರುವಂಥದ್ದು ಇದರ ಕಡೆಗೆ ಗಮನ ಸೆಳೆದಾಗ ಎಲ್ಲ ದರ್ಶನಗಳು ಪರಸ್ಪರ ಪ್ರಭಾವಿತವಾಗಿವೆ ಮತ್ತು ಪ್ರತಿಯೊಂದು ಸಮರ್ಥ ದರ್ಶನವು ಆ ಪ್ರಭಾವಗಳನ್ನು ಜೀರ್ಣಿಸಿಕೊಂಡು ಮೂಲ ಧಾತುವನ್ನು ಹೊಸತೆಂಬ ರೀತಿಯಲ್ಲಿ ತೋರಿಸ್ತಾ ಇದೆ ಅಂತ ಫ್ರೆಶ್ನೆಸ್ಸಿಂದ ತೋರಿಸ್ತಾ ಇದೆ ಎನ್ನುವುದು ಹಿರಿಯಣ್ಣನವರು ತಮ್ಮ ದರ್ಶನಗಳ ಮೀಮಾಂಸೆಯಲ್ಲಿ ಮಾಡಿದಂಥ ದೊಡ್ಡ ಕೊಡುಗೆ ಅಂತ ನನಗನ್ನಿಸುತ್ತೆ ಮತ್ತು ಅವರ ಇನ್ನು ಕೆಲವು ವಿಷಯಗಳನ್ನು ನೋಡೋಣ ಪ್ರತಿಯೊಂದು ದರ್ಶನದ ಸ್ವರೂಪವು ಅದು ಮೋಕ್ಷದ ಬಗ್ಗೆ ಯಾವ ಕಲ್ಪನೆ ಇಟ್ಟುಕೊಂಡಿದೆ ಅನ್ನೋದನ್ನು ಆಧರಿಸಿದೆ ಅಂತ ಹೇಳ್ತಾರೆ ದ ನೇಚರ್ ಆಫ್ ಎ ದರ್ಶನ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ನೇಚರ್ ಆಫ್ ಇಟ್ಸ್ ಕಾನ್ಸೆಪ್ಟ್ ಆಫ್ ಮೋಕ್ಷ ಅಂತ ಕಾರಣ ನೂಲಿನಂತೆ ಸೀರೆ ಅಂತ ನಮ್ಮ ಉದ್ದೇಶ ಹೇಗಿದೆಯೋ ಹಾಗೆ ನಮಗೆ ಭಾಳ ಇರುತ್ತೆ ಒಲಿಂಪಿಕ್ಸಲ್ಲಿ ಗೋಲ್ಡ್ ಮೆಡ್ಲ್ ಪಡಿಬೇಕು ಅಂತಿರೋವನ್ನ ತಾಲೀಮಿಗೂ ಸ್ಕೂಲ್ ಕಾಂಪಿಟೇಷನಲ್ಲಿ ಪ್ರೈಸ್ ಬರಬೇಕು ಅಂತಿರವನ್ನ ತಾಲೀಮಿಗೂ ಎಷ್ಟು ವ್ಯತ್ಯಾಸ ಉಂಟು ಆ ಕಥೆ ಎಲ್ರಿಗೂ ಗೊತ್ತಿರುವಂಥದ್ದಲ್ವೇ ಅಕ್ಬರ್ ತಾನ್ಸೇನರ ಗುರು ಹರಿದಾಸ ಸ್ವಾಮಿಗಳ ಗಾನ ಕೇಳಬೇಕು ಅಂತ ಹೋಗಿ ಅವರು ಎಲ್ಲಂದ್ರೆ ಅಲ್ಲಿ ಹಾಡೋಲ್ಲ ಅಂತ ಗೊತ್ತಾಗಿ ಬೃಂದಾವನದಲ್ಲಿಯೇ ಯಾವುದೋ ಒಂದು ಬಾಳೆ ತೋಪಿನ ಮಧ್ಯದಲ್ಲಿ ಬಚ್ಚಿಟ್ಕೊಂಡಿದ್ದದೊಂದು ಪೇಂಟಿಂಗ್ ಕೂಡ ಉಂಟು ಕಾಂಗಡ ಪಹಾಡಿ ಜಾತಿಯ ಪೇಂಟಿಂಗ್ನಲ್ಲಿ ಕೇಳಿಕೊಂಡು ಬಂದು ಸೇ ನಿನ್ನ ಗುರುವಿನ ಸಂಗೀತ ಅಮೋಘವಾದದ್ದು ನೀನು ಏನೂ ಇಲ್ಲ ಅಂತ ಹೌದು ಮಹಾಪ್ರಭು ಅದು ಗೊತ್ತಿದ್ದೇ ನಿಮ್ಮನ್ನು ಕಳಿಸ್ದೆ ಯಾತಕ್ಕ ಹಾಗೆ ಅಂದರೆ ನಾನು ಜುಜ್ಬಿ ಇಷ್ಟ ಅಗಲದ ಹಿಂದೂಸ್ತಾನದ ಮಹಾರಾಜ ನಿಮ್ಮನ್ನು ಮೆಚ್ಚಿಸೋಕ್ಕೆ ಹಾಡ್ತೀನಿ ಅವರು ಮೂರು ಲೋಕದ ಒಡೆಯ ಕೃಷ್ಣನನ್ನು ಮೆಚ್ಚಿಸೋಕೆ ಹಾಡ್ತಾರೆ ಅದಕ್ಕೆ ಕಂತೆಗೆ ತಕ್ಕ ಬೊಂತೆ ನಾವು ಯಾವುದನ್ನು ಉದ್ದೇಶ ಇಟ್ಕೊಳ್ತೀವೋ ಆ ರೀತಿಯಲ್ಲಿ ನಮ್ಮ ಸಿದ್ಧತೆಗಳು ನಮ್ಮ ಸಂವಿಧಾನಗಳು ಎಲ್ಲ ಆಗುವಂಥದ್ದು ಕುಮಾರವ್ಯಾಸ ಹೇಳ್ತಾನೆ ವೀರನಾರಾಯಣನ ಕವಿ ಲಿಪಿಕಾರ ಕುವರವ್ಯಾಸ ಕೇಳುವ ಸೂರಿಗಳು ಸನಕಾದಿಗಳು ಜಂಗಮ ಜನಾರ್ದನರು ಅಂತ ಅವರು ಮೆಚ್ಚೋದಕ್ಕೆ ನಾನು ಹೇಳೋದಕ್ಕೆ ಹೊರಟಿರುವಂಥದ್ದು ಇನ್ನು ಯಾರ್ಯಾರೋ ಟಾಮ್ ಡಿಕ್ಕಂಡ್ ಹ್ಯಾರಿ ವೆಂಕಾಶೀನಾ ನಾಣಿ ಮೆಚ್ಚೋದಕ್ಕೆ ಅಲ್ಲ ಅಂತ ಇದು ಬಹಳ ಮುಖ್ಯ ನಾವು ರಿಸೀವಿಂಗ್ ಎಂಡನ್ನೇ ತುಂಬ ಎತ್ತರದಲ್ಲಿಟ್ಕೊಂಡ್ರೆ ಅಡಿ ಎತ್ತರಕ್ಕೆ ಪಂಪ್ ಮಾಡಬೇಕು ಅಂದರೆ ಯಾವ ಥರ ಇರಬೇಕು ಪಂಪಿಂಗ್ ಮೆಕ್ಯಾನಿಸಮ್ಮು ಮೂರಡಿಗೆನ್ ಯಾವ ಥರ ಇರಬೇಕು ಹಾಗಾಗಿ ದರ್ಶನಗಳು ಮೋಕ್ಷದ ವಿಧಾನವನ್ನು ಹೇಗೆ ಇಟ್ಕೊಂಡಿವೆ ಅನ್ನೋದ್ರ ಮೇಲೆ ನಮಗೇನು ಬೇಡಪ್ಪ ಈಗ ಸದ್ಯ ಇರುವಂಥ ಸಮಸ್ಯೆ ನಿವಾರಣೆ ಆದರೆ ಸಾಕು ಅಂದರೆ ಕ್ರಿಸ್ತನ ಉಪದೇಶ ಸಾಕಾಗುತ್ತೆ ಯಾಕೆ ಅವನು ಆರ್ತರಿಗೆ ಹೆಚ್ಚು ಉಪದೇಶ ಮಾಡಿದ್ದು ಜಿಜ್ಞಾಸುಗಳಿಗೆ ಅಲ್ಲ ಅದೇ ಬುದ್ಧನಾಗಲಿ ಶಂಕರಾಗಲಿ ರಾಮಾನುಜರಾಗಲಿ ನೋಡಿ ಗೊತ್ತಾಗುತ್ತೆ ಜಿಜ್ಞಾಸುಗಳ ಹಂತದಲ್ಲಿ ಅವರು ಮಾತಾಡ್ತಾ ಇದ್ದಾರೆ ಚತುರ್ವಿಧ ಭಜಂತೇ ಮಾಂ ಜನ ಪ್ರಕೃತಿನೋರ್ಜುನ್ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಶ ಭರತರ್ಷಭ ಜಿಜ್ಞಾಸು ಇನ್ನೂ ಜ್ಞಾನಿ ಆಗಬೇಕು ಜ್ಞಾನಿಯ ಮಟ್ಟದಲ್ಲಿ ಸಂವಾದ ಮಾಡ್ತಾ ಇದ್ದಾರೆ ನಮಗಿರುವಂಥ ತತ್ಕ್ಷಣದ ಸಂಕಟ ನಿವಾರಣೆ ಆಗಬೇಕು ಅಂತ ಏನು ಹೇಳೋಕ್ಕೆ ಸಾಧ್ಯ ಆ ಸೆರ್ಮನಾಂದಿ ಮೌಂಟಲ್ಲಿ ಅವ್ರು ಹೇಳ್ತಾನೆ ಹೊರೆ ಹೊತ್ತವರೇ ಕಷ್ಟಪಡ್ತಾ ಇರುವವರೇ ಬನ್ನಿ ಅಂತ ಹೇಳುವಾಗ ಸಾಮಾನ್ಯವಾದ ನೀತಿ ಸಂಹಿತೆಯನ್ನು ಹೇಳಿದ ಕ್ರಿಸ್ತ ದಡ್ಡ ಅಲ್ಲ ಮಹಾಜ್ಞಾನಿ ಕಾರಣ ಅಲ್ಲಿದ್ದವ್ರಿಗೆ ಲಾಫ್ಟಿ ಆಗಿರುವಂಥ ತತ್ವಗಳನ್ನು ಹೇಳಿದರೆ ಏನು ಪ್ರಯೋಜನಕ್ಕೆ ಬರುತ್ತೆ ಸಾಮಾನ್ಯ ಧರ್ಮಗಳನ್ನು ಮೊದಲು ಎಸ್ಟಾಬ್ಲಿಷ್ ಮಾಡಿದ ಮೇಲೆ ವಿಶೇಷ ಧರ್ಮಗಳಾಗಿ ಮಿಕ್ಕುವು ಬರುತ್ತವೆ ಮತ್ತು ಪರಮಸಾಮಾನ್ಯ ಧರ್ಮವಾದಂಥ ಆತ್ಮತತ್ವದ ಬಗ್ಗೆ ಹೇಳಬೇಕಾಗಿ ಬರುತ್ತೆ ಅರ್ಜುನನಿಗೆ ಭಗವದ್ಗೀತೆಯನ್ನು ಕೃಷ್ಣ ಹೇಳಿದ್ರು ಅವನ ತಲೆಗೆ ಎಷ್ಟು ಮಟ್ಟಿಗೆ ಹೋಯಿತು ಭಗವದ್ಗೀತೆ ಹೇಳಿ ಹದಿಮೂರು ದಿನ ಆಗೋಕ್ಕಿಲ್ಲ ಆಗಲೇ ಶೋಕ ಮೊಹಗಳ ಮನೆಯಲ್ಲಿ ಬಂದು ಅಪರವಾದವು ಮಗ ಸತ್ತಿದ್ದು ಭಗವದ್ಗೀತೆ ಹದಿಮೂರನೇ ದಿವಸ ತಾನೆ ಭಗವದ್ಗೀತೆ ವೈಕುಂಠ ಸಮಾರಾಧನೆ ದಿವಸ ಅಂತ ಕೇಳ್ಬೋದು ಬೇಕಾದರೆ ಯಾರು ಭಗವದ್ಗೀತಾ ಭಕ್ತರು ಕೋಪ ಮಾಡಿಕೊಳ್ಳದೆ ಇದ್ರೆ ಕಾರಣ ಅಭಿಮನ್ಯು ಸತ್ತ ತಕ್ಷಣ ಅರ್ಜುನ ಎಷ್ಟು ಶೋಕ ಮೋಹಗಳಿಂದ ಆಗೋದ ಬೆಂಕಿಲಿ ಬೀಳ್ತೀನಿ ಬಾವಿಲಿ ಬೀಳ್ತೀನಿ ಅಂತೆಲ್ಲ ಹೇಳಿಬಿಟ್ಟ ಅದಕ್ಕೆ ಮುಂಚೆ ಆ ಶೌಚ ನನ್ವ ಶೌಚಸ್ತ್ವಂ ಅಂತ ಹೇಳಿಬಿಟ್ಟಿದ್ದು ಆ ಆತ್ಮತತ್ವ ಧೂಮೇನ ಅವರೀತೆಯವನ್ನಿ ಅಂತೆಲ್ಲ ಹೇಳ್ಕೊಂಡು ಆಮೇಲಿಂದ ಇದು ಗಾಳಿಗೆ ಹಾರಿ ಹೋಗುವಂಥದ್ದೆಲ್ಲ ನ ಶೌಚಚಿ ಮಾರುತಃ ನ ಕ್ಲೇದಯತ್ಯಾಪ ಅಂತೆಲ್ಲ ಹೇಳಿದ್ದ ನೈನಂ ಚಂದಂತಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ಅಂತೆಲ್ಲ ಆದರೆ ಅದು ಅವನಿಗೆ ಹೃದಯದಲ್ಲಿ ನಿಲ್ಲಲಿಲ್ವಲ್ಲ ಅಂತಂದರೆ ಏನರ್ಥ ಅವನೂ ಅಷ್ಟೇ ಆರ್ತನಾಗಿದ್ದ ಅದಕ್ಕೆ ಆಶುಚಃ ಅಳಬೇಡಪ್ಪ ನನ್ನ ಮೇಲೆ ಭಾರ ಹಾಕಿ ಕೆಲಸ ಮಾಡುವಂಥ ಕಡೆಗೆ ಒಂದು ಸೂಕ್ಷ್ಮದಲ್ಲಿ ಮೋಕ್ಷದ ದಾರಿಯನ್ನು ತಿಳಿಸಿಕೊಟ್ಟ ಆದರೂ ಅದು ಸುಲಭವೇ ಅಹಂಕಾರ ಬೇಗ ಹೋಗುತ್ತೆ ಕರ್ತೃತ್ವ ಭೋಕ್ತತ್ವ ಕಾಡುತ್ತಲೇ ಇತ್ತು ಅರ್ಜುನನಿಗೆ ಕೃಷ್ಣನ ಅವಸಾನದಲ್ಲಿಯೂ ಅವನಿಗೆ ಜ್ಞಾನೋದಯ ಆಗಲಿಲ್ವಲ್ಲ ಇಲ್ ಹೀಗಾಗಿ ಈ ಅಂಶವನ್ನು ಅವರು ಹೇಳ್ತಾರೆ ಅದರಿಂದ ಮೋಕ್ಷದ ಬಗ್ಗೆ ನಿರೀಹವಾದ ನಿರಾಲಂಬವಾದಂಥ ದಾರಿ ಇಟ್ಟುಕೊಂಡ ದರ್ಶನವನ್ನು ರೆಫರೆನ್ಸ್ ಆಗಿ ತೆಗೆದುಕೊಳ್ಳಬೇಕು ಅಂತ ಮತ್ತು ಅವರು ಬಹಳ ನಯವಾಗಿ ಆದರೆ ತುಂಬ ಗಟ್ಟಿಯಾಗಿ ಪಾಶ್ಚಾತ್ಯರು ಆರೋಪ ಮಾಡುವಂಥದ್ದು ಯಾವುದಿದೆ ಭಾರತೀಯ ದರ್ಶನಗಳು ಜೀವನ ವಿರೋಧಿ ವೈರಾಗ್ಯ ಅನ್ನುವ ಮೂಲಕ ಭೂಮಿಯನ್ನು ತಿರಸ್ಕರಿಸ್ತಾರೆ ಅನ್ನೋದ್ರ ಬಗ್ಗೆ ತುಂಬ ಪ್ರಖರವಾದ ಉತ್ತರ ಕೊಡ್ತಾರೆ ಆದರೆ ಅವರು ಪುಟಗಟ್ಟಲೆ ಬೆಳೆಸ್ತಾ ಹೋಗೋದಿಲ್ಲ ಎರಡು ಮಾತುಗಳಲ್ಲಿ ಹೇಳ್ತಾರೆ ಅದ್ರ ಬಗ್ಗೆ ತಿರುಮ ಶ್ರೀಕಂಠವರು ಹೇಳ್ತಾರೆ ವಿರೋಧ ಇತ್ಯಾದಿಗಳನ್ನು ಅವರು ಮಾತು ಹೇಳಿದ ಮೇಲೂ ಮಾಡಿದ್ರೆ ಒಂದು ಕಿರುನಗೆ ನಕ್ಕು ಕಣ್ಣಿನಲ್ಲಿ ಒಂದು ಕನಿಕರದ ನೋಟ ಬೀರಿ ಸುಮ್ಮನೆ ಆಗಿಬಿಡ್ತಾ ಇದ್ದಂತೆ ಹಿರಿಯಣ್ಣನವರು ಹ್ಯಾಡ್ ಹೇ ಸಿಂಪತಿ ಒಂದು ಭಯಂಕರವಾದಂಥ ಕರುಣೆ ಇತ್ತಂತೆ ಅಯ್ಯೋ ಇವರಿಗೆ ಅರ್ಥವಾಗುವಂಥದ್ದಲ್ಲ ಕ್ಷಮಶಿವರ ನೆಲೆ ತಂದೆ ತಾವೇನ ನೆಸಗಿದಪ್ಪ ಎಂದರಿಯರ್ ಇವರು ಅಂತ ಕ್ರಿಸ್ತನ ಕಾರಣ ಎದ್ದಂತೆ ಇವರಿಗೆ ಅರ್ಥವಾಗೋಲ್ಲ ಬಿಡು ಇನ್ನು ಸಾಕು ಅನ್ನುವಂಥದ್ದು ಇದು ಅಲ್ಪ ಸ್ವಲ್ಪದ ಮನಸ್ಸಿನವರಿಗೆ ಬರುವಂಥದ್ದಲ್ಲ ಪ್ರಾಕ್ಟೀಸಿಂಗ್ ವೇದಾಂತಿ ಆದಾಗ ಮಾತ್ರ ಬರುವಂಥದ್ದು ಅದು ಹಿರಿಣ್ಣವರ ಶಕ್ತಿ ಮತ್ತು ಅವ್ರು ಹೇಳ್ತಾರೆ ಸೆಲ್ಫ್ ಮಾರ್ಟಿಫಿಕೇಷನ್ ಈಸ್ ನಾಟ್ ಫೈನಲಿ ಲೆಸ್ ರೆಪ್ರಹೆನ್ಸಿಬಲ್ ದ್ಯಾನ್ ಸೆಲ್ಫ್ ಇಂಟೆಲಿಜೆನ್ಸ್ ಅಂತ ಶುಷ್ಕ ವೈರಾಗ್ಯಕ್ಕಿಂತ ದೊಡ್ಡ ಪಾತಕ ಮತ್ತೊಂದಿಲ್ಲ ಅಂತ ಹೇಳ್ತಾರೆ ಕಾರಣ ಏನಂದರೆ ವೇದಾಂತ ಪಲಾಯನವಾದ ಅಲ್ಲ ಅಂತ ಜಗತ್ತು ಮಿಥ್ಯೆ ಅಂತ ಶಂಕರರು ಹೇಳಿದ್ರು ಅಂತ ಭಾರತೀಯರು ವಿದೇಶಿಯರು ಎಷ್ಟೋ ಜನ ದೂರುತಾರೆ ಆದರೆ ಅವರು ಮಿಥ್ಯೆ ಅಂತ ಹೇಳಿರೋದು ಯಾರಿಗೆ ಯಾವ ರೀತಿಯಲ್ಲಿ ಅಂತ ನಮ್ಮ ಸ್ವಾರ್ಥದ ದೃಷ್ಟಿಯಿಂದ ನೋಡಿದಾಗ ಜಗತ್ತು ಸತ್ಯ ಅಲ್ಲ ಅದು ಮಿಥ್ಯೆ ನಿಸ್ವಾರ್ಥದ ದೃಷ್ಟಿಯಿಂದ ನೋಡಿದಾಗ ಜಗತ್ತು ಸತ್ಯ ಯಾಕೆಂದರೆ ಜಗತ್ತಿನಲ್ಲಿ ಭೋಕ್ತೃತ್ವ ಕರ್ತೃತ್ವ ನನ್ನದೂ ನಾನು ಅಹಂಕಾರ ಮಮಕಾರಗಳ ದೃಷ್ಟಿಯಿಂದ ನೋಡಿದ ಜಗತ್ತು ಸುಳ್ಳು ಅದು ಇಲ್ಲದೆ ನೋಡುವಂಥ ಜಗತ್ತು ಸತ್ಯ ಅಂತ ಅಷ್ಟೇ ತಾತ್ಪರ್ಯ ಅದಿಲ್ಲದೆ ನೋಡಿದಾಗ ಜಗತ್ತಿನಲ್ಲಿ ರಾಗದ್ವೇಷಗಳೇ ಇರೋದಿಲ್ಲ ರಾಗದ್ವೇಷಗಳು ಇಲ್ಲದೇ ಇರುವಾಗ ಅದು ಬ್ರಹ್ಮವೇ ಆಗಿ ತೋರುತ್ತಲ್ವ ಈ ಜಗತ್ತೆಲ್ಲ ಬ್ರಹ್ಮದ ತೋರಿಕೆ ಅಂತ ತೋರಿಕೆಗೆ ಪರಮಾರ್ಥವಾದ ಅಸ್ತಿತ್ವ ಇಲ್ಲ ಬ್ರಹ್ಮವೇ ಅಂತಂದಾಗ ಜಗತ್ತು ಬ್ರಹ್ಮವಾಗಿ ಪರಮಸತ್ಯ ಅಂತ ಹೇಳದಂತೆ ಆಯ್ತಲ್ವ ಮತ್ತು ಈ ಜಗತ್ತಿನಲ್ಲಿ ನಾವು ಏನಾಗಬೇಕು ಜ್ಞಾನವನ್ನು ಪಡ್ಕೊಂಡ ಜ್ಞಾನಿಗಳಾಗಬೇಕು ಹೃದಯ ವಿಸ್ತಾರವನ್ನು ಮೈಗೂಡಿಸಿಕೊಂಡಂತಹ ಆರ್ದ್ರ ಹೃದಯಗಳಾಗಬೇಕು ಇದು ಯಾರಿಗೆ ಬೇಡವಾಗದೇ ಇರುವಂಥದ್ದು ಶೋಕಮೋಹಗಳು ಅಜ್ಞಾನದ ಫಲ ಮತ್ತು ನೀರಸತೆ ಶುಷ್ಕತೆ ಹೃದಯ ಸಂಕುಚಿತತೆಯ ಫಲ ನೀರಸತೆ ನಿಸ್ನೇಹ ಅಂದರೆ ಸ್ನೇಹಶೂನ್ಯತೆ ಶೂನ್ಯತೆ ಅದು ಹೃದಯ ಸಂಕುಚಿತದ ಹೃದಯ ದಾರಿದ್ರ್ಯದ ಫಲ ಶೋಕ ಮೋಹಗಳ ನಿವಾರಣೆಯೇ ಜ್ಞಾನದ ಫಲ ಮತ್ತು ಸರ್ವತ್ರ ಸ್ನೇಹ ಸರ್ವತ್ರ ಸ್ವಾರಸ್ಯಗಳೇ ಹೃದಯ ವೈಶಾಲ್ಯದ ಫಲ ಹೀಗೆ ಕಂಡಾಗ ಈ ಉದ್ದೇಶ ಯಾರಿಗೆ ಬೇಡ ಇದನ್ನು ಕಾಣುವುದಕ್ಕಾಗಿ ಈ ಜಗತ್ತಿನಲ್ಲಿ ತೋರ್ತಾ ಇರತಕ್ಕಂಥ ದ್ವಂದ್ವಗಳು ನಿಮಗೇನಿದೆ ಅದು ನಮ್ಮ ಒಂದು ಅಭಿನಿವೇಶದ ಫಲ ನಮ್ಮ ಬಯಾಸಿನಿಂದ ಜಗತ್ತು ನಮಗೆ ಶೋಕ ಮೋಹಕಾರಕವಾಗಿದೆ ಹೃದಯ ದಾರಿದ್ರ್ಯದ ರೂಪದಲ್ಲಿ ಕಾಣಿಸ್ತಾ ಇದೆ ಎನ್ನುವುದನ್ನು ಹೇಳ್ತಾರೆ ಮತ್ತು ಅವರು ವೇದಾಂತಕ್ಕೆ ಬಹಳ ಒಳ್ಳೆಯ ಆಯಾಮಗಳು ಕಲೆ ಮತ್ತು ನೀತಿಯಲ್ಲಿ ಇದೆ ಅಂತ ಹೇಳ್ತಾರೆ ಅದರೊಳಗೂ ಕಲೆಗೆ ನೀತಿಗಿಂತ ಹೆಚ್ಚಿನ ಸ್ಥಾನವನ್ನು ಕೊಡ್ತಾರೆ ಕಲೆಯ ಮೂಲಕ ಹೃದಯ ವಿಸ್ತಾರವನ್ನು ಪ್ರಾಯೋಗಿಕವಾಗಿ ಮಾಡಿಕೊಳ್ಳುವಂಥದ್ದು ಪ್ರಾಕ್ಟಿಕಲಿ ಮಾಡಿಕೊಳ್ಳುವುದು ಬರುತ್ತೆ ನೀತಿ ಮತ್ತೊಬ್ಬರನ್ನ ನೋಯಿಸ್ಬೇಡ ಮತ್ತೊಬ್ಬರದನ್ನು ಕಿತ್ತುಕೊಳ್ಬೇಡ ಬಸವಣ್ಣನವ್ರು ಹೇಳಿಲ್ವೆ ಕಲಬೇಡ ಕೊಲಬೇಡ ಹುಸಿಯ ಬೇಡ ಅನ್ಯರಿಗೆ ಅಸಹ್ಯ ಪಡೆಯಬೇಡ ಪಡೆಬೇಡ ಇದರ ಹಳೆಯಲು ಬೇಡ ಅಂತ ಇವೆ ಈ ರೀತಿಯಾದಂಥದ್ದೇನೆ ಅದನ್ನೇ ಸತ್ಯಂವದ ವದ ಧರ್ಮಂಚರ ಅಂತೆಲ್ಲ ಉಪನಿಷತ್ತು ಹೇಳಿರುವಂಥದ್ದು ಈ ಸಾಮಾನ್ಯ ಅಹಿಂಸಾ ಸತ್ಯ ಅಸ್ಥೇಯ ಶೌಚ ಇಂದ್ರಿಯ ನಿಗ್ರಹ ಅಂತ ಐದನ್ನ ಮನುಮರ್ಷಿಗಳು ಸಾಮಾನ್ಯ ಧರ್ಮ ಅಂತ ಯಾವುದು ಹೇಳಿದ್ರು ಅವು ಈ ನೀತಿಯ ಆಯಾಮಕ್ಕೆ ಅದನ್ನು ಅವರು ಮಾರಲ್ ಅಂತ ಕರೀತಾರೆ ಅದು ನೀತಿಗಿಂತ ಹೆಚ್ಚಾಗಿ ಧರ್ಮ ಅಂತ ಕರೀಬಹುದು ನಿನ್ನೆ ನಾನು ಹೇಳಿದ್ನೆಲ್ಲ ಹಿರಿಯಣ್ಣನವರ ಸಮಸ್ತ ವಾಂಗ್ಮಯವನ್ನು ಧರ್ಮ ಬ್ರಹ್ಮ ರಸ ಅನ್ನುವ ಮೂರು ಶಬ್ದಗಳಲ್ಲಿ ಏಕೀಕರಿಸಬಹುದು ಇದು ಭಾರತೀಯ ದಾರ್ಶನಿಕರ ಭಾರತೀಯ ಜೀವನ ಪದ್ಧತಿಯ ಸಂಸ್ಕೃತಿಯ ಕೊಡುಗೆಯೂ ಹೌದು ಅಂತ ಹೀಗೆ ಕಂಡಾಗ ನಮಗೆ ಗೊತ್ತಾಗುತ್ತೆ ಧರ್ಮದಿಂದ ಆಗುವಂಥದ್ದು ಏನು ಅಂದರೆ ಹೃದಯ ವಿಸ್ತಾರಕ್ಕೆ ಬೇಕಾದ ಪ್ರಾಯೋಗಿಕವಾದ ಭಿತ್ತಿ ಲೋಕದಲ್ಲಿ ಹೇಗೆ ವ್ಯವಹರಿಸಬೇಕು ಪಿತೃಧರ್ಮವನ್ನು ತಂದೆ ಮಾತೃಧರ್ಮವನ್ನು ತಾಯಿ ಸರಿಯಾಗಿ ನಿರ್ವಾಹ ಮಾಡಿದಾಗ ಪುತ್ರ ಅಧರ್ಮವಾಯಿತು ಅಂತ ನನ್ನ ರೈಟ್ಸ್ ಇಲ್ಲ ಅಂತ ಗೋಳಾಡುವ ಪ್ರಮೇಯ ಬರೋಲ್ಲ ಪುತ್ರನೂ ತನ್ನ ಧರ್ಮವನ್ನು ಸರಿಯಾಗಿ ನಿರ್ವಾಹ ಮಾಡಿದಾಗ ಪಿತೃಗಳು ನಮ್ಮ ಒಂದು ಯಾವುದು ಶೇರ್ ಇತ್ತು ಅದು ಬರಲಿಲ್ಲ ಅಂತ ಗೋಳಾಡುವಂಥ ಪರಿಸ್ಥಿತಿ ಬರೋದಿಲ್ಲ ಅವರ ಧರ್ಮ ನಿರ್ವಾಹ ಮಾಡಬೇಕು ಅಂದರೆ ಮತ್ತೊಬ್ಬರ ಭಾವನೆಗಳಿಗೆ ಬೆಲೆ ಕೊಡಬೇಕು ಅಂತಲೇ ಅರ್ಥವಾಗುತ್ತೆ ಹಾಗೆ ಬೆಲೆ ಕೊಡುವುದು ಅಂದರೆ ನನ್ನ ಹೃದಯವನ್ನು ಅವರಿಗಾಗಿ ವಿಸ್ತರಿಸಿಕೊಳ್ಳುವಂಥದ್ದು ನನ್ನ ಸ್ವಾರ್ಥವನ್ನು ಒಂದಿಷ್ಟು ಕಡಿಮೆ ಮಾಡಿಕೊಳ್ಳುವುದು ಅಂತ ತಾನೇ ತಾನಾಗಿ ಬರುತ್ತೆ ಹೀಗಾಗಿ ಸ್ವಾರ್ಥ ನಿಯಮನ ಧರ್ಮದ ಮುಖ್ಯ ಲಕ್ಷಣ ಅದೇ ರೀತಿ ಭಾವನಾ ಶುದ್ಧಿಯಿಂದ ಡಿಸಿಂಟ್ರೆಸ್ಟೆಡ್ ಡಿಸಿಂಟ್ರೆಸ್ಟೆಡ್ ಕಾಂಟೆಂಪ್ಲೇಷನ್ ಅಂತ ಯಾವುದಿದೆ ಅಂದರೆ ಅನಾಸಕ್ತಿಯ ಸ್ನೇಹಶೀಲತೆ ಇದು ಕಲಾಸ್ವಾದದಿಂದ ಬರುವಂಥದ್ದು ನಾನು ಯಾವುದಕ್ಕೂ ಅಂಟಿಕೊಳ್ಳದೆ ಎಲ್ಲವನ್ನು ಒಪ್ಪಿಸಿಕೊಳ್ತೀನಿ ಅಂತ ನಿಜವಾಗಿ ರಾಮಾಯಣ ಓದುವಾಗ ರಾವಣನ ಪಾತ್ರವನ್ನು ಕಂಡು ಮೈ ಉರಿತಾ ಇದ್ದರೆ ಅವನು ರಾಮಾಯಣವನ್ನು ಆಸ್ವಾದಿಸ್ತಾ ಇಲ್ಲ ರಾಮಾಯಣವನ್ನು ಬಹಳ ಭಾಳ ಓವರಾಗಿ ಹೃದಯಕ್ಕೆ ತೆಗೆದುಕೊಂಡು ಬಿಟ್ಟಿದ್ದಾನೆ ಅಂತ ಅರ್ಥ ಈಗ ನಾವು ಸಿನಿಮಾಗಳಲ್ಲೆಲ್ಲ ಭಾವಾವಿಷ್ಟರಾದಂಥವ್ರು ನೋಡ್ತೀವಲ್ಲ ಕಡಿ ಕೊಚ್ಚು ಹೊಡಿ ಅಂತೆಲ್ಲ ಕೂಗಾಡುವಂಥದ್ದು ಅಯ್ಯೋ ಅದು ಹಾಗೋಯ್ತಲ್ಲ ಹೀಗಾಗೋಯ್ತಲ್ಲ ಅಂತ ಓವರ್ ಆಗಿ ಮಾಡುವಂಥದ್ದು ಅದು ಹಾಗೆ ಮತ್ತು ಕೆಲವೊಂದು ಕಲೆಗಳಲ್ಲಿ ಅಷ್ಟು ಬರ್ಬರವಾಗಿ ತೋರಿಸಿರ್ತಾರೆ ಅದು ರಸಪಾಕಕ್ಕೆ ಏರಿರುವುದಿಲ್ಲ ತಲೆ ಕಡಿಯೋದನ್ನು ಹಾಗೆ ಕಚಕ್ಕಂತ ತೋರಿಸ್ತಾರೆ ಅಂತ ಇಟ್ಕೊಳ್ಳಿ ಆಗ ನಮಗೆ ಮುಖ ಮುಚ್ಚಿಕೊಳ್ಳುವಂತೆ ಆಗುತ್ತೆ ಕಾರಣ ಅಲ್ಲಿ ಬೀಭತ್ಸ ರಸವಾಗಿಲ್ಲ ಜುಗುಪ್ಸ ಸ್ಥಾಯಿ ಭಾವವಾಗಿ ಉಳಿದಿದೆ ಆದರೆ ತಲೆ ಮೇಲೆ ಖಡ್ಗವನ್ನು ಕತ್ತರಿಸೋಕೆ ಎತ್ತಿದ್ದು ಯಾವುದೋ ಗೋಡೆಯ ಮೇಲೋ ಮತ್ತೊಂದರ ಮೇಲೋ ರಕ್ತ ಚಿಮ್ಮಿದ್ದು ಅಂತ ತೋರಿಸುವಂಥದ್ದು ಅಥವಾ ಅದನ್ನು ನೋಡ್ತಾ ಇರ್ತಂಥ ಪ್ರೇಕ್ಷಕರು ತೆರೆಯ ಮೇಲೆ ಕಣ್ಣು ಮುಚ್ಚಿಕೊಂಡಿದ್ದು ಆ ರೀತಿಯಾದ ಸಾತ್ವಿಕ ವಿಕ್ರಿಯೆಗಳನ್ನು ಮಾಡುವ ಮೂಲಕ ತಲೆ ಕತ್ತರಿಸೋದು ಅಥವಾ ಒಂದು ಸುಕುಮಾರವಾದಂಥ ತಾವರೆಯ ಹೂವನ್ನು ಮತ್ತು ಯಾರೋ ನಿರ್ದಯವಾಗಿ ಕತ್ತರಿಸ್ತಾ ಇರುವಂಥದ್ದನ್ನು ಹೀಗೆ ಸಾಂಕೇತಿಕವಾಗಿ ತೋರಿಸಿದಾಗ ನಮಗೆ ಅಲ್ಲಿ ಬೀಭತ್ಸ ತುಂಬ ಆಸ್ವಾದ್ಯವಾಗಿ ಕಾಣಿಸುತ್ತೆ ರಸವಾಗಿಯೇ ತೋರುತ್ತೆ ಹೀಗೆ ಮಾಡಬೇಕಾದದ್ದು ಹಾಗಾಗದೇ ಇದ್ದಾಗ ನಮಗೆ ಅಲ್ಲಿ ಡಿಸ್ ಇಂಟ್ರೆಸ್ಟೆಡ್ನಸ್ ಆದಂತಹ ಇನ್ವಾಲ್ವ್ಮೆಂಟ್ ಬರುವುದಿಲ್ಲ ಕಲೆಯಲ್ಲಿ ಬೇಕಾಗಿರುವಂಥದ್ದು ಅದು ಕಲೆ ಕೊಡುವಂಥದ್ದು ಅದು ಈ ಎರಡೂ ಕೂಡ ದರ್ಶನಶಾಸ್ತ್ರದಲ್ಲಿ ಉಂಟು ಅಂತ ಹೇಳ್ತಾರೆ ನಿಜವಾದ ದಾರ್ಶನಿಕನಿಗೆ ನಿಜವಾದ ದರ್ಶನ ದೀಪ್ತಿ ಇರುವಂಥವನಿಗೆ ಧರ್ಮ ತಾನೇ ತಾನಾಗಿ ಆತ್ಮನಿಷ್ಠವಾಗಿರುತ್ತೆ ಅವನು ಮಾಡಿದ್ದೆಲ್ಲ ಸ್ವಾರ್ಥರಹಿತವಾದದ್ದಾಗಿರುತ್ತೆ ಮಾಡಿದ್ದೆಲ್ಲ ಧರ್ಮ ಆಗುತ್ತೆ ಆಡಿದ್ದೆಲ್ಲ ಕಾವ್ಯ ಆಗುತ್ತೆ ಗೀಚಿದ್ದೆಲ್ಲ ಚಿತ್ರ ಆಗುತ್ತೆ ಕೈ ಬೀಸಿದ್ದೆಲ್ಲ ಕುಣಿತ ಆಗುತ್ತೆ ಕೂಗಿದ್ದೆಲ್ಲ ಹಾಡಾಗುತ್ತೆ ಅದೇ ರೀತಿ ಅವನು ನಡೆದದ್ದೆಲ್ಲ ಧರ್ಮ ಆಗುತ್ತೆ ನುಡಿದದ್ದೆಲ್ಲ ಸತ್ಯವಾಗುತ್ತೆ ಆಚರಣೆ ಮಾಡಿದ್ದೆಲ್ಲ ಅಹಿಂಸೆ ಆಗುತ್ತೆ ಅಂತ ಶಂಕರರು ಇದನ್ನೇ ಭಾಷ್ಯದಲ್ಲಿ ಹೇಳ್ತಾರೆ ಜೀವನ್ಮುಕ್ತನಾದವನು ಏನನ್ನೆಲ್ಲ ಮಾಡ್ತಾನೋ ಅದು ಸಾಧಕನಿಗೆ ಪಾಠ ಅದು ಪ್ರಯತ್ನಪೂರ್ವಕವಾಗಿ ಮಾಡಬೇಕಾದದ್ದು ಜೀವನ್ಮುಕ್ತ ಅಯತ್ನವಾಗಿ ಸತ್ಯ ಹೇಳ್ತಾನೆ ಅಯತ್ನವಾಗಿ ಅಹಿಂಸೆ ಮಾಡ್ತಾನೆ ಅಯತ್ನವಾಗಿ ಲೋಕವನ್ನು ಮಹಾಕಾವ್ಯ ಎನ್ನುವಂತೆ ನೋಡ್ತಾನೆ ದೇವಸ್ಯ ಪಶ್ಯ ಕಾವ್ಯನಮ ಕ ದೇವಸ್ಯ ಪಶ್ಯ ಕಾವ್ಯಂ ನಮಮಾರ ನ ಜೀರ್ಯತಿ ಅನ್ನುವಂತೆ ಇರ್ತಾನೆ ಅದೇ ಸಂದರ್ಭದಲ್ಲಿ ಸಾಧಕನಾದವನು ಏನಾಗ್ತಾನೆ ಇದನ್ನು ಸತ್ಯ ಹೇಳಿ ಆಡಬೇಕು ಅಹಿಂಸೆ ಅಂತ ಹೇಳಿ ಮಾಡಬೇಕು ನಾವಾದರೂ ಕಲಾ ಪ್ರಪಂಚದಲ್ಲಿ ಜೀವನ್ಮುಕ್ತರಲ್ಲದೇ ಇದ್ದವರು ಒಂದು ಸಾಹಿತ್ಯದ ಕಾವ್ಯವನ್ನೇ ತೆಗೆದುಕೊಂಡು ಓದಬೇಕು ನಮಗೆ ಹಾಗೇ ಜನಗಳ ಮಾತನ್ನು ಕೇಳ್ತಾ ಇದ್ದರೆ ಕಾವ್ಯದ ಅನುಭವ ಆಗೋಲ್ಲ ಹಾಗೆಯೇ ನಾವು ಒಂದು ಸಿನಿಮಾಗೋ ನಾಟಕಕ್ಕೂ ಚೆನ್ನಾಗಿದೆಯಾ ಅಂತ ಹತ್ತಾರು ವಿಮರ್ಶೆಗಳನ್ನು ಕೇಳಿಕೊಂಡು ನೋಡಿಕೊಂಡು ಹೋಗಿ ಅಲ್ಲಿ ಒಂದು ಮಧ್ಯೆ ಮಧ್ಯೆ ಮೂಗುಮರಿದು ಬರ್ತೀವಿ ಆದರೆ ಜೀವನ್ಮುಕ್ತನಿಗೆ ಕಂಡದ್ದೆಲ್ಲ ಕಲೆಯಾಗಿರುವುದರಿಂದ ಅಪಸ್ವರದ ಸೊಲ್ಲೇ ಅಲ್ಲಿ ಇರುವುದಿಲ್ಲ ಯಾಕೆ ಅವನ ರೆಫರೆನ್ಸ್ ಆಧಾರ ಶ್ರುತಿ ಇದೆಯಲ್ಲ ಇಟ್ಸ್ ಎ ಕಾಸ್ಮಿಕ್ ಆಧಾರ ಶ್ರುತಿ ಯಾವುದೇ ಒಂದು ಅಪಸ್ವರವು ಹೆಚ್ಚೆಂದರೆ ಅವನಲ್ಲಿ ವಿವಾದಿಸ್ವರ ಆಗಿರ್ಬೋದೇ ಹೊರತು ಅಪಸ್ವರ ಆಗೋದಿಲ್ಲ ಯಾವುದೇ ಒಂದು ಸ್ಟ್ರೋಕ್ ಕೂಡ ಫ್ಯೂಟೈಲ್ ಆಗಿರೋದಿಲ್ಲ ಆಫ್ ಬೀಟ್ ಅಂತ ಅನಿಸ್ಕೊಳ್ಳುತ್ತೆ ಅಷ್ಟೆ ಆ ರೀತಿಯಾಗಿರುತ್ತೆ ಯಾವುದೇ ಒಂದು ಮಾತು ಕೂಡ ವ್ಯಾಕರಣ ಇಲ್ಲದ್ದು ಅಂತ ಅನಿಸ್ಕೊಳ್ಳೋದಿಲ್ಲ ಈಡಿಯಮ್ಯಾಟಿಕ್ ಅಂದರೆ ನುಡಿಗಟ್ಟಿನಿಂದ ಕೂಡಿದ್ದು ಅಂತ ಅನಿಸ್ಕೊಳ್ಳುತ್ತೆ ಕುಮಾರವ್ಯಾಸನ ಭಾಷೆ ಅಂತ ಅನಿಸ್ಬಿಡುತ್ತೆ ಹೀಗೆ ಈ ರೀತಿಯಾಗಿ ಜೀವನ್ಮುಕ್ತ ಕಲೆಯನ್ನು ಮತ್ತು ಧರ್ಮವನ್ನು ಕಂಡುಕೊಳ್ತಾನೆ ಅದು ದಾರ್ಶನಿಕರಿಂದ ಆಗಬೇಕಾದದ್ದು ಅದು ದರ್ಶನಶಾಸ್ತ್ರದ ಮುಖ್ಯೋದ್ದೇಶ ಅಂತ ಹೇಳ್ತಾರೆ ಜ್ಞಾನ ವೈರಾಗ್ಯ ಇವು ತತ್ವ ಮತ್ತು ಪ್ರಯೋಗ ಅಂತ ಹೇಳ್ತಾರೆ ಅವರಲ್ಲದೆ ಹಿರಣ್ಯನವರಲ್ಲದೆ ಇಂಥದ್ದು ಯಾರಿಗೂ ಹೇಳೋದಕ್ಕೆ ಸಾಧ್ಯವಿಲ್ಲವೇನೋ ಹೇಳುವಂಥವರಿದ್ದರೆ ಆ ಮಹಾನುಭಾವರಿಗೆ ಸಾವಿರ ನಮಸ್ಕಾರಗಳು ಮತ್ತೆ ಮತ್ತೆ ಯಾಕೆಂದರೆ ನನ್ನ ಅಜ್ಞಾನದಿಂದ ನಾನು ಹಿರಣ್ಣಿನವರೊಬ್ಬರೇ ಅಂತ ಹೇಳ್ತಾ ಇದ್ದಿರ್ಬೋದು ಮತ್ತೊಬ್ಬರು ಇನ್ನೂ ಹಿರಿಹಿರಿಯಾದ ಅಣ್ಣನವರು ಇದ್ದಾರೆ ಅಂತಂದರೆ ಅವರಿಗೆ ಮತ್ತೂ ದೊಡ್ಡ ನಮಸ್ಕಾರ ಯಾಜ್ಞವಲ್ಕಿರೇ ಹೇಳ್ತಾರೆ ಕೋಪರಿಷತ್ತಲ್ಲಿ ಇನ್ನೊಬ್ಬರು ಇದ್ದರೆ ಅವರಿಗೆ ನಮ್ಮ ನಮಸ್ಕಾರ ಅಂತ ಹಾಗೆ ನನ್ನ ವ್ಯಾಸಂಗದ ವ್ಯಾಪ್ತಿಯೊಳಗೆ ನಾನು ಹೇಳ್ತಾ ಇದ್ದೆ ಕಂಡ ಎತ್ತರ ಇದು ಅಂತ ಜ್ಞಾನ ಅನ್ನೋದು ತತ್ವಕ್ಕೆ ವೈರಾಗ್ಯ ಅನ್ನೋದು ಪ್ರಯೋಗಕ್ಕೆ ಸಂಬಂಧಪಟ್ಟಿದ್ದು ಜ್ಞಾನ ವೈರಾಗ್ಯವಾಗಿ ಕನ್ವರ್ಟ್ ಆಗದೇ ಇದ್ದರೆ ಆ ಜ್ಞಾನ ಬುಕ್ಕಿಶ್ ನಾಲೆಜ್ ಅಷ್ಟೇ ಇನ್ನೇನು ಇಲ್ಲ ಅಂತ ರಾಗ ಅಂದರೆ ಬಣ್ಣ ಅಂತ ತಾನೇ ಅರ್ಥ ಬಣ್ಣ ಇದ್ದ ಜಾಗದಲ್ಲಿ ಬೇರೆ ಬಣ್ಣ ಬಂದು ಸೇರ್ಕೊಳ್ಳೋಕ್ಕಾಗಲ್ಲ ಬಣ್ಣವಿಲ್ಲದ ಜಾಗದಲ್ಲಿ ಯಾವ ಬಣ್ಣ ಬಂದರೂ ಅದು ತನ್ನ ಸ್ವರೂಪವನ್ನು ಚೆನ್ನಾಗಿ ತೋರಿಸಬಲ್ಲದು ಅಂತ ಹೀಗೆ ಕಂಡಾಗ ಆ ಜ್ಞಾನ ವೈರಾಗ್ಯಗಳ ತತ್ವ ಪ್ರಯೋಗದಂಥ ಫಾರ್ಮುಲಾ ರೀತಿಯಾದಂಥ ಸಮನ್ವಯವನ್ನು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಕಡೆ ಹೇಳ್ತಾರೆ ಪಾಶ್ಚಾತ್ಯರು ಹೇಳ್ತಾರೆ ತತ್ವಶಾಸ್ತ್ರ ಬಂದದ್ದು ಫಿಲಾಸಫಿ ಬಂದದ್ದು ದರ್ಶನಶಾಸ್ತ್ರಗಳು ಕುತೂಹಲದಿಂದ ಕುತೂಹಲವನ್ನು ತಣಸೋಕೆ ಅಂತ ಐಡಲ್ ಕ್ಯೂರಿಯಾಸಿಟಿಗೆ ಎಂದೂ ಫಿಲಾಸಫಿ ಅಲ್ಲ ಯಾವುದೂ ಅಲ್ಲ ಬದುಕೂ ಅಲ್ಲ ಅಂತ ಅವ್ರು ಹೇಳ್ತಾರೆ ಯಾಕೆಂದರೆ ಐಡಲ್ ಕ್ಯೂರಿಯಾಸಿಟಿ ಇರುವಂಥ ಮನುಷ್ಯ ಇನ್ನೂ ಸ್ವಲ್ಪ ವಿಸ್ತರಿಸಿದರೆ ಐಡಲ್ ಮ್ಯಾನೇ ಆಗಿರ್ತಾನೆ ಐಡಲ್ ಮ್ಯಾನ್ಸ್ ಮೈಂಡ್ ಯಾವುದು ಡೆವಿಲ್ಸ್ ವರ್ಕ್ಶಾಪ್ ಹಾಗಾಗಿ ಅದು ತುಂಬ ತುಂಬ ಅಪಾಯಕಾರಿಯಾದದ್ದು ಅಂತ ಮತ್ತು ಯಾವುದಕ್ಕೋಸ್ಕರವಾಗಿ ಜೀವನೋತ್ಕರ್ಷಕ್ಕಾಗಿ ಅಂತ ಡಿ ವಿ ಜಿಯವರಿಗೆ ತುಂಬ ಪ್ರಿಯವಾದ ಶಬ್ದ ಯಾವುದು ಅಂದರೆ ಜೀವನ ಅಂತ ಹೇಳ್ಬೋದಾಗಿತ್ತು ಅಂತ ಹಿರಿಣನವರು ಅದೇ ರೀತಿ ಹೇಳ್ತಾರೆ ಭಾರತದ ತತ್ವಶಾಸ್ತ್ರಜ್ಞರು ಯಾರು ಅದು ಬುದ್ಧ ಜೈನ ಬುದ್ಧ ಜಿನ ಮೊದಲಾದ ಎಲ್ಲಿಂದ ತೆಗೆದುಕೊಳ್ಳಿ ನೀವು ಯಾರಿಗೆ ತೆಗೆದುಕೊಳ್ಳಿ ಎಲ್ಲರನ್ನ ಏಕೀಕರಿಸುವಂಥದ್ದು ಒಂದೇ ಜೀವನೋತ್ಕರ್ಷ ಅಲ್ಲಿ ಸಕಲಾಚಾರ್ಯರು ಸಕಲ ದಾರ್ಶನಿಕರು ಬಂದು ಒಟ್ಟಿಗೆ ಕೈ ಕೈ ಕುಲುಕ್ತಾ ಮೈಗೆ ಮೈ ಅಂಟಿಸಿಕೊಂಡು ಕೂತ್ಕೊಳ್ತಾರೆ ನಿಂತ್ಕೊಳ್ತಾರೆ ಸಂತೋಷ ಪಡ್ತಾರೆ ಅದು ಜೀವನೋತ್ಕರ್ಷ ಹೇಗೆ ನಾವು ಜೀವನದಲ್ಲಿ ಯಾರ ಜೊತೆಗೆ ಹೇಗೆ ವ್ಯವಹರಿಸ್ತೀವಿ ಅನ್ನೋದರ ಜೊತೆಗೆ ಮತ್ತು ನಮ್ಮೊಳಗೆ ಎಷ್ಟು ಶಾಂತಿ ಇಟ್ಕೊಂಡಿದ್ದೀವಿ ಅನ್ನೋದ್ರಿಂದ ಗೊತ್ತಾಗುತ್ತೆ ವಾಟ್ ಈಸ್ ಮೈ ಮೆಜರ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ವಾಟ್ ಈಸ್ ಮೈ ರಿಫ್ಲೆಕ್ಷನ್ ವಿತ್ ಅದರ್ಸ್ ಇಷ್ಟಕ್ಕೆ ಬಂದುಬಿಡುತ್ತೆ ಹಾಗೆ ಕಂಡಾಗ ಗೊತ್ತಾಗುತ್ತೆ ಅಶಾಂತಸ್ಯ ಕುತಃ ಸುಖ ಶಾಂತಿ ಇಲ್ಲದವನಿಗೆ ಸುಖವಿಲ್ಲ ಇಲ್ಲ ಸುಖವಿಲ್ಲದವನು ಯಾರಿಗ ತಾನೇ ಸುಖ ಕೊಡೋದಕ್ಕೆ ಸಾಧ್ಯ ಅವನಷ್ಟು ದೊಡ್ಡ ಉಪದ್ರವಕಾರಕ ಜೀವಿ ಮತ್ತೊಂದಿಲ್ಲ ಈ ಜಗತ್ತಿನಲ್ಲಿ ಅಂತ ಅದನ್ನು ಹಿರಿಣೆ ಹೇಳ್ತಾರೆ ಅದರಿಂದಲೇ ಮೋರ್ ದ್ಯಾನ್ ಸಂಶಯ ಛೇದ ಅದು ಮೇಯರ್ ಕುತೂಹಲಕ್ಕಿಂತ ಪ್ರಯೋಜನ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಸಂಶಯಗಳನ್ನು ನಿವೃತ್ತಿ ಮಾಡಿಕೊಳ್ಳೋದು ಈ ಕೆಲವರಿಗಿರುತ್ತೆ ಪ್ರಶ್ನೆ ಕೇಳುವಂಥದ್ದು ಬೇಕಾದಷ್ಟು ಜೋಕುಗಳು ಬಂದಿವೆಯಲ್ಲ ಆ ರೈಲು ಯಾವಾಗ ಬರುತ್ತೆ ಈ ರೈಲು ಯಾವಾಗ ಬರುತ್ತೆ ಮತ್ತೊಂದು ಯಾವಾಗ ಬರುತ್ತೆ ಅವನಿಗೆ ಪ್ಲ್ಯಾಟ್ಫಾರ್ಮ್ ಟಿಕೆಟ್ ಕೊಳ್ಳೋಕ್ಕೂ ದುಡ್ಡಿಲ್ಲ ಕೇಳಿದ್ದು ಕೇಳಿದ್ದೆ ಇದು ತುಂಬ ಜನಕ್ಕೆ ಇರುವಂಥದ್ದು ಈ ರೀತಿಯಾದದ್ದು ಆಮೇಲೆ ಏನಾಗುತ್ತೆ ಅದು ಏನು ಇದೇನು ಅಂತ ನಾನು ಏನು ಮಾಡೋದಕ್ಕೆ ಸಾಧ್ಯ ಉದಯನಾಚಾರ್ಯರು ಬಹಳ ಬಹಳ ಸೊಗಸಾಗಿ ಒಂದು ಕಡೆ ಹೇಳ್ತಾರೆ ಕಿಮ ಆರ್ದ್ರಕ ವಣಿಜ ವಹಿತ್ರ ಚಿಂತಯ್ಯ ಅಂತ ನಾವು ತಾರ್ಕಿಕರಪ್ಪ ತುಂಬ ಜುಜುಬಿ ಲೋಕದ ಪ್ರಮಾಣ ಪ್ರಮೇಯಗಳನ್ನು ಕುರಿತು ನಾವು ಇರತಕ್ಕಂಥದ್ದು ಆತ್ಮತತ್ವದ ಬಗ್ಗೆ ಅಲ್ಲ ಆತ್ಮತತ್ವ ಅನ್ನುವಂಥದ್ದು ಇದು ದೊಡ್ಡದು ಈ ಶುಂಠಿ ಉಪ್ಪು ಬೆಲ್ಲ ಇದನ್ನು ಇಟ್ಕೊಂಡು ವ್ಯಾಪಾರ ಮಾಡುವ ಚಿಲ್ಲರೆ ಅಂಗಡಿನೂನು ರಸ್ತೆ ಪಕ್ಕ ಪೆಟ್ಟಿ ಅಂಗಡಿಯೂ ಇಟ್ಕೊಂಡಿಲ್ಲ ಅರಳಿ ಮರದ ಕೆಳಗಡೆ ಕೆಟ್ಟ ಕಟ್ಟೆ ಮೇಲೆ ಕೂತ್ಕೊಂಡು ವ್ಯಾಪಾರ ಮಾಡುವವನಿಗೆ ಹಡಗುಗಳಲ್ಲಿ ಓವರ್ಸೀಸ್ ಅಸೈನ್ಮೆಂಟ್ ಇಟ್ಕೊಂಡು ವ್ಯಾಪಾರ ಮಾಡುವವನ ಅವನ ಸ್ಟಾಕು ಷೇರು ವ್ಯವಹಾರಗಳ ಬಗ್ಗೆ ಏನು ಕೇಳಿ ಏನು ಪ್ರಯೋಜನ ನಮಗೆ ಅದು ಗೊತ್ತಾಗುವಂಥದ್ದಲ್ಲ ನಮಗಿಷ್ಟೇ ಸಾಕು ಅಂತ ಹೇಳ್ತಾರೆ ಬಡವಾನಿ ಇದು ಮಡಗ್ದಂಗೆ ನಾವು ಹಾಗೆ ಇರುವಂಥ ಪ್ರಾಂಜಲವಾದ ಶ್ರದ್ಧೆ ಇಲ್ಲ ನಮ್ಮ ಎತ್ತ ಅಂತ ಏನು ಹೇಳ್ತೀವಲ್ಲ ನಮ್ಮ ಸ್ಥಾನ ಯಾವ ಮಟ್ಟಕ್ಕಿಂತ ಆ ರೀತಿಯಾದ ದಲ್ವೇ ಇಲ್ಲ ಅದೇನಾಗುತ್ತೆ ಇದೇನಾಗ್ತಾರೆ ಕೆಲವರಿಗೆ ಸುಮ್ಮನೆ ಒಪೀನಿಯನ್ ಪೋಲ್ ಕಲೆಕ್ಟ್ ಮಾಡುವಂಥ ಹವ್ಯಾಸ ಈ ಪತ್ರಿಕೋದ್ಯೋಗಿಗಳು ಆ ಪರಮ ಪೀಡಾಕಾರಕವಾದಂಥ ಕೆಲಸ ಮೊದಲು ಮಾಡಿದ್ದಾರೆ ಯಾರೆಲ್ಲ ಎಷ್ಟು ಬಾರಿ ಹಾಗಲಕಾಯಿ ತಿಂತಾರೆ ವಾರದಲ್ಲಿ ಎಷ್ಟು ಬಾರಿ ಬದನೆಕಾಯಿ ತಿಂತಾರೆ ಬದ್ನೆಕಾಯಿ ಎಣ್ಣೆಗಾಯಿ ಮಾಡ್ಕೊಳ್ತಾರಿಯೇ ಅಥವಾ ಹುಳಿ ಮಾಡ್ಕೊಳ್ತಾರಿಯೇ ಈ ಥರದ ಸ್ಟ್ಯಾಟಿಸ್ಟಿಕ್ಸ್ ಯಾತಕ್ಕೆ ಬೇಕು ಕಾ ಕಾಕೆ ಕತಿವಾದಂಥ ಮೇಷಾಂಡಸ್ಯ ಕಿಯತ್ಪಲಂ ಕಂಬಲ್ಯಂ ಕತಿರೋಮಾಣಿ ತೇವಂ ಮೂರ್ಖಸ್ಯ ಚಿಂತನಂ ಅಂತ ಒಂದು ಸುಭಾಷಿತವೇ ಇದೆ ಹಾಗಾಗ್ಬಿಡುತ್ತೆ ಅದಲ್ಲ ನನಗೆ ಸದ್ಯದ ಪ್ರಯೋಜನ ಎಷ್ಟು ಅಂತ ಈ ಒಪೀನಿಯನ್ ಕಲೆಕ್ಟ್ ಮಾಡ್ತಾ ಹೋದರೆ ಕೊನೆ ಮೊದಲಿಲ್ಲ ಅದು ಕತೆ ನಿಮಗೆ ಗೊತ್ತೇ ಇದೆಯಲ್ಲ ಒಬ್ಬ ಮೊಮ್ಮಗನ ಜೊತೆಗೆ ಕತ್ತೆನ ಮಾರೋದಕ್ಕೆ ಹೋಗ್ತಾ ಇದ್ದ ದಾರಿಯಲ್ಲಿ ಹೋಗ್ತಾ ಇದ್ದಾಗ ಕತ್ತೆ ನಡೆಸ್ಕೊಂಡು ಹೋಗ್ತಾ ಇದ್ದಾಗ ಅಯ್ಯೋ ಕತ್ತೆ ಮೇಲೆ ಯಾರನ್ನಾರು ಕೂಡಿಸ್ಕೊಂಡು ಹೋಗಬಾರ್ದು ಅಂತ ಯಾರೋ ಹೇಳಿದ್ರು ಮೊಮ್ಮಗನ ಮೇಲೆ ಕೂಡಿಸ್ಕೊಂಡು ಹೋದ ಅವನು ಮೊದಲು ಮಾಡಿದ್ದೇ ಅದು ಅಂತಲೂ ಕಥೆ ಉಂಟು ಆಮೇಲೆ ಇದೆ ಈ ಮೊಮ್ಮಗ ದಾಂಡಿಗೆ ಅವನು ಕೂತಿದ್ದಾನೆ ಪಾಪ ಮುದಿ ಅಜ್ಜ ನಡೀತಾ ಇದ್ದಾನೆ ಅಂತ ಸರಿ ಮೊಮ್ಮಗನ್ನ ಇಳಿಸಿ ಅಜ್ಜನ್ನ ಕೂಡಿಸ್ಕೊಂಡಿದ್ದಾಯಿತು ತತ್ಕ್ಷಣವೇ ಮತ್ತೆ ಆ ಮುದುಕ ಕೂತಿದ್ದಾನೆ ಕತ್ತೆ ಅಷ್ಟು ಬೆಳೆ ವಯಸ್ಸಾಗಿದೆ ಈ ಎಳೆ ಮಗು ಪಾಪ ನಡೀತಾ ಇದೆ ಅಂತ ಮತ್ತೆ ಇಳಿಸಿ ಅವನನ್ನು ಕೂಡಿಸಿದ್ದಾಯ್ತು ಇನ್ಯಾರೋ ಇವ್ರಿಗೆ ಏನಾದರೂ ಬುದ್ಧಿ ಇದೆಯಾ ಕತ್ತೆನ ಮೇಲೆ ಭಾರವಿ ಅಲ್ಲದೇ ಇರೋ ಎಳೆ ಮಗುವನ್ನು ಕೂಡಿಸ್ಕೊಂಡು ಇವನು ಹೋಗ್ತಾ ಇದ್ದಾನೆ ಇವನು ಕೂತರೆ ಏನು ರೋಗ ಇವನಿಗೂ ಕತ್ತೆ ಥರ ಬುದ್ಧಿ ಏನೂ ಗೊತ್ತೇ ಇಲ್ಲ ಅಂತ ಇಬ್ಬರು ಕೂತ್ಕೊಂಡು ಇನ್ಯಾರು ಪ್ರಾಣಿ ದಯಾ ಸಂಘದವರು ಈ ಪ್ರಾಣಿಗಿಷ್ಟು ಹಿಂಸೆ ಮಾಡೋದುಂಟೆ ನರಕ ಆತನ ಇಬ್ಬರು ಕೂತ್ಕೊಂಡು ಕ್ರಶ್ ಮಾಡ್ತಾ ಇದ್ದಾರೆ ಅಂತ ಆಗ ಇಬ್ಬರು ಪಾಪ ಸೇರಿ ಕತ್ತೆನ ಹೊತ್ಕೊಡೋ ಓದಕ್ಕೆ ಶುರು ಮಾಡಿದ್ರು ಇದಕ್ಕಿಂತ ವಿಡಂಬನೆ ಇನ್ಯಾವುದಿದೆ ಕತ್ತೆ ಕತ್ತೆಗಳನ್ನು ಹೊತ್ತಂತೆ ಆಗಿದೆ ಅನ್ನೋ ಥರ ಇದನ್ನೆಲ್ಲಿ ಬಂತು ಹೀಗಾಗಿ ನಾವು ಎಲ್ಲಿಗೆ ಇಟ್ಕೊಳ್ಳೋಣ ನಮ್ಮ ವ್ಯಾಪ್ತಿಯನ್ನು ನಮ್ಮ ಅನ್ವಯ ಶುದ್ಧಿ ಎಲ್ಲಿವರೆಗೂ ನಾವು ಅಪ್ಲೈ ಮಾಡೋಕ್ಕಾಗುತ್ತೆ ಅಲ್ಲಿವರೆಗೆ ನಾವು ಪ್ರಾಮಾಣಿಕವಾಗಿ ಶುದ್ಧ ಮನಸ್ಕರಾಗಿ ವಿವೇಕದಿಂದ ಒಂದನ್ನು ಅಳವಡಿಸಿಕೊಂಡ್ರೆ ಆ ದಾರಿಯಲ್ಲಿ ಮುಂದುವರೆದರೆ ಅದೇ ತಾನಾಗಿ ಮುಂದೆ ತನ್ನ ಮಾರ್ಗಗಳನ್ನು ತೆರೆದು ತೋರಿಸುತ್ತೆ ಕೆಲವರು ಕೇಳೋದುಂಟು ಇದಕ್ಕೆಲ್ಲ ಪುಸ್ತಕಗಳು ಎಲ್ಲಿ ಸಿಗುತ್ತವೆ ನಮಗೆ ಗೊತ್ತೇ ಇಲ್ಲ ಯಾವುದಾದ್ರೂ ಒಂದು ಪುಸ್ತಕ ಹಿಡ್ಕೊಂಡು ಓದಿಪ್ಪ ಅಲ್ಲಿ ಹಿಂದೆಯೇ ನಿಮಗೆ ಗೊತ್ತಾಗುತ್ತೆ ರೆಫರೆನ್ಸ್ ಬುಕ್ಸ್ ಯಾವುದು ಅಂತ ಗೊತ್ತಾಗುತ್ತೆ ಅಂತ ಪೂರ್ಣವಾಗಿ ನನಗೆ ಆಹಾರ ಜೀರ್ಣ ಆಧಾರತೂ ನಾನು ಊಟ ಮಾಡೋದಿಲ್ಲ ಅಂತಂದರೆ ಊಟ ಮಾಡಿದ್ರೆ ಜೀರ್ಣ ಆಗೋದು ಹೇಗೆ ಹೀಗಾಗಿ ಅಸಂಗತವಾದಂಥದ್ದು ಈ ಐಡಲ್ ಕ್ಯೂರಿಯಾಸಿಟಿಯಿಂದ ಬಹಳಷ್ಟು ಹಾನಿಯಾಗಿವೆ ವಿಜ್ಞಾನದ ವಿಷಯದಲ್ಲಿ ಸ್ವಲ್ಪ ಪ್ರಯೋಜನ ಆಗಬಹುದು ಆದರೆ ಮೌಲ್ಯ ವಿಷಯದಲ್ಲಿ ಮಾತ್ರ ಹಾನಿಯಾಗಿದೆ ಅದರಿಂದಲೇ ಇವರು ವಿಜ್ಞಾನದಲ್ಲಿ ಐಡಲ್ ಕ್ಯೂರಿಯಾಸಿಟಿ ತಪ್ಪು ಅಂತ ಹೇಳದಾರರು ಹಿರಿಯಣನವರು ಆ ಬಗ್ಗೆ ಅವರ ಅಭಿಪ್ರಾಯ ನನಗೆ ಎಲ್ಲೂ ಗೊತ್ತಿಲ್ಲ ಆದರೆ ಐಡಲ್ ಕ್ಯೂರಿಯಾಸಿಟಿಯಿಂದಲೇ ಎಷ್ಟೆಷ್ಟೋ ಅದ್ಭುತವಾದಂಥ ಆವಿಷ್ಕಾರಗಳು ಬಂದಿರಬಹುದು ಅದು ವಿಜ್ಞಾನದಲ್ಲಿ ಹಾಗೆ ಆಕಸ್ಮಿಕವಾದಂಥ ರೀತಿಯಲ್ಲಿ ಕಲೆಯಲ್ಲಿ ಕೂಡ ಎಷ್ಟೋ ಬಂದಿರಬಹುದು ಆದರೆ ನಮ್ಮ ಬದುಕನ್ನೇ ಐಡಲ್ ಕ್ಯೂರಿಯಾಸಿಟಿಯಾಗಿ ಮಾಡಿಕೊಳ್ಳಬಾರ್ದು ಬದುಕಿನ ಮೀಮಾಂಸೆ ವೇದಾಂತ ಅಲ್ವೇ ಹಿರೇಣನವರ ಶಿಷ್ಯರಾದಂಥ ತೀನಮಶ್ರೀ ಹೇಳ್ತಾರೆ ಭಾಷೆಯ ಮೀಮಾಂಸೆ ವ್ಯಾಕರಣ ಭಾವದ ಮೀಮಾಂಸೆ ಅಲಂಕಾರ ಶಾಸ್ತ್ರವಾದರೆ ಬದುಕಿನ ಮೀಮಾಂಸೆ ವೇದಾಂತ ಅಂತ ಹಾಗೆಯೇ ಪದಾರ್ಥಗಳ ಮೀಮಾಂಸೆ ವಿಜ್ಞಾನ ಇದನ್ನು ನೋಡಿದಾಗ ಬದುಕಿನ ಮೀಮಾಂಸೆ ಸಮಗ್ರವಾದದ್ದು ಅಂತ ಗೊತ್ತಾಗುತ್ತೆ ಅದಕ್ಕೆ ಆ ಬಗ್ಗೆ ನಾವು ಹೆಚ್ಚಿನ ಗೌರವವನ್ನು ಘನತೆಯನ್ನು ಉಳಿಸಿಕೊಳ್ಳಬೇಕು ಅಂತ ಅನಿಸುತ್ತೆ ಈ ಸಂದರ್ಭದಲ್ಲಿಯೇ ಹಿರಿಯಣ್ಣನವರು ಅವರ ದಾರ್ಶನಿಕ ಭಿತ್ತಿಯಲ್ಲಿ ಯಾವ್ಯಾವುದನ್ನು ಹೇಗೆ ಹೇಗೆ ನೋಡ್ತಾರೆ ಅನ್ನೋದಕ್ಕೆ ನಾನು ಎಲ್ಲವನ್ನು ಹೇಳೋಕ್ಕಾಗೆಲ್ಲ ಬೇಕಾದಷ್ಟು ಗುರುತುಗಳು ಮಾಡಿಕೊಂಡು ಹೀಗೆಲ್ಲ ಚೀಟಿಗಳೆಲ್ಲ ಇಟ್ಕೊಂಡು ಬಂದಿದ್ದೀನಿ ಏನನ್ನೋ ಹೇಳೋದಕ್ಕೆ ಆಗ್ತಾ ಇಲ್ಲವಾದರೂ ಏನೂ ಹೇಳಿಲ್ಲ ಅಂತ ಕೊರತೆ ಮಾಡಿಕೊಳ್ಳಲಾರೆ ಅವರ ವಿಚಾರಗಳ ಸಾರವನ್ನು ಹೇಳೋದಕ್ಕೆ ಆಗ್ತಾ ಇದೆ ಎನ್ನುವಂತಹ ತೃಪ್ತಿ ಉಂಟು ನೆಮ್ಮದಿ ಉಂಟು ಭಗವದ್ಗೀತೆಯ ಬಗ್ಗೆ ಅವರು ಹೇಳುವಂಥ ಕೆಲವು ಮಾತುಗಳಿಂದ ನೋಡೋಣ ಕಾರಣ ಭಗವದ್ಗೀತೆ ಒಂದು ಅದ್ಭುತವಾದ ಸಿಂಥಸಿಸ್ ಅತ್ಯಂತ ಸಂಕ್ಷಿಪ್ತವಾದ ರೂಪದಲ್ಲಿ ಆದರೂ ಬಹುಮಟ್ಟಿಗೆ ಸಮಗ್ರವಾಗಿ ತತ್ವವನ್ನು ಅನುಷ್ಠಾನವನ್ನು ಏಕತ್ರ ಹೇಳುವ ಪ್ರಯತ್ನ ಮುಂಚೆ ಆ ಮತ್ತು ಆಮೇಲಿನ ಗ್ರಂಥಗಳಲ್ಲಿ ಈ ಹದ ಎಷ್ಟೋ ಬಾರಿ ಕಾಣಲ್ಲ ಭಗವದ್ಗೀತೆ ಏಕಕಾಲದಲ್ಲಿ ತಾತ್ವಿಕ ಗ್ರಂಥವೂ ಆಗಿದೆ ಪ್ರಾಯೋಗಿಕ ಗ್ರಂಥವೂ ಆಗಿದೆ ಇಟ್ ಇಸ್ ಫಾರ್ ಬೋತ್ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಕಾರಣ ಒಬ್ಬ ಬದುಕಿದ್ದಂಥವನು ಹೇಳಿದಂಥ ಮಾತು ಆ ಭಗವದ್ಗೀತೆಯಲ್ಲಿ ಅವರು ತುಂಬ ಚೆನ್ನಾಗಿ ಅವರ ಔಟ್ಲೈನ್ಸ್ ಆಫ್ ಇಂಡಿಯನ್ ಫಿಲಾಸಫಿಯಲ್ಲಿ ಆ ವಿವರಗಳನ್ನು ಕೊಡ್ತಾ ಹೋಗ್ತಾರೆ ನೋಡಿ ಯಾರೋ ಹೇಳದಂಥ ವಿಷಯಗಳನ್ನು ಅವ್ರು ಹೇಗೆ ಹೇಳ್ತಾರೆ ಅನ್ನೋದಕ್ಕೆ ಭಗವದ್ಗೀತೆಯಲ್ಲಿ ಯುದ್ಧ ಮೊದಲಿಗೆ ಬರುತ್ತೆ ಯುದ್ಧದ ಚಿತ್ರಣ ಯಾಕೆ ಯುದ್ಧರಂಗದಲ್ಲೇ ಹೇಳಿದ್ದು ಅಂತಂದರೆ ಯುದ್ಧದಲ್ಲಿ ಅಲ್ಲದೆ ಮತ್ತು ಎಲ್ಲಿಯೂ ಕೂಡ ಇಷ್ಟು ತೀವ್ರವಾಗಿ ಫಲದ ಅನಿಶ್ಚಯ ಇರೋದಿಲ್ಲ ಅಂತ ಯಾಕೆ ಯುದ್ಧದಲ್ಲಿ ಸೈನಿಕ ಗೆಲ್ಲಬಹುದು ಆದರೆ ಅಂದರೆ ಗೆಲ್ಲಬಹುದು ಅಂದರೆ ಅವನು ಬದುಕಬಹುದು ಆದರೆ ಅವನ ಪಕ್ಷ ಸೋಲಬಹುದು ಅವನು ಸಾಯಬಹುದು ಅವನ ಪಕ್ಷ ಗೆಲ್ಲಲೂಬಹುದು ಹೀಗಾಗಿ ಯಾವುದು ಗೆಲುವು ಯಾವುದು ಸೋಲು ಯಾವುದು ಬದುಕು ಯಾವುದು ಸಾವು ಅಂತ ಹೇಳೋಕ್ಕಾಗಲ್ಲ ಇಂಥ ತೀವ್ರತೆ ಇರುವ ಕಾರಣ ಆ ಏನೇ ನಾವು ಮಾಡಬೇಕು ಬದುಕಿನಲ್ಲಿಯೂ ಅಂಥ ಅನ್ಸರ್ಟೆಂಟಿ ಅಂಥ ತೀವ್ರತೆ ಇದ್ದೇ ಇದೆ ಯಾರಿಗೆ ಈ ರೀತಿಯಾದ ತೀವ್ರತೆ ಕ್ಷಣ ಕ್ಷಣವೂ ಕಾಡುತ್ತೋ ಅವರು ಮಾತ್ರ ಜಿಜ್ಞಾಸೆ ಮಾಡೋದಕ್ಕೆ ಅರ್ಹರಾಗ್ತಾರೆ ಯಾರಿಗೆ ಆ ತೀವ್ರತೆ ಇಲ್ಲವೋ ಅವರಿಗೆ ಅಲ್ಲವೇ ಅಲ್ಲ ಅಂತನ್ನುವಂಥದ್ದು ಮತ್ತು ಅವನ ವೈರಾಗ್ಯಕ್ಕೆ ಏನು ಕಾರಣ ಅದು ಹೇಳ್ತಾರೆ ಅವನ ವೈರಾಗ್ಯಕ್ಕೆ ಮುಖ್ಯ ಕಾರಣ ಪ್ರವೃತ್ತಿ ಶೂನ್ಯತೆಗೆ ಮುಖ್ಯ ಕಾರಣ ತಾನು ಒಂದು ಅಸಾಮಾನ್ಯವಾದ ಸನ್ನಿವೇಶದಲ್ಲಿದ್ದೀನಿ ಅಂತ ಹಠಾತ್ತಾಗಿ ಕಂಡುಕೊಂಡೆ ನಿತ್ಯವೂ ನಾವು ಸಂಘರ್ಷ ಮಾಡ್ತಾ ಇದ್ದೀವಲ್ಲ ಆಫ್ ಎ ಡಿಫ್ರೆಂಟ್ ಇಂಟೆನ್ಸಿಟಿ ಬಟ್ ದಿ ಸೇಮ್ ಕ್ವಾಲಿಟಿ ಬಟ್ ಕ್ವಾಂಟಿಟಿ ಬೇರೆ ನಾವು ನಿತ್ಯವೂ ನಮ್ಮ ತಂದೆ ತಾಯಿಗಳ ಜೊತೆಗೆ ಅಣ್ಣ ತಮ್ಮಂದಿರ ಜೊತೆಗೆ ತಗಾದೆ ಮಾಡ್ತಾ ಇಲ್ಲ ಕೊಲ್ಲುವ ಮಟ್ಟಕ್ಕೆ ಬಂದಿಲ್ಲ ಅರೆ ಮನಸ್ಸಿನಲ್ಲಾದರೂ ಕೊಂದುಕೊಂಡಿದ್ದೀವಲ್ಲ ಎಷ್ಟೋ ಸರ್ತಿ ಹೀಗಿರುವಾಗ ಅದು ಏನು ವ್ಯತ್ಯಾಸವಾದದ್ದಲ್ಲ ಅವನು ಹೊಸದಾಗಿ ಕಂಡುಕೊಂಡದ್ದು ಅವನು ಅಷ್ಟೇ ಹೊರತುನೂ ಅದು ಇದ್ದದ್ದೇ ಹೌದು ಅಂತ ಹೇಳ್ತಾರೆ ಮತ್ತು ಅವನ ಉದಾಸೀನತೆಗೆ ಕಾರಣ ಏನು ಅಂತಂದರೆ ಈ ಜಗತ್ತನ್ನು ಮತ್ತು ಅದರಲ್ಲಿ ನಡೆಸಬೇಕಾದ ಬದುಕನ್ನು ಕುರಿತ ವಿವೇಚನೆಯಿಂದ ಅಲ್ಲ ದೌರ್ಬಲ್ಯದಿಂದ ಬಂದದ್ದು ಅಂತ ಈ ಜಗತ್ತಿನಲ್ಲಿ ಬದುಕನ್ನು ಹೇಗೆ ನಡೆಸಬೇಕು ಅಂದರೆ ಅದು ಪ್ರಾಬಲ್ಯದಿಂದ ಬರುತ್ತೆ ಬಲದಿಂದ ಬರುತ್ತೆ ಹಾಗಲ್ಲ ಅಂದರೆ ದೌರ್ಬಲ್ಯದಿಂದ ಬರುತ್ತೆ ಮತ್ತು ಇನ್ನೂ ಮುಖ್ಯವಾಗಿ ಏನಂದರೆ ಯುದ್ಧದಲ್ಲಿ ತಾನು ಗೆಲ್ಲದೆ ಹೋಗಬಹುದು ಅನ್ನುವ ಯಾವುದೋ ಒಂದು ಮೂಲೆಯಲ್ಲಿ ಗೂಢವಾಗಿದ್ದ ಭೀತಿಯೇ ಕಾರಣ ಇನ್ಯಾವುದೂ ಅಲ್ಲ ಆ ಭೀತಿಯಿಂದಲೇ ನಾವು ಮಾಡುವುದು ಪರೀಕ್ಷೆಗೆ ನಾನು ಹೋಗೋದಿಲ್ಲ ಅಂತ ಯಾರು ಹೇಳ್ತಾನೆ ಸರಿಯಾಗಿ ಪ್ರಿಪೇರ್ಡ್ ಆಗಿಲ್ಲದೆ ಇದ್ದೇ ಹೇಳುವಂಥದ್ದು ಎಲ್ಲಿಯೋ ಒಂದು ಎಳೆಯ ಆ ಅಭದ್ರತೆ ಇರುತ್ತಲ್ಲ ಅದು ಮತ್ತು ಅರ್ಜುನ ನಿಜವಾಗಿ ವೈರಾಗ್ಯಶಾಲಿ ಆಗಿಲ್ಲ ಅನ್ನೋದಕ್ಕೆ ಮುಖ್ಯ ಕಾರಣ ಅವನ ಮಾತಿನಲ್ಲಿ ತುಂಬಿ ತುಳುಕುವ ಖೇದ ವಿಷಾದ ಅಂತ ಅವರು ಹೇಳ್ತಾರೆ ಅವನಿಗೆ ನಿಜವಾಗಿ ವೈರಾಗ್ಯ ಇದ್ದಿದ್ದರೆ ಅಯ್ಯೋ ಇವರನ್ನು ಕೊಲ್ಲಬೇಕು ಇದಾಗಬೇಕು ಹೀಗಾಗುತ್ತೆ ಅನ್ನುವ ಗೋಳಾಟ ಇರಲಿಲ್ಲ ವೈರಾಗ್ಯ ಗೋಳಾಟದ ಪ್ರಾಡಕ್ಟ್ ಅಲ್ಲ ಇಟ್ಸ್ ದಿ ಪ್ರಾಡಕ್ಟ್ ಆಫ್ ಸೆಲೆಬ್ರೇಷನ್ ಅಂತ ಹೀಗೆ ಎಷ್ಟು ಚೆನ್ನಾಗಿ ಭಗವದ್ಗೀತೆಯನ್ನು ಅಷ್ಟು ನವೀನವಾದ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿಕೊಡುವಂಥದ್ದು ಒಂದು ಸ್ಯಾಂಪಲ್ ಅವರು ಯಾವ ರೀತಿಯಲ್ಲಿ ತೋರ್ಪಡಿಸಿಕೊಡ್ತಾರೆ ವಿಷಯಗಳನ್ನು ಅನ್ನೋದಕ್ಕೆ ಮತ್ತು ಅವರು ಪ್ರಾಯೋಗಿಕವಾದ ರೀತಿಯಲ್ಲಿ ಅನ್ವಯ ವಿಧಾನಕ್ಕೆ ಏನು ಹೇಳ್ತಾರೆ ಅನ್ನೋದಕ್ಕೆ ಸಾವಿರದ ಒಂಬೈನೂರ ಹದಿನೇಳನೇ ಇಸ್ವಿಯಲ್ಲಿ ಶಂಕರ ಜಯಂತಿ ಸಂದರ್ಭದಲ್ಲಿ ಮೇ ಆರನೇ ತಾರೀಕು ಇದೇ ಶಂಕರ ಮಠದಲ್ಲಿ ಅವರು ಮಾಡಿದ ಒಂದು ಭಾಷಣ ಅದನ್ನು ನಾನು ತೆಗೆದುಕೊಂಡಿದ್ದೀನಿ ಕಾರಣ ಎರಡು ಒಂದು ಇಲ್ಲಿ ಬಂದಷ್ಟು ವಿಷದವಾಗಿ ಪ್ರಾಕ್ಟಿಕಲ್ಲಾದಂಥ ಅಪ್ರೋಚ್ ಮಿಕ್ಕ ಲೇಖನಗಳಲ್ಲಿ ಅವರು ಬರೆಯೋದಕ್ಕೆ ಹೋಗಿಲ್ಲ ಮತ್ತು ಇದೊಂದು ಅಸಾಧಾರಣ ಸಂದರ್ಭದಲ್ಲಿ ಆದದ್ದು ಜೊತೆಗೆ ಇದನ್ನು ಮೊದಲು ಪಬ್ಲಿಷ್ ಮಾಡಿದವರು ಗುಂಡಪ್ಪನವರು ಅವರ ಕರ್ನಾಟಕ ಅನ್ನುವಂಥ ವಾರಾರ್ಧ ಪತ್ರಿಕೆ ಯಾವುದಿತ್ತು ಹಾಫ್ ವೀಕ್ಲಿ ಅಲ್ಲಿ ಇದನ್ನು ಪಬ್ಲಿಷ್ ಮಾಡಿದ್ರು ಹಿರಿಯಣ್ಣನವರ ಜೊತೆಗೆ ತುಂಬ ಆತ್ಮೀಯತೆ ಬೆಳೆಯೋಕ್ಕೆ ಆರಂಭವಾದದ್ದು ಈ ಸಂದರ್ಭದಿಂದ ಅಂತ ಡಿ ವಿ ಜಿ ಅವರು ಹೇಳ್ತಾರೆ ಟ್ರೈನಿಂಗ್ ಆಫ್ ಎ ವೇದಾಂತಿನ್ ಅನ್ನುವಂಥದ್ದು ಇಲ್ಲಿ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ ಒಬ್ಬ ವೇದಾಂತಿಗೆ ಯಾವ ರೀತಿಯಾದಂಥ ಪ್ರಾಯೋಗಿಕವಾದ ನಿಷ್ಠೆ ಬೇಕಾಗುತ್ತೆ ತಯಾರಿ ಹೇಗೆ ಬೇಕಾಗುತ್ತೆ ಅಂತ ದಿ ವೇದಾಂತ ಈಸ್ ಬೋತ್ ಎ ಫಿಲಾಸಫಿ ಆ್ಯಂಡ್ ಎನ್ ಆರ್ಟ್ ಅವರು ಬಳಸುವಂಥ ವಾಕ್ಯ ಆ ಪ್ಯಾರಾಗ್ರಾಫ್ಗೆ ಕೊಟ್ಟಿರುವಂಥ ಹೆಸರು ವೇದಾಂತ ಅನ್ ಆರ್ಟ್ ಆಫ್ ರೈಟ್ ಲಿವಿಂಗ್ ಅಂತ ಹೇಳ್ತಾರೆ ಆರ್ಟ್ ಆಫ್ ಲಿವಿಂಗ್ ಈಗ ಬಹಳ ಪ್ರಸಿದ್ಧವಾಗಿದ್ದು ಅದು ಈ ಉದ್ದೇಶವೇ ಆರ್ಟ್ ಆಫ್ ರೈಟ್ ಲಿವಿಂಗ್ ಅಂತ ಹಿರಿಯಣ್ಣನವರು ಎಂಫಸೈಸ್ ಮಾಡಿದ್ದಾರೆ ವಸ್ತುತಃ ಆರ್ಟ್ ಆಫ್ ಲಿವಿಂಗ್ನಲ್ಲಿ ಅದೇ ಕಾಣಿಸುತ್ತೆ ರೈಟ್ ಲಿವಿಂಗ್ ಬೇರೆ ಅಲ್ಲ ಲಿವಿಂಗ್ ಬೇರೆ ಅಲ್ಲ ರಾಂಗ್ ಲಿವಿಂಗ್ ಇಸ್ ನಾಟ್ ಲಿವಿಂಗ್ ಇಟ್ ಈಸ್ ಡೆತ್ ಆದರೆ ಹಿರಿಯಣ್ಣನವರು ಪ್ರತಿ ಶಬ್ದವೂ ಕೂಡ ಸ್ಪಷ್ಟವಾಗಬೇಕು ಅನ್ನುವ ಕಾಳಜಿಯಿಂದ ಬಳಸಿದ್ದಾರೆ ಅವರು ಸಂಕ್ಷೇಪ ದೃಷ್ಟಿಯಿಂದ ಮಾಡಿದ್ದಾರೆ ಧ್ವನಿಪೂರ್ಣವಾಗಿದೆ ಆರ್ಟ್ ಆಫ್ ಲಿವಿಂಗ್ ಅನ್ನುವುದು ಬಿಡಿ ಅವರು ಹೇಳ್ತಾರೆ ನಾನು ಆ ಪ್ಯಾಸೇಜ್ನ ಓದಿಯೇ ಬಿಡ್ತೀನಿ ದ ವೇದಾಂತ ಇಸ್ ಬೋತ್ ಎ ಫಿಲಾಸಫಿ ಆ್ಯಂಡ್ ಅನ್ ಆರ್ಟ್ ಆ್ಯಂಡ್ ಆ್ಯಸ್ ಇಂಡಿಕೇಟೆಡ್ ಬೈ ದಿ ಟೈಟಲ್ ಆಫ್ ಮೈ ಪೇಪರ್ ಐ ಡು ನಾಟ್ ಡೀಲ್ ದಿಸ್ ಈವ್ನಿಂಗ್ ವಿತ್ ದಿ ವೇದಾಂತ ಆ್ಯಸ್ ಎ ಸಿಸ್ಟಮ್ ಆಫ್ ಫಿಲಾಸಫಿ ಬಟ್ ಆ್ಯಸ್ ಅನ್ ಆರ್ಟ್ ಆಫ್ ರೈಟ್ ಲಿವಿಂಗ್ ಐ ಶೆಲ್ ನಾಟ್ ಕನ್ಸರ್ನ್ ಮೈಸೆಲ್ಫ್ ಟುಡೇ ವಿತ್ ದಿ ಲಾಜಿಕಲ್ ವ್ಯಾಲಿಡಿಟಿ ಆಫ್ ವೇದಾಂತಿಕ್ ಥಿಯರಿ

ತರ್ಕಪಾದ ಅಲ್ಲ ಕ್ರಿಯಾಪಾದ ಅಂತ ಕರೀತಾರೆ ಜ್ಞಾನವನ್ನು ತರ್ಕಪಾದ ಅಲ್ಲ ಕ್ರಿಯಾಪಾದ ಅಂತ ಹೇಳುವುದು ಇದೇ ದೃಷ್ಟಿಯಿಂದ ಅದಕ್ಕೆ ಶಾಸ್ತ್ರದ ಬಗ್ಗೆ ಶಂಕರರು ಬಹಳ ಕಠೋರವಾದ ಮಾತು ಹೇಳ್ತಾರೆ ಶಾಸ್ತ್ರ ಕೇವಲ ಜ್ಞಾಪಕಂ ನೋ ಕಾರಕಿತಿ ತ್ರಿಕಾಲ ಬಾಧಿತ ಸತ್ಯ ಪುಸ್ತಕದ ಬದನೆಕಾಯಿ ಬ್ರಹ್ಮ ಅಸ್ತಿ ಬ್ರಹ್ಮ ಅಸ್ತಿ ವಿದ್ಯಾರು ಹೇಳ್ತಾರೆ ಅಸ್ತಿ ಬ್ರಹ್ಮೇತಿ ಚೇದ್ವೇದ ಪರೋಕ್ಷಂ ಜ್ಞಾನಮುಚ್ಚ್ಯತೆ ಅಂಬ್ರಹ್ಮ ಅಸ್ತಿ ಚೇದ್ವೇದ ಸಾಕ್ಷಾತ್ಕಾರಸ್ಥ ಉಚ್ಯತೆ ಬ್ರಹ್ಮ ಅಸ್ತಿ ಅಂತ ಅಂದುಕೊಂಡ್ರೆ ಅಷ್ಟೇ ಪುಸ್ತಕದ ಬದನೆಕಾಯಿ ಇನ್ಫಾರ್ಮೇಷನ್ ಸಿಕ್ತು ಸಕ್ಕರೆ ಬಗ್ಗೆ ಮ್ಯಾನುಫ್ಯಾಕ್ಚರ್ ಪುಸ್ತಕದ ಪುಟ ಪುಟ ನೆಕ್ಕದರೋ ನಾಲಿಗೆ ಸಿಹಿ ಆಗೋಲ್ಲ ಅಹಂ ಬ್ರಹ್ಮಾಸ್ಮಿ ಚೇದ್ವೇದ ಸಾಕ್ಷಾತ್ಕಾರಸ್ಸ ಉಚ್ಚತೆ ಅಂತ ಅಕಾರ್ಡಿಂಗ್ಲಿ ಇಂಡಿಯನ್ ಫಿಲಾಸಫರ್ಸ್ ಕೆಪ್ ದರ್ ಇನ್ ಕ್ಲೋಸೆಸ್ಟ್ ಟಚ್ ವಿತ್ ಲೈಫ್ ಆ್ಯಂಡ್ ಡಿಡ್ ನಾಟ್ ಟಾಲರೇಟ್ ಸ್ಲೈಟೆಸ್ಟ್ ಡಿವೋರ್ಸ್ ಆಫ್ ಪ್ರಾಕ್ಟೀಸ್ ಫ್ರಮ್ ಪ್ರಸೆಪ್ಟ್ ಹೀಗೆ ತೆಗೆದುಕೊಂಡು ಹೋಗಿ ಮಾನವನ ಒಂದು ಉನ್ನತಿಯನ್ನು ಬಯಸುವಂಥ ಒಂದು ಭಾವ ಅವನತಿಯನ್ನು ಬಯಸುವಂಥ ಭಾವ ಎರಡು ಉಂಟು ಪ್ರಾಣಿ ಮಾತ್ರವಾದ ಇನ್ಸ್ಟಿಂಕ್ಟ್ಸ್ ಅಂತ ಒಂದು ಚೋದನ ಮಾತ್ರ ಮತ್ತು ಮೌಲ್ಯಾತ್ಮಕವಾದದ್ದು ವ್ಯಾಲ್ಯೂ ಅನ್ನುವಂಥದ್ದು ಉಂಟು ಹೀಗೆ ಇರುವಂಥ ಸ್ಪಿರಿಟ್ ಯಾವುದಿದೆ ಫ್ಲೆಷ್ ಅನ್ನುವಂಥದ್ದು ದೇಹ ಕೆಳಗೆಳೆದರೆ ಚೈತನ್ಯ ಮೇಲೆ ಕೆಳಿಯುತ್ತೆ ಇನ್ ಅದರ್ ಟೈಪ್ ಆಫ್ ಮೆನ್ ಫು ಅಲೋನ್ ಅಂಡ್ ಆರ್ ಅವರ್ ಕನ್ಸಿಡರೇಷನ್ ಹಿಯರ್ ದಿ ಕಾನ್ಫ್ಲಿಕ್ಟ್ ಬಿಟ್ವೀನ್ ದಿ ಫ್ಲೆಶ್ ಆ್ಯಂಡ್ ಸ್ಪಿರಿಟ್ ಈ ಶಾರ್ಪ್ ಆ್ಯಂಡ್ ಇರ್ರೆ ಇರ್ರೆಪ್ರೆಸಿಬಲ್ ಇರ್ರೆಪ್ರೆಸಿಬಲ್ ಆ್ಯಂಡ್ ದೆರ್ ಈಸ್ ಇನ್ ದೆಮ್ ಎ ಜಿನೀನ್ ಡಿಸೈರ್ ಫಾರ್ ಸೆಲ್ಫ್ ಕಾಂಕ್ವೆಸ್ಟ್ ಮುಕ್ಷುತ್ವ ಅದು ಇರುತ್ತೆ ಅಂತ ಹಾಗಿರುವಾಗ ನಾಲ್ಕು ಹಂತಗಳಲ್ಲಿ ಅದು ಹೋಗುತ್ತೆ ಅಂತ ಹೇಳ್ತಾರೆ ಮೊದಲನೇದು ಸೋಷಿಯಲ್ ಮೊರ್ಯಾಲಿಟಿ ಅಂತ ಪಾಶ್ಚಾತ್ಯ ಪ್ರಪಂಚವೆಲ್ಲ ಇದರಲ್ಲಿಯೇ ಹೆಚ್ಚು ತೃಪ್ತವಾಗುತ್ತೆ ಮತ್ತು ಇದರೊಳಗೆ ಚೆನ್ನಾಗಿಯೂ ಅವರು ಬದುಕಿದ್ದಾರೆ ಅದನ್ನು ನಾವು ಮರೆಯಬಾರ್ದು ಸೋಷಿಯಲ್ ಮೊರ್ಯಾಲಿಟಿ ಅವರಲ್ಲಿ ಚೆನ್ನಾಗಿದೆ ಸಾಂಘಿಕವಾದಂಥ ನೈತಿಕ ಪ್ರಜ್ಞೆ ಚೆನ್ನಾಗಿದೆ ನಮ್ಮಲ್ಲಿ ಅದು ಸಾಕಷ್ಟು ಹದಗೆಟ್ಟಿದೆ ಅವರಲ್ಲಿ ರಜೋಗುಣ ಚೆನ್ನಾಗಿದೆ ನಮ್ಮಲ್ಲಿ ತಮೋಗುಣ ವಿಜೃಂಭಿಸಿದೆ ಇರುವ ಕೆಲವರು ಸತ್ವಗುಣ ಸಂಪನ್ನರಿದ್ದಾರೆ ಅವರು ಮೈನಾರಿಟಿ ಮೆಜಾರಿಟಿ ತಮೋಗುಣ ಅವರಲ್ಲಿ ಮೆಜಾರಿಟಿ ರಜೋಗುಣವಾಗಿದ್ದಾರೆ ತಮೋಗುಣ ಸತ್ವಗುಣಗಳು ಕಾಣಲ್ವಲ್ಲ ಅನ್ನುವಂಥ ರೀತಿಯಲ್ಲಿ ಇವೆ ಅವರು ಮೊದಲು ಹೇಳ್ತಾರೆ ಇನ್ ಅದರ್ ವರ್ಡ್ಸ್ ದಿ ಲೈಫ್ ದಟ್ ಅವರ್ ಶಾಸ್ತ್ರ ಪ್ರಿಸ್ಕ್ರೈಬ್ ಫಾರ್ ಎ ಪರ್ಸನ್ ಇನ್ ದಿ ಫಸ್ಟ್ ಸ್ಟೇಜ್ ಆಫ್ ವೇದಾಂತ ಡಿಸಿಪ್ಲಿನ್ ಇಸ್ ಅ ಲೈಫ್ ಆಫ್ ಸೋಷಿಯಲ್ ಮೊರಾಲಿಟಿ ಇಲ್ಲಿಯೇ ವರ್ಣ ಆಶ್ರಮ ಇತ್ಯಾದಿ ಎಲ್ಲ ಬರುತ್ತೆ ಅಂತ ಯಾವುದೋ ಒಂದು ವ್ಯವಸ್ಥೆ ಬೇಕು ವರ್ಣಾಶ್ರಮ ಅಂದರೆ ಕೆಲವರು ಮೈ ಮೇಲೆ ಹಾವು ಚೇಳುಗಳು ಒಟ್ಟಿಗೆ ಬಂತು ಒಂದು ಟೆನ್ ತೌಸಂಡ್ ವೋಲ್ಟ್ ಕರೆಂಟ್ ಶಾಕ್ ಹೊಡೆದಂತೆ ಹೌಹಾರಿ ಬಿಡ್ತಾರೆ ಏನೂ ಬೇಕಾಗಿಲ್ಲ ಅದು ಒಂದು ವ್ಯವಸ್ಥೆ ಅಂತ ಇಟ್ಕೊಳ್ಳಿ ಅದು ಒಂದು ಕಾಲದ ಕಾನ್ಸ್ಟಿಟ್ಯೂಷನ್ ಅಂತ ಇಟ್ಕೊಂಡ್ರೆ ಆಯಿತು ಆಮೇಲೆ ವ್ಯಕ್ತಿಗತವಾಗಿ ಬರುತ್ತೆ ಅದು ಡ್ಯೂಟಿ ಅಲ್ಲಿ ಸಕಾಮ ಮತ್ತು ನಿಷ್ಕಾಮ ಅಂತ ಉಂಟು ಸತ್ಕರ್ಮ ನಿಷ್ಕಾಮ ಕರ್ಮದ ಕಡೆಗೆ ಮೊದಲು ಹೊರಳಬೇಕಾದದ್ದು ಉಂಟು ಅಂತ ಅದನ್ನು ತೋರ್ಪಡಿಸ್ತಾರೆ ಆಮೇಲೆ ಅದರ ಮೂಲಕವಾಗಿ ಸತ್ವಶುದ್ಧಿ ಆಗುತ್ತೆ ಕರ್ಮದಿಂದಲೇ ಸತ್ವಶುದ್ಧಿ ಸಕಾಮ ಕರ್ಮದ ಮೂಲಕವಾಗಿ ದೇಹ ಮನಸ್ಸುಗಳು ದೇಹದ ಪ್ರಸನ್ನತೆ ನಿಷ್ಕಾಮ ಕರ್ಮದಿಂದ ಮನಸ್ಸಿನ ಪ್ರಸನ್ನತೆ ನಮ್ಮಲ್ಲಿ ಎಲ್ಲಕ್ಕೂ ಬೆಲೆ ಉಂಟು ಯಾವುದೂ ತಿರಸ್ಕಾರ್ಯವಲ್ಲ ಅದಕ್ಕೆ ಸಲ್ಲಿಸುವಷ್ಟು ಸಲ್ಲಿಸಲೇಬೇಕು ಅದಕ್ಕೆ ಹಾಕು ಪಿಂಡ ಹಾಕಲೇಬೇಕು ಇಲ್ಲದೆ ಆದರೆ ಅದು ರಾತ್ರಿ ನೈಟ್ ಆಗುತ್ತೆ ಅದಕ್ಕೆ ಸಲ್ಲಿಸಬೇಕು ಅದಕ್ಕೆ ಕೊಡುವಷ್ಟು ಕೊಡಿಸಬೇಕು ಅದನ್ನು ಒಣಗಿಸಬಾರ್ದು ಡಿ ವಿ ಜಿ ಅವ್ರು ಹೇಳ್ತಾರೆ ಇನಿತಿತ್ತು ಮರಸಿನಿತು ಮಂಕುತಿಮ್ಮ ಅಂತ ಸ್ವಲ್ಪ ಕೊಟ್ಟು ಸ್ವಲ್ಪವನ್ನು ಮರೆಸಬೇಕು ಅಂತ ಹಾಗಾಗಿ ಸಾಮಾಜಿಕವಾದಂಥ ವ್ಯವಸ್ಥೆಯಿಂದ ಭೌತಿಕ ಜೀವನೋತ್ಕರ್ಷ ಆಗುತ್ತೆ ಬೈ ಸೋಷಿಯಲ್ ವೆಲ್ಫೇರ್ ಅವರ್ ಮೆಟೀರಿಯಲಿಸ್ಟಿಕ್ ಲೈಫ್ ಇಲ್ ಪ್ರಾಸ್ಪರ್ ದೆನ್ ಅವರ್ ಬಾಡಿ ವಿಲ್ ಬಿಕಮ್ ಕಾಮ್ ಮತ್ತು ಪರ್ಸನಲ್ ವೆಲ್ಫೇರ್ ಅದು ನಿಷ್ಕಾಮ ಕರ್ಮದಿಂದ ಬರುವಂಥದ್ದು ಹಾಗೆ ಬಂದಾಗ ಮನಸ್ಸಿನ ಸಮಾ ಸಮಾಧಾನ ಬರುತ್ತೆ ಆ ಸಮಾಧಾನ ಬಂದಾಗಲೇ ಮೆಡಿಟೇಷನ್ ಮಾಡಬೇಕು ಆಗ ನಿಧಿ ಉಪಾಸನ ಅಂತ ಕರೀತಾರೆ ಇವರು ಉಪಾಸನೆಗೆ ತುಂಬ ದೊಡ್ಡ ಬೆಲೆಯನ್ನು ಕೊಡ್ತಾರೆ ಮತ್ತು ಆ ಉಪಾಸನೆ ಕಾನ್ಸನ್ಟ್ರೇಷನ್ ಇನ್ ವಿಚ್ ದಿ ಮೈಂಡ್ ಈಸ್ ಅಬ್ಸ್ಟ್ರಾಕ್ಟೆಡ್ ಫ್ರಾಮ್ ಎವ್ರಿಥಿಂಗ್ ಬಟ್ ದಿ ಅಬ್ಜೆಕ್ಟ್ ಆಫ್ ಮೆಡಿಟೇಷನ್ ಆ್ಯಂಡ್ ದಿ ಸೆಕೆಂಡ್ ಒನ್ ಆಫ್ ಸಿಂಪೆಟಿಕ್ ಇಮ್ಯಾಜಿನೇಷನ್ ಇನ್ ವಿಚ್ ಯೂನಿಯನ್ ವಿತ್ ದಿ ಅಬ್ಜೆಕ್ಟ್ ಇಸ್ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ಡ್ ಅಂದರೆ ಮೆಡಿಟೇಷನ್ ಧ್ಯಾನದಿಂದ ಆಗುವ ಪ್ರಯೋಜನ ಏನಂದರೆ ಚಿತ್ತೈಕಾಗ್ರೆಯ ಮತ್ತು ಚಿತ್ತದಲ್ಲಿ ಆರ್ದ್ರತೆ ಪ್ರೀತಿ ಉಂಟಾಗುತ್ತೆ ಇವೆರಡೂ ಬೇಕು ಫೋಕಸ್ ಆಗುವುದು ಶಾರ್ಪ್ನೆಸ್ ಆರ್ದ್ರವಾಗುವುದು ಸಾಫ್ಟ್ನೆಸ್ ಮಲ್ಲಿಗೆಯ ಮೊಗ್ಗಿನ ತುದಿ ಮೃದುವಾಗಿಯೂ ಇರುತ್ತೆ ಮೊನಚಾಗಿಯೂ ಇರುತ್ತೆ ಅದು ಚುಚ್ಚಲ್ಲ ಆದರೆ ಮೊಂಡು ಮೊಂಡಾಗಿರೋದಿಲ್ಲ ಈ ರೀತಿಯಾದಂಥದ್ದು ರೇಷ್ಮೆಯ ನೂಲಿನಲ್ಲಿ ಮೃದುತ್ವವೂ ಇರುತ್ತೆ ದೃಢತ್ವವೂ ಇರುತ್ತೆ ಹಾಗೆ ಆಗುವಂಥದ್ದು ಇದು ಆ ಮನಸ್ಸಿನ ಸ್ಥಿತಿ ಅಂತ ಅವ್ರು ಹೇಳ್ತಾರೆ ಆಮೇಲೆ ಈಗ ಆ ಒಂದು ಉಪಾಸನೆಗಳ ಮೂಲಕವಾಗಿ ಮನಸ್ಸಿಗೆ ಬೇಕಾಗುವಂತಹ ಪರಿಪಾಕ ಸಿದ್ಧಿಯಾಗುತ್ತೆ ಸತ್ವ ಸಂಶುದ್ಧವಾದಂತಹ ಮನಸ್ಸು ಜ್ಞಾನ ಸ್ವೀಕರಣ ಅರ್ಹತೆಯನ್ನು ಪಡ್ಕೊಳ್ಳುತ್ತೆ ಅಂತ ಇಲ್ಲಿ ಅವರು ಉಪಾಸನೆಗೆ ಒಂದು ಉದಾಹರಣೆ ಕೊಡ್ತಾರೆ ಶಂಕರರ ದಕ್ಷಿಣಾಮೂರ್ತಿ ಸ್ತೋತ್ರದ ಒಂಬತ್ತನೇ ಪದ್ಯ ಯಾವುದು ಭೂರಂಭಾಂ ಸೆನಲಾನಿಲೋಅಂಬ್ರಂ ಅಹರ್ನಾಥೋ ಹಿಮಾಂಶು ಪುಮಾನ್ ಇತ್ಯಾಭಾತಿ ಚರಾಚರಾತ್ಮಕಮಿದ್ ಯಸ್ಯ ಮೂರ್ತಿಷ್ಟಕಂ ನಾನಿಂಚ ಕಿಂಚನ ವಿದ್ಯತೆ ವಿಮೃಶತಾಂ ಯಸ್ಮಾತ್ ಪ್ರಸಾದಂ ವಿಭೋಹೊ ತಸ್ಮೈ ಶ್ರೀಗುರುಮೂರ್ತಯ್ಯೆ ನಮೈದ್ ಶ್ರೀ ದಕ್ಷಿಣ ಮೂರ್ತಯ್ಯೆ ಅಂತ ಯಾದೃಚ್ಛಿಕವಾಗಿ ಯಾವುದೂ ಆಗ್ಬೋದು ಉಪಾಸನೆಗಿಂತ ಚಾನ್ಸ್ ಅನ್ನುವಂತೆ ಹಿಂಗೆ ತಗೊಂಡಿದ್ದೀನಿ ಅಂತ ಹೇಳ್ತಾರೆ ಆದರೆ ಇದು ತುಂಬ ಅರ್ಥಪೂರ್ಣವಾಗಿದೆ ಹಿರಿಯಣ್ಣನವರಿಗೆ ಪ್ರಿಯವಾದ ದಾರ್ಶನಿಕ ಶಂಕರ ಪ್ರಿಯವಾದ ಕಾವ್ಯಮೀಮಂಸಕ ಆನಂದವರ್ಧನ ಅಂತ ಹೇಳಿದೆ ಪ್ರಿಯನಾದ ಕವಿ ಕಾಳಿದಾಸ ಅಲ್ಲಿ ಕೂಡ ವ್ಯಾಸವಾಲ್ಮೀಕಿಗಳನ್ನು ಗೌರವಿಸೋಲ್ಲ ಅಂತಿಲ್ಲ ಕಾಳಿದಾಸ ಯಾಕೆ ಅಂದರೆ ಬ್ರಿವಿಟಿ ಸಂಕ್ಷೇಪಕ್ಕಾಗಿ ಕಾಳಿದಾಸನಷ್ಟು ಮಿತ ಸಾರ ಆಗಿರುವ ಮತ್ತೊಬ್ಬ ಕವಿ ಇಲ್ಲ ಇನ್ಕ್ಲೂಡಿಂಗ್ ವ್ಯಾಸ ಆ್ಯಂಡ್ ವಾಲ್ಮೀಕಿ ಸಾರಿ ಯಾರನ್ನಾರು ಅಫೆಂಡ್ ಮಾಡಿದ್ರೆ ಅರೆ ವಸ್ತುಸ್ಥಿತಿಯನ್ನು ನಾನು ಅನುಭವಿಸಿದ್ದನ್ನು ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅಫ್ಕೋರ್ಸ್ ಇದೆಲ್ಲ ಬಂದದ್ದು ಅವರ ಪ್ರಸಾದದಿಂದ ವ್ಯಾಸ ವಾಲ್ಮೀಕಿಗಳ ಪ್ರಸಾದ ಸಂಜಾತನೇ ಕಾಳಿದಾಸ ಅಲ್ಲವೇ ಇರಲಿ ಇದಕ್ಕಾಗಿ ಇವರಲ್ಲಿ ಕಾಳಿದಾಸ ನಮಗೆ ಅದ್ಭುತವಾಗಿ ಕಂಡರಿಸಿಕೊಟ್ಟ ಅಷ್ಟಮೂರ್ತಿ ತತ್ವ ಯಾವುದು ಶತಪಥ ಬ್ರಾಹ್ಮಣದಲ್ಲಿ ಇದ್ದದ್ದು ಆ ಮಹಾರಾಶಿಯಲ್ಲಿ ಕಳೆದು ಹೋಗುವಂತೆ ಇದ್ದದ್ದನ್ನು ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ಬಾರಿ ಮತ್ತೆ ಮತ್ತೆ ಹೇಳಿ ಕ್ರಿಸ್ಟಲೈಸ್ ಮಾಡಿಕೊಟ್ಟ ಅಷ್ಟಮೂರ್ತ್ಯಾತ್ಮಕವಾದ ತತ್ವ ಅಂತ ಅದು ಭಗವದ್ಗೀತೆಯಲ್ಲಿ ಅಷ್ಟ ಪ್ರಕೃತಿ ಅಂತ ಹೇಳಿದ್ದು ಅದನ್ನು ಇವರು ತೆಗೆದುಕೊಳ್ತಾರೆ ಇಲ್ಲಿ ನೀವು ಅಷ್ಟಮೂರ್ತಿ ಶಿವ ಅಂತ ಉಪಾಸನೆ ಮಾಡೋದ್ರಿಂದ ಯು ವಿಲ್ ಬಿ ಈಕ್ವೇಟಿಂಗ್ ಯುವರ್ ಸೆಲ್ಫ್ ವಿತ್ ದ ಕಾಸ್ಮಾಸ್ ಅಂತ ದೆರ್ ಈಸ್ ನೋ ನೀಡ್ ಟು ಮಲ್ಟಿಪ್ಲೈ ಇನ್ಸ್ಟೆನ್ಸಸ್ ಉಪಾಸನಾಸ್ ಆರ್ ಮ್ಯಾನಿಫೋಲ್ಡ್ ಆ್ಯಂಡ್ ದಿ ಎಸೆನ್ಷಿಯಲ್ ಫೀಚರ್ ಆಫ್ ಅಹಂಗ್ರಹೋಪಾಸನ ಆತ್ಮವನ್ನು ಹಿಡಿಯುವಂಥ ಉಪಾಸನ ಇಸ್ ದಟ್ ದಿ ಡಿವೋಟ್ ಇ ಐಡೆಂಟಿಫೈಸ್ ಹಿಮ್ಸೆಲ್ಫ್ ಐದರ್ ವಿತ್ ದಿ ಯೂನಿವರ್ಸ್ ಆ್ಯಸ್ ಎ ಹೋಲ್ ಆರ್ ವಿತ್ ಓನ್ಲಿ ಎ ಪಾರ್ಟ್ ದೇರ್ ಆಫ್ ವ್ಯಷ್ಟಿ ಸಮಷ್ಟಿ ಆಗ್ಬೋದು ಸಮಷ್ಟಿ ಒಳ್ಳೆಯದು ಇಲ್ಲಿ ನೋಡಿ ಪಂಚಭೂತಗಳು ಸೂರ್ಯ ಚಂದ್ರರು ಮತ್ತು ಸೋಮಯಾಜಿ ಈ ಎಲ್ಲವೂ ಸೇರಿಕೊಂಡಿದೆ ಅಂದರೆ ಪಂಚಭೂತಗಳಲ್ಲಿ ನಿಮಗೆ ಮ್ಯಾಟರ್ ಆ್ಯಂಡ್ ಎನರ್ಜಿ ಎರಡೂ ಬಂದುಬಿಡುತ್ತೆ ಆ್ಯಂಡ್ ಸ್ಪೇಸ್ ಸೂರ್ಯ ಚಂದ್ರರಲ್ಲಿ ಕಾಲ ಟೈಮ್ ಬಂದುಬಿಡುತ್ತೆ ಸೋಮಯಾಜಿಯಲ್ಲಿ ಲೈಫ್ ಬಂದುಬಿಡುತ್ತೆ ಮ್ಯಾಟರ್ ಸ್ಪೇಸ್ ಎನರ್ಜಿ ಟೈಮ್ ಲೈಫ್ ಇದು ಬಿಟ್ಟು ಇನ್ನೇನಿದೆ ಈ ವಿಶ್ವ ಇದಿಷ್ಟನ್ನು ಸೇರಿಸಿಕೊಂಡು ಉಪಾಸನೆ ಮಾಡುವಾಗ ಇದೆಲ್ಲವೂ ತಾನು ಅನ್ನುವ ಭಾವನೆ ಬರುತ್ತೆ ದಸ್ ವೈಲ್ ಕಾರ್ಮಿಕ್ ಡಿಸಿಪ್ಲಿನ್ ಪೊಸೆಸಸ್ ಮಾರಲ್ ವ್ಯಾಲ್ಯೂ ಉಪಾಸನಾಸ್ ಹ್ಯಾವ್ ಎ ಮಾರಲ್ ಆ್ಯಸ್ ವೆಲ್ ಆ್ಯಸ್ ಇಂಟೆಲೆಕ್ಚುವಲ್ ವ್ಯಾಲ್ಯೂ ಅಂತ ಇದು ಅದರ ವಿಶೇಷ ಅಂತ ಹೇಳ್ತಾರೆ ಆಮೇಲಿಂದ ಅಲ್ಲಿ ಹೀಗೆ ಉಪಾಸನೆ ಮಾಡುವ ಮೂಲಕ ಉದಾಸೀನತೆ ಅನ್ನುವಂಥ ಭಾವ ಬಂದಂತೆ ತೋರುತ್ತೆ ಅಂತ ನಚಮಾಂ ತಾನಿ ಕರ್ಮಾಣಿ ನಿಬದ್ಧಂತಿ ಧನಂಜಯ ನಿಬಧನಾ ಧನಂಜಯ ಉದಾಸೀನವದಾಂ ತೇಷು ಕರ್ಮಸು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಮಾತನ್ನು ಹೇಳ್ತಾರೆ ಅದಕ್ಕೆ ಪಂಚದಶಿಯಲ್ಲಿ ಒಂದು ವಾಕ್ಯವನ್ನು ಹೇಳ್ತಾರೆ ಔದಾಸೀನ್ಯಂ ವಿಧೇಯಂ ಚೇತ್ ವಚ್ಛಬ್ಧವಾಚ್ಯತ ವ್ಯರ್ಥತ ತದಾ ಉದಾಸೀನತೆ ಅಂತ ಹೇಳಿಬಿಟ್ರೆ ವತ್ ಅನ್ನುವ ಶಬ್ದ ವ್ಯರ್ಥವಾಗ್ತಾ ಇತ್ತು ಉದಾಸೀನವದಾಸೀನ ಉದಾಸೀನಂತೆ ಕೂತಿದ್ದೀನಿ ಉದಾಸೀನ ಅಲ್ಲ ಅಂತ ಈಗ ನಾಟಕದಲ್ಲಿ ಪಾತ್ರಧಾರಿ ಆ ಪಾತ್ರವೇ ಆದಂತೆ ಇರ್ತಾನೆ ಆ ಪಾತ್ರವೇ ಆಗಿಬಿಟ್ರೆ ನರಸಿಂಹನ ಪಾತ್ರಧಾರಿ ನರಸಿಂಹನೇ ಆಗಿಬಿಟ್ರೆ ಹಿರಣ್ಯ ಕಶ್ಯಪಾತ್ರಧಾರಿಯ ಗತಿ ಏನಾಗಬೇಕು ಹೀಗೆ ಉದಾಸೀನವತ್ ಅಂದರೆ ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಹೇಳ್ತೀವಲ್ಲ ಆ ವಚ್ಛಬ್ದದ ಪ್ರಾಮುಖ್ಯವನ್ನು ವಿದ್ಯಾರಣ್ಯರು ಗಮನಿಸಿರುವುದನ್ನು ಹೇಳ್ತಾರೆ ಆಗ ತಾನೇ ತಾನಾಗಿ ಈ ಇಷ್ಟಕಾಮಗಳಲ್ಲಿ ವಿರಕ್ತಿ ಬರುತ್ತೆ ರೆನೌನ್ಸಿಯೇಷನ್ ಅದು ಥರ್ಡ್ ಸ್ಟೇಜ್ ಅಂತ ಹೇಳ್ತಾರೆ ಇದಾದ ಮೇಲೆ ಅವರು ಒಬ್ಬ ಗುರು ಬೇಕು ಅನ್ನೋ ಮಾತನ್ನು ಹೇಳ್ತಾರೆ ಇಲ್ಲಿ ಅವರು ತುಂಬ ಸಾಂಪ್ರದಾಯಿಕರಾಗ್ತಾರೆ ಶಾಸ್ತ್ರಜ್ಞೋಪಿ ಸ್ವಾತಂತ್ರ್ಯೇಣ ಬ್ರಹ್ಮಜ್ಞಾನ ಶಾಸ್ತ್ರಜ್ಞೋಪಿ ಸ್ವಾತಂತ್ರ್ಯೇಣ ब्रह्मज्ञाना ब्रह्म ब्रह्मज्ञान 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 आवेशन ब्रह्मज्ञान अन्वेषण न कुरियात ಇತ್ಯೇತತ್ ಗುರುಂ ಏವ ಇತಿ ಅವಧಾರಣ ಫಲಂ ಅಂತ ಶಂಕರ ಭಾಷ್ಯವನ್ನು ಕೋಟ್ ಮಾಡ್ತಾರೆ ಕಠೋಪನಿಷತ್ತಿಗೆ ಸಂಬಂಧಪಟ್ಟಂತೆ ಮುಂಡಕೋಪನಿಷತ್ತಿನ ಮಾತನ್ನು ಹೇಳ್ತಾ ಅಲ್ಲಿ ಅವರು ಅದಕ್ಕೆ ಕಾರಣ ಹೇಳ್ತಾರೆ ಇದೊಂದು ಡಾಗ್ಮಾ ಅಂತ ಅಲ್ಲ ಗುರುವೇ ಅಂತ ದ ಲಿವಿಂಗ್ ವಾಯ್ಸ್ ಆಫ್ ಎ ಟೀಚರ್ ಹೂ ಫರ್ಮ್ಲಿ ಬಿಲೀವ್ಸ್ ಇನ್ ವಾಟ್ ಹಿ ಟೀಚರ್ಸ್ ಹಿ ಸರ್ಟನ್ಲಿ ಹ್ಯಾಸ್ ಸರ್ಟನ್ಲಿ ಎ ಬೆಟರ್ ಚಾನ್ಸ್ ಆಫ್ ಪ್ರೊಡ್ಯೂಸಿಂಗ್ ಕನ್ವಿಕ್ಷನ್ ದ್ಯಾನ್ ದಿ ರಿಟರ್ನ್ ವರ್ಡ್ ಅಂತ ಅದು ಸಹಜ ಅಲ್ಲದೆ ಒಬ್ಬ ಆಚರಣೆ ಮಾಡ್ತಾ ಇರೋವನಿಂದ ನಮಗೆ ಸಿಗುವಂಥ ಸ್ಫೂರ್ತಿ ಬರೀ ಬರವಣಿಗೆಯಲ್ಲಿರುವಂಥ ನಿರ್ಜೀವವಾದ ವಾಕ್ಯದಿಂದ ಸಿಗುವಂಥದ್ದಲ್ಲ ಅಂತ ಹೀಗೆ ನಮಗೆ ಲಿವಿಂಗ್ ಎಕ್ಸಾಂಪಲ್ಸ್ ಎಕ್ಸಾಂಪಲ್ಸ್ ಬೇಕು ಅನ್ನೋದು ಗುರುತ್ವ ಅದನ್ನೇ ಯಶಿಷ್ಟರು ಅಂತ ನಾವು ಕರಿತೀವಿ ಲಿವಿಂಗ್ ಟ್ರೆಡಿಷನ್ ಅಂತ ಹೇಳೋದು ಇದನ್ನೇ ಗುರುತ್ವ ಅಂದರೆ ಇನ್ನೇನೂ ಅಲ್ಲ ಅದು ನಮ್ಮ ಶ್ರದ್ಧಾ ಜಾಡ್ಯತ್ವ ಅಂತಲ್ಲ ಮತ್ತು ನಮ್ಮ ಬುದ್ಧಿಯನ್ನು ಮಾರಿಕೊಂಡಿದ್ದೀವಿ ಅಂತ ಅಲ್ಲ ಅನ್ನುವಂಥದ್ದನ್ನು ಅವರು ಮುಂದೆ ವಿವರಿಸಿ ತೋರಿಸ್ತಾರೆ ಹೀಗೆ ಈ ಥರದ ವಿಷಯಗಳನ್ನು ತೋರಿಸುವ ಮೂಲಕವಾಗಿ ಮತ್ತು ಮುಂದೆ ಫ್ರೀ ವಿಲ್ ಆ್ಯಂಡ್ ಡೆಸ್ಟಿನಿ ಅನ್ನುವಂಥದ್ದು ತೆಗೆದುಕೊಳ್ತಾರೆ ಫೇಟ್ ಆ್ಯಂಡ್ ಫ್ರೀ ವಿಲ್ ಅಂತ ತೆಗೆದುಕೊಂಡು ವಿಧಿ ಮತ್ತು ಇಚ್ಛಾ ಸ್ವಾತಂತ್ರ್ಯ ಖಂಡಿತವಾಗಿ ನಮ್ಮಲ್ಲಿ ಉಂಟು ಇವೆಲ್ಲ ಫೇಟಲಿಸ್ಟಿಕ್ ಅಲ್ಲ ಈ ಹೊತ್ತಿನ ಇಚ್ಛಾ ಸ್ವಾತಂತ್ರ್ಯ ನಾಳೆ ವಿಧಿ ಅನ್ನುವುದು ಕರ್ಮದ ಚೌಕಟ್ಟಿನಲ್ಲಿ ನಿಷ್ಕಾಮ ಕರ್ಮನಿಗೆ ಯಾವ ವಿಧಿಯೂ ಇಲ್ಲ ಫಲವೇ ಅಪೇಕ್ಷೆ ಪಡೆದೇ ಇದ್ದವನಿಗೆ ವಿಧಿ ಆತಕ್ಕೆ ಬಂದು ಕೂತ್ಕೊಳ್ಳುತ್ತೆ ಹಾಗಾಗುವಂಥದ್ದಲ್ಲ ಹೇಳಿ ದಿಸ್ ಹ್ಯಾಸ್ ಬೀನ್ ವೆರಿ ಸಕ್ಸಸ್ಫುಲಿ ಆನ್ಸರ್ಡ್ ಇನ್ ಇಂಡಿಯನ್ ಟ್ರೆಡಿಷನ್ ಅನ್ನುವಂಥ ಮಾತು ಹೇಳ್ತಾರೆ ಹೀಗೆ ಹಿರಿಯಣ್ಣನವರ ದಾರ್ಶನಿಕ ವಿಚಾರಗಳು ತತ್ವ ಪ್ರಯೋಗ ಎರಡನ್ನೂ ಕೂಡ ತುಂಬ ಚೆನ್ನಾಗಿ ತೋರ್ಪಡಿಸ್ಕೊಡುತ್ತವೆ ಅನ್ನೋದನ್ನು ನಮ್ಮ ಪರಿಮಿತ ಕಾಲದಲ್ಲಿ ನೋಡಬಹುದು ಓಂ ತತ್ಸತ್ ನಾಳೆ ಅವರ ಮೌಲ್ಯ ಮೀಮಾಂಸೆ ಕಡೆಗೆ ಹೋಗೋಣ ನಮಸ್ಕಾರ